ವ್ಯಾಖ್ಯಾನ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೀವಿ. ಮೊದಲಿಗೆ ಯುವ ಗಮಕಿಯ ಪರಿಚಯವನ್ನು ಮಾಡಿಕೊಡ್ತಾ ಶುರು ಮಾಡೋಣ. ಯುವ ಗಮಕಿ ಕುಮಾರಿ ಉಷಾ ಹೆಚ್, ಇವರು ಡಾಕ್ಟರ್ ಗಣಪತಿ ಜೋಯಿಸ್ ಹಾಗೂ ಶ್ಯಾಮಲಾ ಇವರ ಸುಪುತ್ರಿ. ಪ್ರಸ್ತುತ ಬೆಂಗಳೂರಿನ ಮೈಕ್ರೋ ಫೋಕಸ್ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗದಲ್ಲಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಪ್ರಸ್ತುತ ವಿದುಷಿ ನೀಲಾ ರಾಮ್ಗೋಪಾಲ್ ಇವರ ಬಳಿ ಅಭ್ಯಾಸವನ್ನು ಮುಂದುವರೆಸುತ್ತಿದ್ದಾರೆ. ಗಮಕ ವಾಚನವನ್ನು ಮತ್ತೂರಿನ ಕೇಶವಮೂರ್ತಿ ಹಾಗೂ ಡಾಕ್ಟರ್ MR ಸತ್ಯನಾರಾಯಣ ಇವರಲ್ಲಿ ಅಭ್ಯಸಿಸುತ್ತಿದ್ದಾರೆ. ಗಮಕ ವಾಚನವನ್ನು ಹೊಸಹಳ್ಳಿ, ಉಡುಪಿ, ತುಮಕೂರು, ಕಾಸರಗೋಡು ಮುಂತಾದ ಕಡೆಗಳಲ್ಲಿ ಯಶಸ್ವಿಯಾಗಿ ನೀಡಿದ್ದಾರೆ. ಈಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಂದಿನ ಮುಖ್ಯ ವಾಚನಕಾರರು ಶ್ರೀಯುತ ನರಹರಿ ಶರ್ಮಾ KV ಅವರು. ಇವರ ತಂದೆ ವೆಂಕಪ್ಪ, ತಾಯಿ ಪಾರ್ವತಮ್ಮ. ಇವರ ಮಗನಾಗಿ 1955 ಜನನವಾಗಿದೆ. PUCವರೆಗೆ ಇವರ ಶಿಕ್ಷಣ ಆಗಿದೆ. ಗಮಕಿ ಹೆಚ್ ಸೀತಾರಾಮರಾವ್ ಇವರಲ್ಲಿ ಗಮಕಾಭ್ಯಾಸ ಮಾಡಿ ಗಮಕ ಪ್ರವೇಶ ಹಾಗೂ ಪ್ರೌಢ ತರಗತಿಗಳಲ್ಲಿ ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿದ್ದಾರೆ. ಬೆಂಗಳೂರು, ಧಾರವಾಡ, ಬಾಗಲಕೋಟೆ, ಶಿವಮೊಗ್ಗ ಇಲ್ಲೆಲ್ಲ ನಡೆದ ಗಮಕ ಸಮ್ಮೇಳನದಲ್ಲಿ ವಾಚನವನ್ನು ಮಾಡಿದ್ದಾರೆ. ಕನ್ನಡದ ಎಲ್ಲ ಹಳೆಯ ಹೊಸ ಕಾವ್ಯಗಳ ವಾಚನವನ್ನು ಮಾಡಿದ್ದಾರೆ. DVGಯವರ ಮಂಕುತಿಮ್ಮನ ಕಗ್ಗ 40 ಪದ್ಯಗಳನ್ನು ವಾಚಿಸಿ ಆ ಪದ್ಯಗಳಿಗೆ ಶತಾವಧಾನಿ ಆರ್ ಗಣೇಶ್ ವ್ಯಾಖ್ಯಾನ ಮಾಡಿ ಧ್ವನಿ ಸುರುಳಿಯಲ್ಲೂ ಧ್ವನಿಮುದ್ರಿತವಾಗಿದೆ. ಹೊಸಹಳ್ಳಿಯ ರಾಜ್ಯ ಮಟ್ಟದ ಗಮಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಇವರು ಪಡೆದಿದ್ದಾರೆ. ತುಮಕೂರಿನಲ್ಲಿ ನಡೆದ ಶಿಕ್ಷಣ ಶಿಬಿರದಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಇಂತಹ ಹಿರಿಯರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾಗತ ಸರ್. ನಿನ್ನೆ ವ್ಯಾಖ್ಯಾನಕಾರರ ಪರಿಚಯ ಆಗಿದೆ. ಸುಮ್ಮನೆ ಒಂದೆರಡು ವಾಕ್ಯದಲ್ಲಿ ಇವತ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕೃಪಾ ಮಂಜುನಾಥ್ ಅವರು ಇವತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇವರು ಉಪನ್ಯಾಸಕರು ಮತ್ತು ಗಮಕ ವ್ಯಾಖ್ಯಾನಕಾರರು. ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಖ್ಯಾತ ಗಮಕಿ, ಕೀರ್ತನಕಾರರು, ಜ್ಯೋತಿಷಿಗಳು ಹಾಗೂ ಅಧ್ಯಾಪಕರು ಆಗಿದ್ದ ಶ್ರೀಯುತ BS ಪಾಂಡುರಂಗದಾಸ್ ಅವರ ಸುಪುತ್ರರು. ಇವರು 10 ಬಾರಿ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಲವು ವರ್ಷಗಳ ಕಾಲ ಹವ್ಯಾಸಿ ನಿರೂಪಕರಾಗಿದ್ದಾರೆ. 2000 ಹೆಚ್ಚು ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಹಸನ ಸ್ಪರ್ಧೆಯಲ್ಲೂ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಕತೆ, ಕವನ, ಲೇಖನಗಳು ಇವುಗಳನ್ನು ಬರೆದಿದ್ದಾರೆ. ಚರ್ಚಾ ಸ್ಪರ್ಧೆ ಮತ್ತು ಚರ್ಚೆಯ ಪಟು ಎಂಬ ಪುಸ್ತಕವನ್ನು ಕೂಡ ಪ್ರಕಟಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಮಕದೊಂದುಬಿ ನಮ್ಮ ಗಮಕ ಕಲಾ ಪರಿಷತ್ತಿನ ತ್ರೈಮಾಸಿಕ ಪತ್ರಿಕೆಗೆ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ರಾಜ್ಯ ಮಟ್ಟದ ಗಮಕ ಸಮ್ಮೇಳನ ಇವುಗಳಲ್ಲೂ ಪಾಲ್ಗೊಂಡಿದ್ದಾರೆ. ನಿನ್ನೆ ಹೇಳಿದ್ದೀನಿ, ಅನೇಕ ಪುರಸ್ಕಾರಗಳಿಗೂ ಇವರು ಭಾಜನರಾಗಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಜನಕ ರಮಣ ವಿಮಲ ಸರೋಜಸಂಭವ ಜನಕನು ಅನುಪಮ ರಾಜ ಶೇಖರ ವಿನುತ ನಿಖಿಳ ಮರ ಕಿರೀಟ ಜಯ ರಾಜಿತ ಮಲ ಲಲಿತ ಪದ ಪಂಕೇಜನು ಆನತ ಜನದಯ ಸುರಭೂಜ ತೊರವೆಯರಾಯನರ ಹರಿ ಪಾಲಿಸುಗೆ ಜಗವ ಪಾಲಿಸುಗೆ ಜಗವ. ನಮ್ಮೆಲ್ಲರ ಆರಾಧ್ಯ ದೈವನಾದಂತಹ ಸೀತಾಲಕ್ಷ್ಮಣ ಆಂಜನೇಯ ಸಮೇತನಾದ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ತೊರವೆಯ ನರಹರಿ ಕುಮಾರ ವಾಲ್ಮೀಕಿ ಎಂಬ ಹೆಸರಿನಿಂದ ಪ್ರಖ್ಯಾತನಾದಂಥವರು,
ಅವರ ತೊರವೆ ರಾಮಾಯಣದ ಅತ್ಯಂತ ಸುಂದರವಾದ ಹಲವು ಸನ್ನಿವೇಶಗಳನ್ನು ಒಳಗೊಂಡ ಎಲ್ಲ ಅರ್ಥದಲ್ಲೂ ಅನ್ವರ್ಥವಾಗಿ ಸುಂದರವೇ ಆಗಿರುವಂತಹ ಸುಂದರಕಾಂಡದ ಕಾವ್ಯಭಾಗಕ್ಕೆ ನಿನ್ನೆಯ ದಿವಸದಲ್ಲಿ ವಿಶೇಷವಾಗಿ ನಾವು ಆಸ್ವಾದಿಸಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಹನುಮ ತಾನು ಶ್ರೀರಾಮಚಂದ್ರನ ಪರಮಭಂಟ ಅನ್ನುವುದನ್ನು ಹಲವು ವಿಚಾರಗಳ ಮೂಲಕ ಹಾಗೂ ತಾನು ನಿಮ್ಮನ್ನು ಹುಡುಕಿ ಬಂದೆ, ಇಗೋ ನಿಮ್ಮನ್ನು ಕಂಡೆ, ನಾನು ಬಂದ ವಿಚಾರ ಹೇಗೆ ಎನ್ನುವುದನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ಮನಮುಟ್ಟುವಂತೆ ಸೀತಾದೇವಿಗೆ ತಿಳಿಸುತ್ತ ಅಣು ಮಹತ್ತಾಗತ್ತೆ ಎನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ತಾನು ವಾಮನನಾಗಿ ತ್ರಿವಿಕ್ರಮನಾದ ಪರಿಯನ್ನು, ಅಂದರೆ ಒಂದು ಸಾಮಾನ್ಯ ಕೋತಿ ಅದ್ಭುತವಾದಂತಹ ಆಕಾರದ ಮೂಲಕ ಕಾಣಿಸಿಕೊಂಡ ಬಗೆಯನ್ನು ಎಲ್ಲವನ್ನು ಕೂಡ ಸೀತಾಮಾತೆಗೆ ದರ್ಶಿಸಿದ್ದರೂ ಕೂಡ ಸೀತೆಗೆ ಯಾಕೋ ಇನ್ನೂ ಪೂರ್ಣವಾಗಿ ನಂಬಿಕೆ ಬರಲಿಲ್ಲ. ಸೀತಾದೇವಿಗೆ ಮತ್ತಷ್ಟು ನಂಬಿಕೆಯನ್ನು ಮತ್ತು ಸ್ಪಷ್ಟತೆಯನ್ನು ನೀಡಬೇಕಾದಂತಹ ಕರ್ತವ್ಯ ನನ್ನದಿದೆ ಅಂಥೇಳಿ ಹಲವು ಕೆಲವೊಂದು ಸೂಕ್ಷ್ಮವಾದಂಥ ಗುರುತುಗಳನ್ನು ಸೀತೆಯ ಬಳಿ ನಿವೇದಿಸಿಕೊಳ್ತಾ ಇದ್ದಾನೆ ಹನುಮ. ವಿಶೇಷ ಅಂತಂದರೆ ರಾಮ ಮತ್ತು ಸೀತೆಗೆ ಮಾತ್ರ ತಿಳಿದಿದ್ದಂತಹ ಕೆಲವೊಂದು ಆತ್ಮೀಯವಾದಂತಹ ವಿಚಾರಗಳನ್ನು ಹನುಮ ಹೇಳ್ತಾ ಇದ್ದಾನೆ ಅಂದರೆ ಸೀತೆಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಬರಲೇಬೇಕು ಅಂತ. ಬಂಧುಗಳೇ, ನಾವೆಷ್ಟೇ ಬಹಳ ಎಲ್ಲವೂ ಕೂಡ ಸತ್ಯವಾಗಿ ಹೇಳುವವರು, ಎಲ್ಲ ಮುಕ್ತ 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 ಅಂತಂದರೂ ಕೂಡ ಕೆಲವೊಂದನ್ನು ನಾವು ಹಾಗೆ ಗುಪ್ತವಾಗಿ ಇಟ್ಕೊಳ್ತೇವೆ. ಅದು ಮನುಷ್ಯ ಸಹಜ, ಬುದ್ಧಿಯೂ ಕೂಡ ಅವಶ್ಯಕವೂ ಕೂಡ. ಹಾಗೆ ಆ ಗುಪ್ತವಾದ ಕೆಲವೊಂದು ಸನ್ನಿವೇಶಗಳನ್ನು ಸಂಗತಿಗಳನ್ನು ಶ್ರೀರಾಮಚಂದ್ರ ಮೊದಲೇ ತಿಳಿಸಿದ್ದಾನೆ ಹನುಮನಿಗೆ. ಹಾಗಾಗಿ ಅದನ್ನು ಇಲ್ಲಿ ಸೀತಾಮಾತೆಯ ಮುಂದೆ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ ಹನುಮ. ತಾಯಿ ಚಿತ್ತೈಸು, ತಾಯಿ ಚಿತ್ತೈಸು, ಇನ ಕುಲದ ರಘುರಾಯನು ಅನುಪಮ ಚಿತ್ರಕೂಟ ಸ್ಥಾಯಿಯಲಿ ವಿಹರಣ ಜಲ ಕ್ರೀಡಾ ವಿನೋದದಲಿ ತಾಯ ಚಿತ್ತೈಸು ಇನ ಕುಲದ ರಘುರಾಯನನುಪಮ ಚಿತ್ರಕೂಟ ಸ್ಥಾಯಿಯಲಿ ವಿಹರಣ ಜಲ ಕ್ರೀಡಾ ವಿನೋದದಲಿ ಪಾಯವಟ್ಟವನು ಆ ಕೊಳನ ಪಾನೀಯದಲ್ಲಿ ಕೆಡಿಸಿದಿರಿಗಡ ನಿಜವೇ ಇದೆಂದು ಸಮೀರ ಸುತ ಕೈ ಮುಗಿದ ನಂಬಿಕೆಗೆ. ವಾಯುಪುತ್ರನಾದ ಹನುಮ ಸೀತಾದೇವಿಗೆ ಈ ರೀತಿ ಹೇಳ್ತಾ ಇದ್ದಾನೆ, ಅಮ್ಮ ಆಲಿಸು, ಇಗೋ ಚಿತ್ರಕೂಟ ಪರ್ವತದ ಇರುವಾಗ, ಚಿತ್ರಕೂಟ ಪರ್ವತದಲ್ಲಿ ನೀವಿರುವಾಗ ಒಂದು ಸಂದರ್ಭ ನಡೆಯಿತು. ನೀವು ಹಾಗೆ ಆ ಪರ್ವತದ ಸುತ್ತ ಸುತ್ತಾಡ್ತಾ ಸುತ್ತಾಡ್ತಾ ವಿಹರಿಸ್ತಾ ಜಲಕ್ರೀಡೆಗೆ ನೀವು ಮತ್ತೆ ನನ್ನ ದೈವವಾದಂಥ ಶ್ರೀರಾಮಚಂದ್ರರು ವಿನೋದಗೊಳ್ಳುತ್ತಾ ಆನಂದದಿಂದ ಇರುವಾಗ ನಿಮ್ಮ ಕಾಲಿನ ಆಭರಣವು ಅಲ್ಲಿ ಕಳೆದು ಹೋಯ್ತಲ್ವೇ, ಅಲ್ಲಿ ಬಿದ್ದು ಹೋಯ್ತಲ್ವೇ, ಅದನ್ನು ಬೀಳಿಸಿದ್ರಿ ಅಲ್ವ ನೀವು, ಅದರ ನೆನಪು ನಿಮಗಿದೆಯೇ, ಇದು ನಿಜವಲ್ಲವೇ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ ಹನುಮ. ಗಮನಿಸ್ಕೊಳ್ಬೇಕು, ಕವಿ ತೊರವೆಯ ನರಹರಿ ಪಾಯವಟ್ಟವನ್ ಎಂದು ಅದು ಸಹಜವಾದ ಒಂದು ವಿಶೇಷವಾದ ಪದವನ್ನು ಬಳಸ್ತಾನೆ. ಪಾಯವಟ್ಟವನ್,
ಇಲ್ಲಿ ಪಾಯ ಅಂದರೆ ನಮಗೆ ಪಾದ ಅನ್ನುವ ಅರ್ಥವಿದೆ. ಪಾಯವಟ್ಟವನಂದರೆ ಒಂದು ಕಾಲಿನ ಆಭರಣ ಅಂತ. ಕಾಲಿನ ಆಭರಣ ಅಂದರೆ ಅದಕ್ಕೆ ಪೆಂಡೆ ಅಂತಲೂ ಕೂಡ ಕರೀತೇವೆ. ಇನ್ನೊಂದು ಪದ ಉಲ್ಲೇಖ ಇದೆ, ಅದು ಕಾಲಿನ ಆಭರಣ ಅಂದರೆ ಅದು ಕಾಲು ಗೆಜ್ಜೆ ಆಗಿರ್ಬೋದು ಅಥವಾ ಕಾಲಿಗೆ ತೊಡಿಸುವಂಥ ಒಂದು ಬಳೆ ಆಗಿರ್ಬೋದು. ಇದನ್ನು ಹೇಳ್ತೇವೆ. ಇನ್ನೊಂದು ವಿಶೇಷ ಅಂತಂದರೆ ಈ ಪದವನ್ನು ನಾವು ಬೇರೆ ರೀತಿಯಲ್ಲೂ ಬಳಸೋದುಂಟು. ಪಾಯದಳ ಅಂತ ಹೇಳ್ತೇವೆ. ಪಾಯದಳ ಅಂತಂದರೆ ಪದಾತಿದಳ ಅನ್ನೋ ಅರ್ಥದಲ್ಲಿ ಬರ್ತದೆ. ಚತುರಂಗ ಬಲಗಳಲ್ಲಿ ಉಲ್ಲೇಖ ಮಾಡುವಾಗ ಪಾಯದಳ ಅಂತ ಹೇಳ್ತೇವೆ. ಹೀಗೆ ಪಾಯವಟ್ಟವನ್ ಆ ಕೊಳನ ಪಾನೀಯದಲ್ಲಿ ಕೆಡಿಸಿದಿರಿ ಗಡ. ಸತ್ಯವಲ್ಲವೇ? ಎಷ್ಟು ಚಂದ ಇದೆ ನೋಡಿ ಇಲ್ಲಿ ಆ ಸಾಲು. ಅಂದರೆ ಇಲ್ಲಿ ಪಾನೀಯ ಅಂತಂದರೆ ನೀರು ಆಗತ್ತೆ, ಪಾನಕವೂ ಆಗತ್ತೆ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾದ ನೀರು ಅಂತ. ಆ ನೀರಿನ ಕೊಳದಲ್ಲಿ ನೀವದನ್ನು ಹಾಗೆ ಅದನ್ನು ಬಿಟ್ಟ್ರಿ ಅಲ್ಲವೇ, ಅದು ಹಾಗೆ ಅದು ಆ ಒಂದು ಕಾಲಿನ ಆಭರಣ ಹಾಗೆ ಅದು ವ್ಯತ್ಯಾಸವಾಯಿತಲ್ವ, ಅದು ನಿಮ್ಮಿಂದ ತಪ್ಪಿ ಹೋಯ್ತಲ್ವೇ, ಇದು ನಿಜ ಅಲ್ವೇ ಅನ್ನುವಂಥ ಮಾತುಗಳನ್ನು ಸೂಕ್ಷ್ಮವಾಗಿ ಹನುಮ ಹೇಳ್ತಾ ಇದ್ದಾನೆ. ಏಕೆಂದರೆ ಇವೆಲ್ಲವೂ ಕೂಡ ಕೇವಲ ರಾಮ ಮತ್ತು ಸೀತೆಯರಿಗೆ ಮಾತ್ರವೇ ತಿಳಿದದ್ದು. ಹಾಗಾಗಿ ಅಂತಹ ಪ್ರಸಂಗವನ್ನು ಹೇಳಿ ಈಗೋ ಇದು ಸರಿಯಲ್ಲವೇ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದುವರಿಸ್ತಾ ಇದ್ದಾನೆ. ಇನ್ನು ಕೆಲವು ಸೂಚನೆಗಳನ್ನು, ಇನ್ನು ಕೆಲವು ಮಹತ್ತರವಾದ ಅಂಶಗಳನ್ನು. ದೇವಿಕೆ ನಿಮ್ಮವನು ಬೆದರಿಸಿದ ಆ ವಿಹಂಗಾಧಮನನ ನರದೇವನುಳುಹಿದ ಗಡ. ದೇವಿಕೆ ನಿಮ್ಮವನು ಬೆದರಿಸಿದ ಆ ವಿಹಂಗಾಧಮನನು ಶರಣ್ ಪೊಗಲು ಇದುವೇ ನಿಶ್ಚಯವೇ ದೇವಿ ಬಳಿಕ ಆ ಚಿತ್ರಕೂಟಗ್ರಾವವನು ಕಳೆದೈದಿದಿರಿಗಡ ಮೂವರಧಿದೇವತೆಗಳಯ್ಯನ ಪರ್ಣಮಂದಿರವ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಹೇಳುತ್ತಾ ತಾವು ಹೇಗೆಲ್ಲ ಬಂದಿರಿ, ಯಾವ ರೀತಿಯಲ್ಲಿ ಬಂದಿವೆ ಎಲ್ಲವನ್ನ ಹನುಮ ಹೇಳ್ತಾ ಇದ್ದಾನೆ. ರಾಮ ತಿಳಿಯಪಡಿಸಿದಂತೆ, ದೇವಿ ಕೇಳು, ನಿಮ್ಮನ್ನು ಹೆದರಿಸಿದಂತಹ ಆ ಅಧಮನಿದ್ದಾನಲ್ಲ ಅಂದರೆ ಆ ನೀಚ ಪಕ್ಷಿ ಕಾಗೆಯು ಶರಣಾಗತವಾಗಿ ಬರಲು ರಾಮ ಆಗ ಕೂಡಲೇ ರಕ್ಷಿಸಿದ ಅಲ್ಲವೇ, ಇದು ಸತ್ಯವಲ್ಲವೇ? ಈ ಅಂಶವನ್ನು ನೀವು ನಿಮಗೆ ನೆನಪಿದೆಯಲ್ಲವೇ? ದೇವಿ ಚಿತ್ರಕೂಟ ಪರ್ವತವನ್ನು ಬಿಟ್ಟು ಹಾಗೆ ಮುಂದೆ ಹೋಗುವಾಗ ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆಯಾದಂತಹ ಅತ್ರಿಮುನಿಗಳ ಆಶ್ರಮದ ಪರ್ಣಶಾಲೆಗೆ ನೀವು ಬಂದಿರಲ್ಲವೇ, ಅಂದರೆ ಹೇಗೆ ಬಂದಿರಿ, ಹೇಗೆ ಸಾಗದಿರಿ ಅನ್ನುವಂಥ ವಿವರಗಳನ್ನು ಹಾಗೇ ಸಹಜವಾಗಿ ಸೀತೆಗೆ ನೆನಪು ಮಾಡಿಕೊಡುತ್ತಾ ಇವೆಲ್ಲವನ್ನೂ ನಾನು ಸರಿಯಾಗಿ ಹೇಳ್ತಾ ಇರೋದ್ರಿಂದ ನನ್ನ ಮೇಲೆ ನಂಬಿಕೆ ಇಡಿ, ಖಂಡಿತವಾಗಿಯೂ ನಾನು ರಾಮದೂತ ಹನುಮ ಅನ್ನೋದನ್ನು ಮತ್ತೆ ಮತ್ತೆ ತನ್ನ ಮಾತುಗಳ ಮೂಲಕ ಹೇಳ್ತಾ ಇದ್ದಾರೆ. ಗಮನಿಸ್ಕೊಳ್ಬೇಕು, ಅತ್ರಿ ಮುನಿಗಳು ಅಂದರೆ ಸಾಮಾನ್ಯದವರಲ್ಲ. ಅತ್ರಿ ಮತ್ತು ಅನುಸೂಯಾರು ಇವರಿರುವರು ಕೂಡ ಶ್ರೇಷ್ಠ ದಂಪತಿಗಳಾಗಿ ಋಷಿಮುನಿಗಳಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸುವಂಥ ಶ್ರೇಷ್ಠಜ್ಞರು. ವಿಶೇಷ ಅಂತಂದರೆ ಅನುಸೂಯೆಯ ಪರಮ ಭಕ್ತಿ ಮತ್ತು ಅತ್ರಿಮುನಿಗಳ ಪರಮ ಚೈತನ್ಯವಾದಂಥ ಶಕ್ತಿಯಿಂದ ಇಡೀ ಜಗತ್ತಿಗೆ ಒಂದು ಅದ್ಭುತವಾದ ಬೆಳಕನ್ನು ಕೊಟ್ಟಂಥವರು. ದತ್ತಾತ್ರೇಯ ಮತ್ತು ದುರ್ವಾಸ ಮುನಿಗಳ ಪಿತೃವೂ ಆದಂಥವರು. ಅಂಥ ವಿಶೇಷವಾದಂಥ ಅತ್ರಿಮುನಿಗಳ ಆಶ್ರಮಕ್ಕೆ ನೀವು ಬಂದಿರಲ್ಲವೇ ಅನ್ನುವಂಥ ವಿಶೇಷವಾದಂಥ ಆ ಸಹಜ ಸನ್ನಿವೇಶಗಳನ್ನು ತಿಳಿಸ್ತಾ ಇದ್ದಾರೆ. ಆಗ ಮುಂದೆ ಆ ಮುನೀಂದ್ರನವನಿತೆ ವಿಪುಲ ಪ್ರೇಮದಲ್ಲಿ ನಿಮ್ಮುವನು ನಿರುಪಮ ಹೇಮರತ್ನಾಭರಣದಿ ಪೂಜಿಸಿದಳಲ್ಲಿ ಗಡ. ಆ ಮುನೀಂದ್ರನವನಿದೇ
ಪ್ರೇಮದಲ್ಲಿ ನಿಮ್ಮುವನು ನಿರುಪಮ ಹೇಮರತ್ನ ಭರಣದಿಂ ಪೂಜಿಸಿದಳಲ್ಲಿ ಗಡ ಆ ಮುನಿಯ ಬೀಳ್ಕೊಂಡು ಬರುತ್ತ ಉದ್ಧಾಮ ವೀರ ವಿರಾಧನನು ನಿರ್ನಾಮವನು ಮಾಡಿದನು ಗಡ ಆ ಮುನಿಯ ಬೀಳ್ಕೊಂಡು ಬರುತ್ತ ಉದ್ಧಾಮ ವೀರ ವಿರಾಧನನು ನಿರ್ನಾಮವನು ಮಾಡಿದನು ಗಡ ನೃಪನು ಅಹುದೇ ಕುರುಹೆಂದ ಅತ್ರಿಮುನಿಗಳ ಧರ್ಮಪತ್ನಿಯಾದ ಅನಸೂಯ ಅತ್ಯಂತ ಶ್ರೇಷ್ಠಳು. ಆ ಅನಸೂಯ ಅನ್ನುವ ಹೆಸರೇ ಅನ್ವರ್ಥವಲ್ಲವೇ? ಅಸೂಯೆ ಇಲ್ಲದವಳು ಅನಸೂಯ. ಅನಸೂಯ ಹಾಗಾಗಿ ಅಸೂಯೆಯನ್ನು ಬಿಟ್ಟಂತಹ ಶ್ರೇಷ್ಠಳಾದಂತಹ ಅನಸೂಯ ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ದತ್ತಾತ್ರೇಯ ಸ್ವರೂಪವನ್ನು ತನ್ನ ಮಗುವಾಗಿ ಪಡೆದಂಥವಳಲ್ಲವೇ? ಆಕೆ ಅತ್ಯಂತ ಸಂತೋಷದಿಂದ ಚಿನ್ನ ಮತ್ತು ರತ್ನದ ಒಡವೆಗಳಿಂದ ಅತಿಶಯವಾದ ಪ್ರೀತಿಯಿಂದ ರಾಮ ಮತ್ತು ಸೀತೆಯರನ್ನ ನೋಡಿಕೊಂಡಿದ್ದಾಳೆ, ಅವರಿಗೆ ಅರ್ಪಿಸಿದ್ದಾಳೆ, ತನ್ನ ನಮನವನ್ನು ಅರ್ಪಿಸ್ತಾ ಇದ್ದಾಳೆ, ಸಂತೋಷ ಪಡ್ತಾ ಇದ್ದಾಳೆ. ಈ ರೀತಿಯಾಗಿ ಅನೇಕ ವಿಧವಾಗಿ ಪೂಜಿಸಿಕೊಂಡು ತದನಂತರ ಅವರ ಆಶೀರ್ವಾದವನ್ನು ಪಡ್ಕೊಂಡು, ಏಕೆಂದರೆ ಋಷಿಮುನಿಗಳು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬರುವಾಗ ಪ್ರಚಂಡ ಪರಾಕ್ರಮಿಯಾದಂತಹ ವಿರಾಧನನ್ನ ರಾಮ ಹತ್ಯೆ ಮಾಡ್ತಾನೆ. ಆ ವಿಚಾರವನ್ನು ಹನುಮ ಜ್ಞಾಪಿಸ್ತಾ ಇದ್ದಾನೆ. ಮತ್ತೆ ಸೀತೆಗೆ ಮತ್ತೊಂದು ನೋವಾಗ್ತಾ ಇದೆ, ಇಲ್ಲಿ ಮತ್ತೊಂದು ನೋವಾಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ವಿರಾಧನ ಕಥೆಯನ್ನು ನಾವು ಗಮನಿಸ್ಕೊಳ್ಳೇಬೇಕು. ಒಂದೆರಡು ಮೂರು ಸಾಲುಗಳಲ್ಲಾದರೂ ನಾನು ಹೇಳಲೇಬೇಕು. ಏನದು ಅಂದರೆ, ವಿರಾಧ ಒಬ್ಬ ಬೃಹದಾಕಾರದ ರಾಕ್ಷಸ ಅವನು. ಆದರೆ ಅವನು ಮೂಲತಃ ರಾಕ್ಷಸನೇ ಅಲ್ಲ, ತುಂಬುರನೆಂಬ ಒಬ್ಬ ಗಂಧರ್ವ ಆತ. ಆ ತುಂಬುರನೆಂಬ ಗಂಧರ್ವ ಕುಬೇರನ ಆಸ್ಥಾನದಲ್ಲಿರ್ತಾನೆ. ಯಾವುದೋ ಒಂದು ತಪ್ಪು ಮಾಡಿ ಆ ತಪ್ಪಿಗಾಗಿ ಶಾಪಗ್ರಸ್ತನಾಗಿ ಅವನು ಒಂದು ಈ ರೀತಿಯಾಗಿ ವಿರಾಧ ಅನ್ನುವಂಥ ರಾಕ್ಷಸನಾಗಿ ಇರ್ತಾನೆ. ಈತ ಸೀತೆಯನ್ನು ನೋಡಿ ಮೋಹಗೊಂಡು ಆ ಕಾಡಿನಲ್ಲೇ ಹೆಗಲ ಮೇಲೆ ಹೊತ್ಕೊಂಡು ಓಡ್ತಿರ್ತಾನೆ. ನೋಡಿ ಎಂತಹ ಪರಿಸ್ಥಿತಿ ಇದು. ಇದು ಸೀತೆ ಏನೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು ಅಂತ. ಇದನ್ನು ನೋಡಿ ತಕ್ಷಣವೇ ರಾಮ ಏನು ಮಾಡ್ತಾನೆ, ಲಕ್ಷ್ಮಣ ಇಬ್ಬರು ಕೂಡ ರಾಮ ಮತ್ತು ಲಕ್ಷ್ಮಣನೊಂದಿಗೆ ಒಡಗೂಡಿ ಬಾಣಪ್ರಯೋಗವನ್ನು ಮಾಡ್ತಾರೆ. ಆ ಬಾಣಪ್ರಯೋಗ ಮಾಡಿದಾಗ ಆ ಕೈಗಳನ್ನು ಕತ್ತರಿಸಿ ಹಾಕ್ತಾರೆ. ಕೈಗಳನ್ನು ಕತ್ತರಿಸಿ ಹಾಕಿದ್ದಷ್ಟೇ ಅಲ್ಲ, ಅವನ್ನ ಕೆಳಗೆ ಬೀಳಿಸ್ತಾರೆ ಭೂಮಿ ಮೇಲೆ. ಆಗ ಗೊತ್ತಾಗ್ತದೆ ವಿರಾಧನಿಗೆ, ಓಹೋ ಇವನು ದಶರಥ ಕುವರ ಶ್ರೀರಾಮಚಂದ್ರ ಅಂತ. ಸಂತೋಷಗೊಂಡ್ಬಿಡತ್ತೆ ಅವನಿಗೆ, ಯಾಕೆ ನನಗಿನ್ನು ಈ ಜನ್ಮಕ್ಕೆ ಮುಕ್ತಿ ಬಂತು ಅಂತ. ಅವನೇ ಹೇಳ್ತಾನಂತೆ, ಸೂಚಿಸ್ತಾನೆ ಈ ರೀತಿಯಾಗಿ, ನನ್ನನ್ನು ನೀವು ಅಂತ್ಯಗೊಳಿಸಬೇಕು ಅಂತಂದರೆ ನೆಲದಲ್ಲಿ ಹೂತು ಸಾಯಿಸಬೇಕು ನನ್ನನ್ನು ಅಂಥೇಳಿ. ಹಾಗಾಗಿ ಆ ನೆಲದಲ್ಲಿ ಹೂತು ಸಾಯಿಸುವಂತಹ ಒಂದು ಪ್ರಕ್ರಿಯೆಯನ್ನು ಅವನ ಮಾತಿನಂತೆಯೇ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನು ಮಾಡಿ ಅವನನ್ನು ಅಂತ್ಯ ಕಾಣಿಸುತ್ತಾ ತದನಂತರ ಮುಂದೆ ಸಾಕ್ತಾರೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಸೀತೆಯು ಕೂಡ ಗಮನಿಸ್ತಾ ಇದ್ದಾಳೆ, ನೋಡ್ತಾಳೆ. ಆಗ ಇದನ್ನು ಜ್ಞಾಪಿಸುವುದರ ಮೂಲಕ ಅಂತಹ ವಿರಾಧನನ್ನು ಕೊಂದವನು ನಮ್ಮ ಶ್ರೀರಾಮಚಂದ್ರನಲ್ಲವೇ ಅನ್ನುವಂಥ ಉಲ್ಲೇಖವನ್ನು ಹನುಮ ಕೊಟ್ಟಾಗ ಮತ್ತಷ್ಟು ಹೌದು ಹೌದು ಅಂಥೇಳಿ ನೆನಪಿಸಿಕೊಳ್ಳುತ್ತಾ ಹನುಮನ ಮೇಲೆ ಮತ್ತಷ್ಟು ನಂಬಿಕೆ ಹೆಚ್ಚಾಗ್ತಾ ಇದೆ. ಅಷ್ಟಕ್ಕೆ ಸುಮ್ಮನಿರ್ಲಿಕ್ಕಾಗ್ತಾ ಇಲ್ಲ, ಮತ್ತಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಂಗಳಾನನೆ ಚಿತ್ತವಿಸು ಶರಭಂಗ ಮುನಿಪ ಸುತೀಕ್ಷಣರ ಭವನಂಗಳಲ್ಲಿ ಗಮಿಸಿದಿರಿ ಗಡ ಮಂಗಳಾನನೆ ಚಿತ್ತವಿಸು ಶರಭಂಗ
ಮುನಿಪ ಸುತೀಕ್ಷಣರ ಭವನಂಗಳಲ್ಲಿ ಗಮಿಸಿದಿರಿಗಡ ಘಟವಾರಿ ಸಂಭವನ ಅಂಗಣವ ಸಾರಿದಿರಿಗಡ ರಘುಪುಂಗವಂಗೆ ಮುನಿಪ ಚಾಪನಿಷಂಗ ಖಡ್ಗವನಿತ್ತ ಗಡ ಮುನಿಪ ಚಾಪನಿಷಂಗ ಖಡ್ಗವನಿತ್ತ ಗಡ ಚಾಪನಿಷಂಗ ಖಡ್ಗವನಿತ್ತ ಗಡ ನೃಪಗೆ ಅಹುದೇ ಕುರು ಹೆಂದ ದಂಡಕಾರಣ್ಯದಿಂದ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಅಲ್ಲಿ ಶರಭಂಗ ಮುನಿ ಮತ್ತು ಸುತಿಷ್ಣರ ನಿವಾಸಗಳಿಗೆ ನೀವು ಹೋಗ್ತೀರಾ. ಅದಾದ ಮೇಲೆ ಅಲ್ಲಿಂದ ಅಗಸ್ತ್ಯರ ಆಶ್ರಮಕ್ಕೆ ಬರ್ತೀರಾ. ಆ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ನಿಮ್ಮೊಡೆಯನಾದ ರಘುರಾಮನಿಗೆ ಅಗಸ್ತ್ಯರು ಬಿಲ್ಲು ಬತ್ತಳಿಕೆ ಮತ್ತು ಖಡ್ಗಗಳನ್ನೆಲ್ಲವನ್ನ ಕೊಟ್ಟು ಪುರಸ್ಕರಿಸಿದರಲ್ಲವೇ, ಆ ಅಂಶಗಳನ್ನು ಹನುಮ ತಿಳಿಸ್ತಾ ಇದ್ದಾನೆ. ಗಮನಿಸ್ಕೊಳ್ಬೇಕು, ಅಗಸ್ತ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರು. ವಿಶೇಷ ಅಂತಂದರೆ ಅವರು ಕುಂಭಸಂಭವರೇ. ವಾತಾಪಿ ಜೀರ್ಣೋದ್ಭವ, ವಾತಾಪಿಯರ ಒಂದು ಅಂತ್ಯಕ್ಕೆ ಕಾರಣೀಭೂತರಾದಂಥವರು. ವಿಂಧ್ಯ ಪರ್ವತದ ಸೊಕ್ಕನ್ನು ಕೂಡ ಮುರಿದಂಥವರು. ಎಲ್ಲಕ್ಕಿಂತ ವಿಶೇಷವಾಗಿ ರಾಮನ ದೃಷ್ಟಿಯಲ್ಲಿ ಗಮನಿಸಿದ್ರೆ ನಮಗೆ, ರಾಮ ರಾವಣನೊಂದಿಗೆ ಯುದ್ಧವನ್ನು ಮಾಡುವಾಗ ಆ ಯುದ್ಧದ ಕ್ಷೇತ್ರಕ್ಕೆ ಬಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶವನ್ನು ಮಾಡಿದಂಥವರು ನಮ್ಮ ಈ ಋಷಿಮುನಿಗಳು ಅಗಸ್ತ್ಯರು. ಹಾಗಾಗಿ ಇಂತಹ ಅಗಸ್ತ್ಯರು ರಾಮನಿಗೆ ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡಿದಂಥವರು. ಅಂತಹ ಅಗಸ್ತ್ಯ ಮುನಿಗಳಿಂದ ಸಾಕಷ್ಟು ವಿಶೇಷತೆಗಳವಾದಂಥ ಆಯುಧಗಳನ್ನು ಪಡ್ಕೊಂಡು ನೀವು ಮುಂದೆ ಸಾಗುತ್ತಾ ಹೋದ್ರಲ್ವಾ. ಆಗ ಹೋಗ್ತಾ ಇರುವಾಗ ಬೀಳ್ಕೊಟ್ಟು ಮುಂದೆ ಇರಲು ತಿಂಗಳ ಮೇಲೆ ಮೈತ್ರಾವರುಣಿಯನು ಬೀಳ್ಕೊಂಡು ಬರೇ ಇರಲು ತಿಂಗಳ ಮೇಲೆ ಮೈತ್ರಾವರುಣಿಯನು ಬೀಳ್ಕೊಂಡು ಬರೇ ನೀ ವರುಣ ತನಯನ ಕಂಡು ಕಳುಹಿಸಿಕೊಂಡು ಗೌತಮಿಯ ವರಸರಿ ತೀರವನು ಸಾರಲು ಹರಿಬ ಕೊದಗಿದ ದೂಷಣಾದ್ಯರ ಶಿರವ ಚೆಂಡಾಡಿದನು ಕಡ ಹರಿಬ ಕೊದಗಿದ ದೂಷಣಾದ್ಯರ ಶಿರವ ಚೆಂಡಾಡಿದನು ಗಡ ನೃಪನು ಅಹುದೇ ಕುರು ಹೆಂದ. ನಂತರದ ಆ ಮುಂದಿನ ಸಾಗುವಿಕೆ ನೋಡಿ ಹೇಗಿದೆ. ಒಂದು ತಿಂಗಳು ಹೀಗೆ ಅಗಸ್ತ್ಯರ ಮನೆಯಲ್ಲಿ ಅಲ್ಲಿ ಕುಡಿಸಲಲ್ಲಿ ಜೋಪಡಿಯಲ್ಲಿ ಇದ್ದು ಅಲ್ಲಿಂದ ನೀವು ಮುಂದೆ ಸಾಗದಾಗ ಅರುಣನ ಮಗ, ಅದು ವರುಣ ಅಲ್ಲ ಅರುಣ, ಅರುಣನ ಮಗ ಜಟಾಯು ಅರುಣ ಮತ್ತು ಶೇನಿ ಎನ್ನುವಂತಹ ದಂಪತಿಗಳ ಪುತ್ರ, ಸಂಪಾತಿಯ ಅಣ್ಣ. ಹಾಗಾಗಿ ಆ ಜಟಾಯುವನ್ನು ನೀವು ಕಂಡ್ರಿ ಅಲ್ವೇ. ಅಲ್ಲಿ ದಂಡಕಾರಣ್ಯದ ಗುಹೆಯಲ್ಲಿ ಇದ್ದಂಥವರು ಜಟಾಯು. ರಾಮನಿಗೆ ಬಹಳವಾಗಿ ಆಪ್ತವಾಗಿ ಅನೇಕ ವೇಳೆ ಸಹಕಾರವನ್ನು ಕೊಟ್ಟಂಥವನು ಜಟಾಯು. ಸೀತಾದೇವಿ ರಾವಣನ ಆಕ್ರಮಣಕ್ಕೆ ಒಳಗಾಗಿ ಅಪಹರಣಕ್ಕೆ ಒಳಗಾಗ್ತಾ ಇರುವಾಗಲೂ ಕೂಡ ಹೋರಾಟವನ್ನು ಮಾಡಿದಂಥವನು, ರೆಕ್ಕೆಯನ್ನು ಕತ್ತರಿಸಿಕೊಂಡಂಥವನು. ತದನಂತರ ರಾಮನಿಗೆ ಆ ವಿಚಾರವನ್ನು ತಿಳಿಸಿ
ಕೊನೆಗೆ ರಾಮನಿಂದಲೇ ಅಂತ್ಯ ಸಂಸ್ಕಾರವನ್ನು ಮಾಡಿಸಿಕೊಂಡಂತಹ ಶ್ರೇಷ್ಠ. ಹಾಗಾಗಿ ಅಂತಹ ಜಟಾಯುವನ್ನು, ಪಕ್ಷಿರಾಜನಾದ ಜಟಾಯುವನ್ನು ನೀವು ಕಂಡ್ರಿ. ಅಲ್ಲಿಂದ ಗೋದಾವರಿ ನದಿ ತೀರಕ್ಕೆ ಬಂದು ಯುದ್ಧಕ್ಕೆ ಬಂದಂತಹ ದೂಷಣನೇ ಮೊದಲಾದವರ ತಲೆಗಳನ್ನು ನಮ್ಮ ರಾಜಾರಾಮ ಚೆಂಡಾಡಿದ ಅಲ್ವಾ, ಈ ಗುರುತೆಲ್ಲವೂ ಸರಿಯಲ್ಲವೇ, ಒಪ್ಪಿಗೆ ಆಗ್ತಾ ಇದೆಯಲ್ವೇ, ಈಗ ಹೇಳಿ ಅಂತ ಹೇಳಿ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ. ಆದರೂ ಕೂಡ ಯಾಕೋ ಏನು ಮಾತನಾಡಲಿಲ್ಲ. ಆಗ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದಾನೆ ಹನುಮ. ಯಾವುದದು? ಅದೇ ಜಿಂಕೆಯ ಆ ವಿಚಾರ. ಮೇಲೆ ಹೊಮ್ಮರಿ ಸುಳಿಯಲು ಅದರಿಂಬೇಳುವೋದಿರಿಗಡ, ಮೇಲೆ ಹೊಮ್ಮರಿ ಸುಳಿಯಲು ಅದರಿಂಬೇಳುವೋದಿರಿಗಡ, ಎನಲ್ ಕಣ್ಣ ಜಲಬಿಂದುಗಳು ಜಾನಕಿಯ, ಕಣ್ಣಾಲಿಗಳಲ್ಲಿ ಉರುಳಿದವು ಜಲಬಿಂದುಗಳು ಜಾನಕಿಯ, ಹೇಳಿದೀ ಕುರುಹುಗಳು ತಪ್ಪವು ಕೇಳಿದೈ ಹನುಮಂತ, ಹೇಳಿದೀ ಕುರುಹುಗಳು ತಪ್ಪವು ಕೇಳಿದೈ ಹನುಮಂತ, ನಂಬುಗೆಗೆ ಎಳೆದಿದೆ ಮನವು, ಏನ ಮಾಡುವೆನು ಎಂದಳು ಆ ಅತ್ಯಂತ ಮನೋಜ್ಞವಾಗಿ ಹಾಡಿದ್ದಾರೆ. ಚಪ್ಪಾಳೆ ಜೋರಾಗಿ ಬರಲಿ ಬಂಧುಗಳೇ. ಗಮಕಕ್ಕೆ ಬೇಕಾದ್ದು ಇಂತಹ ನಮ್ಮೊಳಗಿನ ಪ್ರತಿಭೆ. ಬಹಳ ಸಂತೋಷವಾಯಿತು. ಆ ಭಾವಕ್ಕನುಗುಣವಾಗಿ ರಾಗವನ್ನು ಸಂಯೋಗಿಸಿ ಅದನ್ನು ಹಾಡುವ ರೀತಿ ಇದೆಯಲ್ಲ, ಮನಮುಟ್ಟುವ ರೀತಿ, ಅದು ನಮ್ಮ ಗಮಕ ಕಲೆ. ಅದನ್ನು ಕಾಣಿಸಿದ್ದಾರೆ. ನಾವು ಇಲ್ಲಿ ನೋಡಬೇಕು, ಪರಿಸ್ಥಿತಿಯು ಹಾಗೇ ಇದೆ. ಸೀತೆಯ ಮನಸ್ಸು ಸಂಪೂರ್ಣ ವಿಹ್ವಲವಾಗಿದೆ. ಯಾವಾಗ ಹನುಮ ಜಿಂಕೆಯ ವಿಚಾರವನ್ನು ಹೇಳಲಿಕ್ಕೆ ಮುಂದಾದನೋ, ಅನಂತರ ಆ ಸುವರ್ಣ ಜಿಂಕೆ, ಚಿನ್ನದ ಜಿಂಕೆ ಎದುರಿಗೆ ಸುಳಿಯಲು ನೀವು ಅದಕ್ಕೆ ಮರುಳಾದಿರಿ ಅಲ್ಲವೇ, ಆ ಮಾತಿದೆ ನೋಡಿ, ನೀವು ಮರಳಾಗಿಬಿಟ್ರಿ ಅಮ್ಮ. ಈ ಮಾತನ್ನು ಹೇಳುತ್ತಾ ಇದ್ದ ಆ ಕ್ಷಣವೇ ಸೀತೆಯಲ್ಲಿ ಧಾರಾಕಾರವಾಗಿ ಕಣ್ಣುಗಳಲ್ಲಿ ಕಂಬನಿಗಳು ಉದುರಿವೆ, ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇದ್ದಾಳೆ. ಆ ಎಲ್ಲ ಪರಿಸ್ಥಿತಿಗಳನ್ನು ಮತ್ತೆ 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 ತನ್ನ ಮನಸ್ಸುಗಳಲ್ಲಿ ತಾನು ಮೆಲುಕು ಹಾಕುತ್ತಾ ಮತ್ತಷ್ಟು ದುಃಖ ಉಕ್ಕೇರಿದೆ. ಇಷ್ಟೆಲ್ಲ ಕಷ್ಟಗಳಿಗೆ ನಾನೇ ಗುರಿಯಾಗಿ ಬಿಟ್ಟೆನಾ, ನನ್ನ ಒಂದು ಆಸೆ ಇಷ್ಟೆಲ್ಲವನ್ನು ಮಾಡಿಸಿಬಿಟ್ಟಿದೆ, ಯೋಚನೆ ಮಾಡ್ತಾ ಇದ್ದಾಳೆ. ಬಂಧುಗಳೇ, ಇದು ಇವತ್ತಿಗೂ ಕೂಡ ಇಂತಹ ಸನ್ನಿವೇಶಗಳನ್ನು ನಾವು ನಮ್ಮ ಬದುಕಿಗೆ ಅರ್ಥ ಮಾಡಿಕೊಳ್ಬೇಕು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ತಿಳಿದವರು, ಜ್ಞಾನಿಗಳು, ದೊಡ್ಡವರು. ನಾವೆಲ್ಲ ಬಿಡಿ, ನಾವೆಲ್ಲ ಆ ರೀತಿ ಹೇಳೋಲ್ಲ. ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಕೊಳ್ತೀವಿ. ಕಾರಣ ಲೌಕಿಕರು, ನಮ್ಮ ಸ್ವಲ್ಪ ಆಸೆ ಅನ್ನೋದು ಇದೆ. ಆದರೆ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಆಸೆ ಅಂತ ಒಮ್ಮೆ ನಮ್ಮಲ್ಲಿ ಬಂದುಬಿಟ್ರೆ ಮುಗೀತದು, ದುಃಖಕ್ಕೆ ಅದು ಅಡಿಪಾಯವಾಗಿಬಿಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಅತಿ ಆಸೆ ಪಟ್ಟವನು ಗತಿ ಕೇಡು ಅನುಭವಿಸಲೇಬೇಕು, ಅದು ಸಿದ್ಧ ಅದು ಕೂಡ. ಆದರೆ ಆಸೆ ಅನ್ನೋದು ಎಲ್ಲಾದರೂ ಒಂದು ಕಡೆ ಬಂತು ಅಂದರೆ ಸ್ವಲ್ಪ ಅದಕ್ಕಾಗುವ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು ನಾವು, ಸಾಧಕವಾಗಲಿ ಬಾಧಕವಾಗಲಿ ಅದಕ್ಕೆ ಸಿದ್ಧರಾಗಬೇಕು. ಆದರೆ ಆಸೆ ಬಿಡ್ಲಿಕ್ಕೆ ನಾವು ಸನ್ಯಾಸಿ ಅಲ್ವಲ್ಲ ಅಂಥೇಳಿ ನಾವೇ ಸಮಾಧಾನ ಪಡಿಸ್ಕೊಳ್ತೇವೆ. ಅದು ಲೌಕಿಕದ ಸಾಮಾನ್ಯ ಚಿತ್ತ, ಮನುಷ್ಯ ಸಹಜ ಬುದ್ಧಿ. ಆದರೆ ಇಲ್ಲಿ ಆ ಸೀತೆ ಯಾವತ್ತು ಏನನ್ನು ಈ ರೀತಿಯಾಗಿ ಬಯಸದವಳು, ತಾನು ಆ ಮಾಯಾ ಜಿಂಕೆಯನ್ನು ಬಯಸಿಬಿಟ್ಟೆಯಲ್ಲ, ಇಷ್ಟೆಲ್ಲ ಕಾರಣವಾಯ್ತಲ್ಲ ಅಂಥೇಳಿ ಬಹಳವಾಗಿ ಕಣ್ಣೀರನ್ನು ಸುರಿಸುತ್ತಾ ಈ ವಿಚಾರವನ್ನು ಹೇಳಿದ ಹನುಮನ ಕಡೆಗೆ ತಿರುಗಿ ಹೇಳ್ತಾ ಇದ್ದಾಳೆ, ನೀ ಹೇಳಿದ ಗುರುತುಗಳೆಲ್ಲ ಸರಿ ಇದೆಯಪ್ಪ,
ಯಾವ ಗುರುತುಗಳಲ್ಲೂ ವ್ಯತ್ಯಾಸವಿಲ್ಲ, ಎಲ್ಲವೂ ಸತ್ಯ, ಎಲ್ಲವೂ ಸತ್ಯ. ಆದರೆ ನನಗ್ಯಾಕೋ ನಂಬಿಕೆ ಹುಟ್ಟುತ್ತಿಲ್ಲ, ಇನ್ನೂ ಕೂಡ ನನಗೆ ನಂಬಿಕೆ ಬರ್ತಾ ಇಲ್ಲ ಕಣೋ, ನನಗೆ ನಂಬಿಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಇನ್ನೂ ಕೂಡ ನನಗೆ ಅನುಮಾನ ಇದೆ. ಬಹುಶಃ ನಿನ್ನೆಯಿಂದ ನೀವು ಕೇಳ್ತಾ ಇದ್ದೀರಾ, ನಿಮಗೆಲ್ಲ ಎಷ್ಟೋ ನಂಬಿಕೆ ಬಂದುಬಿಟ್ಟಿದೆ, ನಾವೆಲ್ಲ ಒಪ್ಪಿದ್ದೇವೆ. ಆದರೆ ಸೀತೆಗೆ ನಂಬಿಕೆಗೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ನಾನಾಗಲೇ ಹೇಳಿದ್ದೇನೆ, ಆ ಸ್ಥಳ ಅಂಥದ್ದು, ಆ ಸ್ಥಳವೇ ಮಾಯಾವಿಗಳ ಪ್ರಪಂಚವಾದ್ದರಿಂದ ಇಷ್ಟೆಲ್ಲವನ್ನು ಹೇಳಿದರೂ ಕೂಡ ಏನೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡಬಹುದು ಅನ್ನುವಂಥ ಆಲೋಚನೆ ಒಂದೆಡೆ. ಮತ್ತೊಂದೆಡೆ ಬಹುಶಃ ಇನ್ನೊಂದು ಅಪೂರ್ವವಾದಂಥ ಮುಂದಿನ ಒಂದು ಉಡುಗೊರೆಯೋ ಅಥವಾ ಏನಾದರೂ ಒಂದು ಸಾಧನವೋ ಬಂದಾಗ ಅವಳಲ್ಲಿ ಪರಿಪೂರ್ಣತೆ ಉಂಟಾಗುವ ಹಿನ್ನೆಲೆಯೋ ಇವೆಲ್ಲವೂ ಕೂಡ ನಡೆದಿದೆ. ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಯಾರ ಮನಸ್ಸಾಗಲಿ ಸಂಪೂರ್ಣವಾಗಿ ಒಂದೇ ಬಾರಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದಿಷ್ಟು ಸಮಯ ಅನ್ನೋದು ಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಹೇಳುವಂಥದ್ದು, ಕಾಲವೇ ಎಲ್ಲವನ್ನು ನಿರ್ಧರಿಸುತ್ತೆ ಅಂತ. ದೊಡ್ಡವರೆಲ್ಲ ಏನು ಮಾಡ್ತಾರೆ ಅಂದರೆ, ಏ ಕಾಲ ಬರ್ತದೆ, ಸುಮ್ಮನಿರು, ಶಾಂತವಾಗಿದ್ದು ಬಿಡೋಣ, ಕಾಲವೇ ನಿರ್ಧರಿಸುತ್ತೆ, ತಿಳಿಸತ್ತೆ ಅಂತ. ಆ ಭಾವದಲ್ಲೂ ಕೂಡ ಇದ್ದಾರೆ. ಆಗ ಇಷ್ಟೆಲ್ಲವನ್ನು ಹೇಳಿದ ಮೇಲೆ ಕೊನೆಗೆ ಹನುಮ ಇನ್ನು ಕೆಲವು ಅಂಶಗಳನ್ನು ಹೇಳ್ತಾ ಸೀತೆಯನ್ನು ನಂಬಿಸಲೇಬೇಕು ಅಂತ ಸಿದ್ಧನಾಗಿದ್ದಾನಂತೆ. ಆ ಕೆಲವು ಸೂಕ್ಷ್ಮ ಅಂಶಗಳು ಯಾವುದು? ಆದಡಲೆ ಕೇಳ್ ಜನನಿ, ಚಿತ್ತೈಸು ಆದರದಿ, ಕರಯುಗಳ ತಳದಲ್ಲಿ ಪಾದದಲ್ಲಿ ಪದ್ಮಂಗಳು. ಆದಡಲೆ ಕೇಳ್ ಜನನಿ, ಚಿತ್ತೈಸಾದರದಿ, ಕರಯುಗ ತಳದಲ್ಲಿ ಪಾದದಲ್ಲಿ ಪದ್ಮಂಗಳು. ಎಡದಲ್ಲಿ ಮತ್ತಿನೊಸಲಿನಲಿ ನೈದಿಲ ರಸನ ಚಿಹ್ನವಿವು, ಎಡದಲ್ಲಿ ಮತ್ತಿನೊಸಲಿನಲಿ ನೈದಿಲೆ ಅರಸನ ಚಿಹ್ನವಿವು, ತಾನೈದಿಹವುಗಡ ತಾನೈದಿಹವುಗಡ, ದೇವಿ ಕೇಳ್ ಹುಸಿಯಾದಡಿವು, ಬಳಿಕೆನ್ನ ನಂಬಲು ಬೇಡ. ಹುಸಿಯಾದಡಿವು ಬಳಿಕ ಎನ್ನ ನಂಬಲು ಬೇಡ, ಹುಸಿಯಾದಡೆ ಇವು ಬಳಿಕೆನ್ನ ನಂಬಲು ಬೇಡ. ನೀನಂದ ಪ್ರಧಾನವಾದಂತಹ ಕೆಲವು ಚಿಹ್ನೆಗಳನ್ನು ಈ ರೀತಿಯಾಗಿ ಹನುಮ ಹೇಳ್ತಾ ಇದ್ದಾನೆ. ಇಗೋ ಹಾಗಾದರೆ ತಾಯಿ, ಆದರದಿಂದ ಗಮನವಿಟ್ಟು ಕೇಳು. ಶ್ರೀರಾಮನ ಹಸ್ತಗಳೆರಡರಲ್ಲೂ ಪಾದಗಳಲ್ಲೂ ಇಗೋ ಪದ್ಮರೇಖೆ ಇದೆ, ಕಮಲದ ರೇಖೆಗಳಿವೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ, ಅದನ್ನು ಹನುಮ ತಿಳಿಸ್ತಾ ಇದ್ದಾನೆ. ಹಾಗೆ ಹಣೆಯಲ್ಲಿ ಎಡಗಡೆ ಚಂದ್ರನ ಗುರುತಿನ ಒಂದು ಮತ್ತಿ ಇದೆ, ಒಂದು ಮಚ್ಚೆ ಇದೆ. ಗಮನಿಸು, ಇವು ಬಹಳ ವಿಶೇಷವಾದಂತಹ ಗುರುತಿನ ಚಿಹ್ನೆಗಳು. ದೇವಿ ಕೇಳು, ಇವು ಯಾವುದು ಸುಳ್ಳಲ್ಲ. ಸುಳ್ಳಾದರೆ ನೀನು ನನ್ನನ್ನು ನಂಬಬೇಡ, ಈಗಲಾದರೂ ನಂಬಿಕೆ ಬಂದಿತ್ತಲ್ಲವೇ ಅನ್ನುವಂಥ ಮಾತುಗಳನ್ನು ಹನುಮ ಹೇಳ್ತಾ ಇದ್ದಾನೆ. ಆಗ ಇನ್ನಷ್ಟು ನಂಬಿಕೆಯನ್ನು ಒಳಗೊಂಡ ಸೀತೆ ಈ ರೀತಿ ಹೇಳ್ತಾ ಇದ್ದಾಳೆ. ಅದನ್ನು ಗಮನಿಸಿ ಅದಕ್ಕೆ ಪ್ರತಿಕ್ರಿಯೆಯಾಗಿಯೂ ಕೂಡ ಹನುಮ ನಡ್ಕೊಳ್ತಾ ಇದ್ದಾನೆ. ಯಾವ ರೀತಿ ಕೇಳೋಣ. ಮೂರು ಭಾಗದ ಸಂಶಯವು ಕೆಲಸಾರಿತು ಅವನೀಸುತೆಗೆ, ಮೂರು ಭಾಗದ ಸಂಶಯವು ಕೆಲಸಾರಿತಿ ಕೆಲಸಾರಿತವನೀಸುತೆಗೆ, ನಂಬುಗೆ ದೋರದಿರೆ ತುದಿಯಂಶದಲ್ಲಿ ಹನುಮಂತನು, ಆಹದನ ಮಾರು ನುಡಿಗಿರದಿರಲು ಅರಿದು ಮನ ಮೀರುವುದಲಾಯೆಂದು ಮಣಿಗಣ ದೋರಿಕೆಯ ಮುದ್ರಿಕೆಯ ನಿತ್ತನು,
ಮಣಿಗಣದೋರಿಕೆಯ ಮುದ್ರಿಕೆಯ ನಿತ್ತನು ಮಣಿಗಣದೋರಿಕೆಯ ಮುದ್ರಿಕೆಯ ನಿತ್ತನು ರಮೆಗೆ ರಾಘವನ ರಮೆಗೆ ರಾಘವನ ಮುದ್ರಿಕೆಯ ಉಂಗುರವನಿಟ್ಟ. ನೋಡಿ ಎಂಥ ಅದ್ಭುತವಾದಂಥ ಸನ್ನಿವೇಶ. ಈ ಕಾವ್ಯಭಾಗದ ಅತ್ಯಂತ ಮನೋಜ್ಞವಾದ ಒಂದು ಸಂದರ್ಭ ಇದು. ಅದನ್ನು ಕವಿಯು ಬಹಳ ಅಷ್ಟೇ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾನೆ. ಇಷ್ಟೆಲ್ಲವನ್ನ ಹೇಳಿದಾಗ ಸೀತೆಯಿಂದ ಯಾವುದೇ ಪ್ರತ್ಯುತ್ತರದ ಅಭಿವ್ಯಕ್ತಿ ಬರಲಿಲ್ಲ. ಅದನ್ನು ಗಮನಿಸಿ ಕವಿಯೂ ಹೇಳ್ತಾನೆ, ಮುಕ್ಕಾಲು ಭಾಗ ಈಗಾಗಲೇ ಸೀತೆಗೆ ನಂಬಿಕೆ ಇದೆ, ಇನ್ನು ಕಾಲು ಭಾಗ ನಂಬಿಕೆ ಇಲ್ಲ. ಆ ಕಾಲು ಭಾಗದ ನಂಬಿಕೆಯನ್ನು ಪೂರೈಸಬೇಕಲ್ಲ, ಅದನ್ನು ಪೂರ್ಣಗೊಳಿಸಬೇಕಲ್ಲ. ಹಾಗಾಗಿ ಅದನ್ನು ಗಮನಿಸಿ ಪ್ರತ್ಯುತ್ತರವನ್ನು ಕೊಡೋದು, ಇನ್ನು ಉತ್ತರ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ಇನ್ನೇನಿದ್ರೂ ಕೂಡ ಸರಿಯಾದಂತಹ ಒಂದು ವಸ್ತುವಿನ ಮೂಲಕ, ಉಡುಗೊರೆಯ ಮೂಲಕ, ಅಥವಾ ಒಂದು ಮುಖ್ಯವಾದಂತಹ ಬಾಂಧವ್ಯವನ್ನು ಬೆಸೆಯುವಂಥ ಸಾಧನದ ಮೂಲಕ ನಾನಿನ್ನು ಸಂಪೂರ್ಣವಾಗಿ ಒಪ್ಪಿಸಬೇಕು ಅಂತ ನಿರ್ಧರಿಸಿದಂಥ ಹನುಮ, ಶ್ರೀರಾಮಚಂದ್ರನ ಅದ್ಭುತವಾದಂತಹ ರತ್ನಖಚಿತವಾದಂತಹ ಮುದ್ರಿಕೆಯ ಉಂಗುರವನ್ನು ಇಟ್ಟಿದ್ದಾನೆ, ಆ ಸೀತಾಮಾತೆಯ ಕೈಗೆ ಕೊಡ್ತಾ ಇದ್ದಾನೆ. ಇಗೋ ನಿಮ್ಮೊಡೆಯನ ಮುದ್ರಿಕೆಯ ಉಂಗುರ ಎಂಬುದಾಗಿ. ಹೇಗಿದೆ ಅದನ್ನು ನೋಡಿದೊಡನೆಯೇ ಯಾವ ರೀತಿಯಲ್ಲಿ ತನ್ಮಯಳಾಗಿ ಸಂತೋಷಗೊಂಡಿದ್ದಾಳೆ ಸೀತಾದೇವಿ ಕೇಳೋಣ. ಕಮಲ ಮುಖಿ ಸುಮುಖತೆಯ ಘನ ಸಂಭ್ರಮದ ಪರಮಾನಂದದಲ್ಲಿ ಕಮಲ ಮುಖಿ ಸುಮುಖತೆಯ ಘನ ಸಂಭ್ರಮದ ಪರಮಾನಂದದಲ್ಲಿ ನಿಜ ರಮಣನೆಂದೇ ವಂದಿಸಿದಳು ಆ ರಾಮ ಮುದ್ರಿಕೆಗೆ ತಮವನು ರೆಜರೆದು ಉಗುಳ್ವ ಕಿರಣದ ವಿಮಲ ರತ್ನದ ನಡುವೆ ಹೊಳೆದುದು ಕಮಲ ನಯನನ ಮೂರ್ತಿ ಕಮಲ ನಯನನ ಮೂರ್ತಿ ಹೊಳೆದುದು ಕಮಲ ನಯನನ ಮೂರ್ತಿ ವಿಮಲ ರತ್ನದ ನಡುವೆ ಹೊಳೆದುದು ಕಮಲ ನಯನನ ಮೂರ್ತಿ ಕಂಗಳಿಗೆ ಆ ಪತಿವ್ರತೆಯ ಬಹುಶಃ ಇಡೀ ಪದ್ಯವನ್ನೇ ನಮ್ಮ ಕಣ್ಣು ಮುಂದೆ ಇಳಿಸಿದ್ದಾರೆ ವಾಚನದ ಮೂಲಕ. ಎಂಥ ಅದ್ಭುತವಾದಂತಹ ಸಮಯ ಇದು. ಕಮಲ ಮುಖಿಯು ಪ್ರಸನ್ನಳಾಗಿದ್ದಾಳೆ, ಸಂತೋಷದಲ್ಲಿ ಪರಮಾನಂದಗೊಂಡಿದ್ದಾಳೆ. ಒಲವಿನ ಸಡಗರದಿಂದ ತನ್ನ ಪ್ರತ್ಯಕ್ಷ ಪತಿಯೆಂದೇ ರಾಮನ ಮುದ್ರೆಯ ಉಂಗುರಕ್ಕೆ ವಂದಿಸ್ತಾ ಇದ್ದಾಳೆ, ನಮಸ್ಕರಿಸ್ತಾ ಇದ್ದಾಳೆ. ಆ ಮುದ್ರಿಕೆಯ ಉಂಗುರವನ್ನು ನೋಡಿ ರಾಮನಿಗೆ ನಮಸ್ಕರಿಸುವಂತೆ ನಮಸ್ಕರಿಸ್ತಾ ಇದ್ದಾಳೆ. ಇಲ್ಲೊಂದು ಅರ್ಥ ಮಾಡಿಕೊಳ್ಬೇಕು ಕವಿ. ಕತ್ತಲೆಯನ್ನು ನಿಂದಿಸಿ ಓಡಿಸುವ ಆ ಬೆಳಕಿನ ಕಿರಣಗಳ ಇದೆಯಲ್ಲ, ಆ ಕಿರಣಗಳ ನಡುವೆ ಉಂಗುರದ ಆ ವಿಶೇಷತೆಯ ಪ್ರಭಾವಳಿಯ ಕಿರಣಗಳಿದೆಯಲ್ಲ, ಇದು ಸೂರ್ಯನ ಉದಯದ ಕಿರಣಗಳಿಗೂ ಕೂಡ ಜೊತೆಯಾಗಿದೆ. ಅಂದರೆ ಸೂರ್ಯೋದಯಕ್ಕೂ ಆ ಬೆಳಕಿನ ಕಿರಣಗಳ ಪ್ರಖರತೆಗೂ ಒಂದಾಗಿದೆ. ಅಂದರೆ ನನಗನ್ನಿಸುತ್ತೆ ಕಾವ್ಯದ ಅನುಸಂಧಾನವನ್ನು ನಾವೆಲ್ಲ ಸಹೃದಯರು ಗಮನಿಸಿದಾಗ ಇದು ಸೂರ್ಯದ ಆ ದಿನದ ಉದಯವೂ ಹೌದು, ಸೀತೆಯ ಬದುಕಿನ ನವಯುಗದ ಉದಯವೂ ಹೌದು. ಹಾಗಾಗಿ ಅವಳ ಬದುಕಿಗೆ ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಕ್ಷಣ ಇದು. ಏಕೆಂದರೆ ರಾಮನ ಇರುವಿಕೆಯ ಅರಿವು ಅವಳಿಗೆ ಉಂಟಾಗಿದೆ. ರಾಮ ಹೇಗಿದ್ದಾನೆ, ಅವನ ವಿಚಾರ ಏನು ಅಂತ ಯಾವ ವಿಚಾರವೂ ಎಲ್ಲವೂ ತಿಳಿಯದೆ ಅಸ್ಪಷ್ಟವಾದ ಸಂದರ್ಭದಲ್ಲಿ ರಾಮನೇ ಕೊಟ್ಟಂತಹ ಮುದ್ರಿಕೆ ಉಂಗುರವನ್ನು ಕಂಡಾಗ ಆಕೆಯ ಸಂತೋಷಕ್ಕೆ ಪಾರವೇ ಇಲ್ಲ. ಹಾಗಾಗಿ ಅದನ್ನು ಸಂತೋಷದಿಂದ ತಾವರೆಗಣ್ಣನ ಶ್ರೀರಾಮನ ಮೂರ್ತಿಯ
ಆ ಪತಿವ್ರತೆಯ ಕಣ್ಣುಗಳಿಗೆ ಪ್ರಕಾಶಿಸಿ ತೋರಿಸ್ತಾ ಇದೆ. ಅದನ್ನು ನೋಡಿ ಸಂತೋಷಗೊಳ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ಆ ಮುದ್ರಿಕೆಯ ಉಂಗುರವನ್ನು ನೋಡಿ ನೋಡಿ ಬೀದಪ್ಪಿಕೊಳ್ತಾ ಇದ್ದಾಳೆ ಕೇಳೋಣ. ತರಣಿ ಬಿಂಬದ ತೋರಿಕೆಯ ತಾವರೆಯ ಒಲು, ತರಣಿ ಬಿಂಬದ ತೋರಿಕೆಯ ತಾವರೆಯ ಒಲು, ಹೆರೆಗಂಡು ಹಿಗ್ಗುವ ಶರನಿಧಿಯ ಒಲು, ಸಾರ್ದ ಸಿರಿಯ ದರಿದ್ರನಂದದಲಿ, ಪರಮತತ್ವದ ನಿಲುಕಡೆಯ ಸಂದರುಷದ ಸುಜ್ಞಾನಿಯ ಒಲು, ಉಬ್ಬರದ ಹರುಷದ ಲಬಲೆ ಪರಮತತ್ವದ ನಿಲುಕಡೆಯ ಸಂದರುಶನದ ಸುಜ್ಞಾನಿಯ ಒಲು, ಉಬ್ಬರದ ಹರುಷದ ಲಬಲೆ ಹೊಂ ಪುಳಿಯೋದಳಡಿಗಡಿಗೆ, ಹೊಂ ಪುಳಿಯೋದಳಡಿಗಡಿಗೆ, ಹೊಂ ತೊರವೆಯ ನರಹರಿ ಇಲ್ಲಿ ಅದ್ಭುತವಾದಂತಹ ಉಪಮಾಲಂಕಾರದ ಜೋಡಣೆಯೊಂದಿಗೆ ಈ ಸನ್ನಿವೇಶವನ್ನು ಕಟ್ಟಿಕೊಡ್ತಾ ಇದ್ದಾನೆ. ಸೂರ್ಯಬಿಂಬವನ್ನು ಅಂದರೆ ಸೂರ್ಯನ ಸಂಪೂರ್ಣವಾದಂಥ ಆಕಾರವನ್ನು, ಬಿಂಬವೆಂದರೆ ಪ್ರತಿಬಿಂಬ ಅನ್ನುವ ಅರ್ಥವೂ ಇದೆ, ಹಾಗೆ ಪೂರ್ಣವಾದ ರೂಪ ವೃತ್ತಾಕಾರ ಅನ್ನುವ ಅರ್ಥವೂ ಇದೆ. ಹಾಗಾಗಿ ಆ ಸಂಪೂರ್ಣವಾದಂತಹ ಸೂರ್ಯಬಿಂಬವನ್ನು ಕಂಡು ಹಿಕ್ಕುವಂತಹ ತಾವರೆಯ ರೀತಿಯಲ್ಲಿ, ಚಂದ್ರನನ್ನು ಕಂಡು ಉಕ್ಕುವ ಸಮುದ್ರದಂತೆ, ಹಾಗೆ ಸಂಪತ್ತನ್ನು ದೊರಕಿದ ಒಬ್ಬ ಬಡವ ಯಾವ ರೀತಿಯಲ್ಲಿ ಸಂತೋಷಗೊಡ್ತಾನೋ, ಕಡುಬಡವ ಕೊಡತುಂಬಿದ ಒಂದು ಕುಪ್ಪರಿಗೆಯ ಒಂದು ಹಣವನ್ನು ಕಂಡ್ರೆ ಯಾವ ರೀತಿ ಸಂತೋಷಗೊಂಡು ಓಡಿ ಹೋಗ್ತಾನೋ, ತನ್ನ ಭಾಗ್ಯದ ಬಾಗಿಲು ತೆರೆಯಿತು ಅಂತ. ಹಾಗೆ ಆ ಸಂತೋಷದಂತೆ ಮತ್ತೊಂದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ, ಪರಮತತ್ವದ ನಿಲುಕಡೆಯ ಅನ್ನುವಂಥ ಮಾತು. ಪರತತ್ವದ ಅಂತಿಮ ದರ್ಶನವನ್ನು ಪಡೆದ ಜ್ಞಾನಿಯ ರೀತಿಯಲ್ಲಿ ಅಂತ. ಆ ಪರತತ್ವದ ದರ್ಶನ ಪಡೆಯೋದಿದೆಯಲ್ಲ, ಅದು ಒಬ್ಬ ಜ್ಞಾನಿಯ ನಿಜವಾದಂತಹ ಗುಣ. ಆ ಪರತತ್ವವನ್ನು ಅರ್ಥೈಸಿಕೊಳ್ಳೋದೇ ಬಹಳ ಕಷ್ಟ. ಇಹದಲ್ಲಿ ಬದುಕನ್ನು ನಾವು ಚೆನ್ನಾಗಿ ನಡೆಸ್ಕೊಳ್ಳೋದು ಒಂದು ಬಗೆ, ಆದರೆ ಆ ಪರತತ್ವವನ್ನು ಅರ್ಥ ಮಾಡಿಕೊಂಡು ಅದರಲ್ಲೂ ಕೂಡ ಗೆಲ್ಲೋದಿದೆಯಲ್ಲ, ಅದು ಬಹಳ ಕಷ್ಟ. ಅಂತಹ ಪರತತ್ವದ ಅಂತಿಮ ದರ್ಶನ, ಕೊನೆಯ ದರ್ಶನವನ್ನು ಪಡೆದವನು ಅವನಿಗೆ ಮೋಕ್ಷವೇ ಪ್ರಾಪ್ತಿ ಅಂತ, ಇನ್ನು ಬೇರೆ ಮಾತಿಲ್ಲ. ಅಂತಹ ಮೋಕ್ಷವನ್ನು ಪಡೆದ ಜ್ಞಾನಿಯಂತೆ ಸೀತೆಯು ಹರ್ಷೋದ್ಗಾರದಿಂದ ಸಂತೋಷಗೊಂಡು ರೋಮಾಂಚನಗೊಂಡಿದ್ದಾಳಂತೆ. ಇಗೋ ನನಗಿನ್ನು ಸಾರ್ಥಕವಾಯಿತು ನನ್ನ ಬದುಕು ಅಂತ. ಕೇವಲ ಒಂದೇ ಒಂದು ಆ ಒಂದು ಉಡುಗೊರೆ ಎಷ್ಟೆಲ್ಲ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಉಡುಗೊರೆಯನ್ನು ಮತ್ತಷ್ಟು ಹೇಗೆ ಆನಂದಿಸ್ತಾ ಇದ್ದಾಳೆ ಸೀತಾದೇವಿ. ಮಗುಳ ಮಗುಳ ಸುಖಾತಿಶಯದ ಉಬ್ಬುಗಳ ರೋಮಾಂಚನದಲ್ಲಿ, ಮಗುಳೆ ಮಗುಳೆ ಸುಖಾತಿಶಯದುಬ್ಬುಗಳ ರೋಮಾಂಚನದ ಹರುಷಾಶ್ರುಗಳಲ್ಲಿ, ಆ ಮುದ್ರಿಕೆಯ ಶಿರದಲ್ಲಿ ನಿರುಪ ಭಾಳದಲ್ಲಿ ದೃಗುಗಳಲ್ಲಿ ಕುಚಮಧ್ಯದಲ್ಲಿ ಸ್ವಂಪಗಿವ ಸಂತೋಷದಲ್ಲಿ ಸೇರಿಸಿ ಸ್ವಗಸಿನ ಅನುಭವರತಿಯಲ್ಲಿ ಓಲಾಡಿದಳು ನಿಜಪತಿಯ.
ರಾಮ ನೀಡಿದಂತಹ ಆ ದಿವ್ಯವಾದಂತಹ ಗುರುತನ್ನು ಇಟ್ಟುಕೊಂಡು ಎಷ್ಟು ಆನಂದಿಸ್ತಾ ಇದ್ದಾಳೆ ಸೀತಾದೇವಿ ಅಂದರೆ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಾದಾನದಿಂದ ಉಬ್ಬಿ ಹೋಗ್ತಾ ಇದ್ದಾಳೆ, ಸಂತೋಷಗೊಳ್ತಾ ಇದ್ದಾಳೆ. ಅದನ್ನು ಕವಿ ಬಹಳ ರಮಣೀಯವಾಗಿ ವರ್ಣಿಸ್ತಾ ಹೋಗ್ತಾನೆ. ರೋಮಾಂಚನಗೊಳ್ತಾ ಇದ್ದಾಳೆ, ಆನಂದ ಬಾಷ್ಪಗಳನ್ನು ಒಮ್ಮೆಲೆಗೆ ಸುರಿಸ್ತಾ ಇದ್ದಾಳೆ. ಮತ್ತೆ ಮತ್ತೆ ಅದನ್ನು ಕಂಡು ಕಂಡು ಆನಂದಿಸ್ತಾ ಇದ್ದಾಳೆ. ಆ ಮುದ್ದೆಯುಂಗುರವನ್ನು ನೋಡಿ ತಲೆಗೆ ಇಟ್ಕೊಳ್ತಾ ಇದ್ದಾಳೆ, ಒಮ್ಮೆ ಅದನ್ನು ತಲೆಗೆ ಇಟ್ಕೊಂಡು ಸ್ಪರ್ಶ ಮಾಡ್ಕೊಳ್ತಾ ಇದ್ದಾಳೆ. ಹಾಗೆ ಅದನ್ನು ಹೊಳೆಯುವಂಥ ತನ್ನ ಹಣೆಗೆ ಇಟ್ಕೊಳ್ತಾ ಇದ್ದಾಳೆ, ಹಣೆಗೆ ಅದನ್ನು ಇಟ್ಕೊಂಡು ಮುದ್ದು ಮಾಡ್ತಾ ಇದ್ದಾಳೆ, ಕಣ್ಣುಗಳಿಗೆ ಒತ್ತುಕೊಳ್ತಾ ಇದ್ದಾಳೆ ಭಕ್ತಿಯಿಂದ. ಇದು ನನ್ನ ಒಡೆಯನ ಪ್ರೀತಿಪೂರ್ವಕವಾದ ಉಂಗುರ ಅಂತೇಳಿ ಕಣ್ಣುಗಳಿಗೆ ಒತ್ತುಕೊಳ್ತಾ ಇದ್ದಾಳೆ. ಹಾಗೆ ತನ್ನ ಎದೆಯ ವಕ್ಷಸ್ಥಳಗಳಿಗೆ ಅವಳು ಸ್ಪರ್ಶ ಮಾಡಿಕೊಳ್ತಾ ಇದ್ದಾಳೆ. ಸಂತೋಷದಿಂದ ಅದನ್ನು ಮತ್ತೆ ಮತ್ತೆ ಅದನ್ನು ತನ್ನ ದೇಹಕ್ಕೆ ಸ್ಪರ್ಶಿಸಿಕೊಳ್ಳುತ್ತಾ ಆನಂದ ಪರವಶರಾಗ್ತಾ ತನ್ನ ಪತಿಯೊಡಗೂಡಿದ ರೀತಿಯಲ್ಲಿ ಸಂತೋಷದಿಂದ ಸುಖವನ್ನು ಅನುಭವಿಸ್ತಾ ಇದ್ದಾಳೆ ಸೀತೆ. ಬಂಧುಗಳೇ, ನನಗಿಲ್ಲಿ ಹೇಳಲಿಕ್ಕೆ ಇಷ್ಟವಾಗುವಂಥದ್ದು ಇಷ್ಟೇ, ಒಂದು ಎರಡು ಪ್ರೀತಿಯ ಹೃದಯಗಳಿಗೆ ಒಂದು ಉಡುಗೊರೆ ಅನ್ನೋದು ಎಷ್ಟೆಲ್ಲ ಮುಖ್ಯವಾಗ್ತದೆ, ಅಥವಾ ಒಂದು ಅವರಿಬ್ಬರ ಒಂದು ಪ್ರೀತಿಯ ಒಂದು ವಸ್ತು ಯಾವ ರೀತಿಯಲ್ಲಿ ಅವರು ಕೊಟ್ಟಂಥ ವಸ್ತು ದೂರವಾಗಿ ಅಗಲಿದಾಗ ಅವರು ಪ್ರೀತಿಯಿಂದ ಕೊಟ್ಟಂಥ ವಸ್ತುವೇ ಅವರ ಬಳಿ ಇದ್ದರೆ ಅವರೇ ಸಿಕ್ಕಿದಷ್ಟು ಆಗುವ ಆನಂದ ಇದೆಯಲ್ಲ, ಅದು ಅದ್ವಿತೀಯವಾದದ್ದು. ಏಕೆಂದರೆ ಒಲವಿನ ಉಡುಗೊರೆಯ ಅಥವಾ ಪ್ರೀತಿಯ ಉಡುಗೊರೆಯ ಶಕ್ತಿಯೇ ಅಂಥದ್ದು. ಇವತ್ತು ನಮ್ಮ ಜನ ಎಷ್ಟೆಲ್ಲ ಉಡುಗೊರೆಯನ್ನು ಕೊಡ್ಬೋದು ಬೇರೆ ಬೇರೆ ವಿಚಾರದಲ್ಲಿ, ಆದರೆ ಅಂತಹ ಪ್ರೀತಿಯ ಉಡುಗೊರೆಯನ್ನು ಒಂದು ಆ ಗುರುತನ್ನು ರಾಮ ಸೀತೆಗೆ ಅಂದೇ ಕೊಟ್ಟಾಗ ಅದ್ಭುತವಾದಂಥ ಆನಂದವನ್ನು ಸೀತಾಮಾತೆ ಪಡ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲ ಇಲ್ಲ, ಕೊನೆ ಇಲ್ಲ. ಆಗ ಮುಂದೆ ಸುಖದ ಹರುಷದ ಸಂದಣಿಯಲಿ ಸಂದ ಸುಖದ ಅತಿಶಯದ ಹರುಷದ ಸಂದಣಿಯಲಿ ಆ ಸರಸಿ ಜಾನನೆ ಸಂದ ವಿಶ್ವಾಸದಲ್ಲಿ ಸೂಸುವ ಮಧುರ ವಚನದಲ್ಲಿ ಕಂದ ಬಳಲಿದ ಜೀವವಿದೋ ಕಂದ ಬಳಲಿದ ಜೀವವಿದೋ ಜೀವವಿದೋ ನಿನ್ನಿಂದ ಸಪ್ರಾಣಿಸಿದೋ ಹೇಳೈ ತಂದೆ ಹೇಳೈ ತಂದೆ ತನ್ನಯ ಮೇಲೆ ಕರುಣವದ್ಯಂತೋ ರಘುಪತಿಯ ಕರುಣವೋ ತನ್ನಯ ಮೇಲೆ ಅದ್ಯಂತೋ ಹೇಳೈ ತಂದೆ. ಅತ್ಯಂತ ಸುಖಾನುಭವದಿಂದ ಆನಂದ ಪರವಶಲಾದಂತಹ ಸೀತಾಮಾತೆ ಆ ಹರ್ಷಭಾವದೊಂದಿಗೆ ತುಂಬಿದ ಸವಿಮಾತುಗಳಿಂದ ಹನುಮನನ್ನು ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾಳೆ. ಕಂದ ಇಗೋ ಬಾ, ಕಂದ ಇಗೋ ಬಾ, ನೀನು ಬಹಳವಾಗಿ ಬಳಲಿದೆ, ಬಹಳವಾಗಿ ಬಳಲಿದೆ. ತಾಯಿಗೆ ಈಗ ಗೊತ್ತಾಗ್ತಾ ಇದೆ, ತಾಯಿ ಸೀತಾಮಾತೆ ಹನುಮನ ಇಷ್ಟೆಲ್ಲ ಒಂದು ಪ್ರಯತ್ನವನ್ನೆಲ್ಲ ಗಮನಿಸಿ ನೋಡಿ ಆಕೆಗೂ ಕೂಡ ಮರುಕ ಉಂಟಾಗಿದೆ. ಇಷ್ಟೆಲ್ಲ ನನ್ನನ್ನು ಇಷ್ಟೆಲ್ಲ ನೀನು ಒಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡಿದೆಯಲ್ಲ ಕಂದ, ಕಷ್ಟ ಆಗಿದೆ ನಿನಗೆ, ಬಹಳ ಬಳಲಿದೆ. ಅರ್ಥ ಆಗ್ತಾ ಇದೆಯಪ್ಪ, ನನ್ನ ಜೀವಕ್ಕೆ ಈಗ ನಿನ್ನಿಂದ ಪ್ರಾಣ ಬಂದಿತು, ಚೈತನ್ಯ ಬಂದಿತು, ನಿನ್ನಿಂದ ನನಗೆ ಈಗ ಜೀವ ಬಂದಿದೆ. ಈ ಮಾತು ಬಹಳ ವಿಶೇಷವಾಗಿದೆ, ಏಕೆಂದರೆ ಸೀತಾ ಮಾತೆಗೆ ರಾಮನ ಇರುವಿಕೆಯೇ, ರಾಮ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂತಹ ನಂಬಿಕೆಯೊಂದೇ ಅವಳ ಆತ್ಮದ ಒಂದು ಚೈತನ್ಯಕ್ಕೆ ಬೇಕಾದಂಥ ಅಂಶವಾಗಿತ್ತು. ಅದನ್ನು ಸಾಬೀತುಪಡಿಸಿದವನೇ ಹನುಮ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಸುಂದರ, ಇಲ್ಲಿ ಸುಂದರರ ಇಬ್ಬರಿಗೂ ಕೂಡ ಅನವರ್ಥವಾಗಿ ಸೇತುವೆಯಾಗಿ ಪ್ರೇಮ ಸೇತುವೆಯಾಗಿ ನಿಲ್ತಾನೆ ಅನ್ನುವಂಥ ಮಾತುಗಳನ್ನು, ಅಂತಹ ಕಾರ್ಯವನ್ನು ಹನುಮ ಮಾಡಿದ್ದಾನೆ. ಹಾಗಾಗಿ ಈಗ ನಿನ್ನಿಂದ ನನಗೆ ಪ್ರಾಣ ಬಂದಿದೆಯಪ್ಪ, ನನ್ನ ಮೇಲೆ ರಘುಪತಿ ಕರುಣೆ ಹೇಗಿದೆ ಹೇಳು. ರಘುಪತಿಯ ಕರುಣೆ ನನ್ನ ಮೇಲೆ ಮೊದಲಿನಂತೆಯೇ ಇದೆಯೋ ಅಥವಾ ಏನಾದರೂ ವ್ಯತ್ಯಾಸವಾಗಿ ಬಿಟ್ಟಿದೆಯೋ, ಆ ಸಹಜವಾದಂಥ ಆತಂಕದಲ್ಲಿ ಕೇಳ್ತಾ ಇದ್ದಾಳೆ ಸೀತಾಮಾತೆ, ಪ್ರಶ್ನಿಸ್ತಾ ಇದ್ದಾಳೆ. ಆಗ ಮುಂದೆ
ಮನದ ಪರಿಯೇನು ಎನ್ನ ಮೇಲಣ ನೆನಹಿನಂತರವೇನು ಹೇಳೈ ಹನುಮ ಕಠಿಣವ ಕೋಮಲವ ಕಾಕುಸ್ಥನಂತಸ್ಥ ಹೇಳೈ ಹನುಮ ಕಠಿಣವ ಕೋಮಲವ ಕಾಕುಸ್ಥನಂತಸ್ಥ ಕನಲಿಗೆಯ ಮಾತುಗಳು ಮಮತೆಯ ವಿನಯ ವಚನವೋ ಕನಲಿಗೆಯ ಮಾತುಗಳು ಮಮತೆಯ ವಿನಯ ವಚನವೋ ನಿನ್ನ ಕಳುಗುವ ದಿನದಲ್ಲಿದ್ದ ಸ್ಥಿತಿಯನೇ ಎಂದಳಾಸಿದೆ. ಸೀತೆ ಹೇಳ್ತಾ ಇದ್ದಾಳೆ, ಮನದ ಪರಿ ಏನು, ನನ್ನ ಶ್ರೀರಾಮಚಂದ್ರನ ಮನಸ್ಸಿನ ಭಾವ ಏನಿದೆ ದಯಮಾಡಿ ಹೇಳು ಅನ್ನುವಂಥ ಮಾತುಗಳು ನೋಡಿ. ಆಕೆಯ ಮಾತಿನ ಒಂದೊಂದು ಪ್ರಶ್ನೆಗಳಲ್ಲೂ ಕೂಡ ಇಷ್ಟೊಂದು ಸೂಕ್ಷ್ಮವಾದಂಥ ಒಂದು ತನ್ನ ಆತಂಕವನ್ನು ವ್ಯಕ್ತಪಡಿಸುವ ಬಗೆ ಇದೆ ನೋಡಿ. ಆ ಸಾಲುಗಳು ನೋಡಿ ಹೇಗಿದೆ. ರಾಮನ ಮನಸ್ಸಿನ ರೀತಿ ಏನು, ನನ್ನನ್ನು ನಿಜವಾಗಿಯೂ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಇದ್ದಾನೆ ಯಾವಾಗಲೂ. ರಾಮನ ಮನಸ್ಸು ಏನಾದರೂ ಕಠಿಣವಾಗಿ ಹೋಯಿತೋ ಅಥವಾ ಏನಾದರೂ ಕಠಿಣವಾಗಿ ನನ್ನ ಬಗ್ಗೆಯೇ ಅವನಲ್ಲಿ ಕಠಿಣತೆ ಇದೆಯಾ, ಅಥವಾ ಕೋಪದ ಮಾತುಗಳನ್ನು ಏನಾದರೂ ನನ್ನ ಬಗ್ಗೆ ಯಾವಾಗಲಾರು ಆಡಿದ್ದಾನೆಯೇ, ಕೋಪದ ಮಾತುಗಳು ಉಲ್ಲೇಖವಾಗಿದೆಯೇ, ಅಥವಾ ಪ್ರೀತಿಯ ವಿನಯದ ನುಡಿಗಳನ್ನೇ ನನ್ನ ಬಗ್ಗೆ ಹೇಳ್ತಾ ಇದ್ದಾನ, ಮತ್ತೆ 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 ಏನಾದರೂ ಹೇಳ್ತಾನ, ಅಥವಾ ನನ್ನ ನೆನಪುಗಳು ಮತ್ತೆ ಮತ್ತೆ ಅವನಲ್ಲಿ ಬರ್ತಾ ಇದೆಯಾ, ಅಥವಾ ಮರ್ತೇ ಬಿಟ್ನೋ, ಬಹಳ ದಿನಗಳಾಗಿದೆ ಹಾಗಾಗಿ ಮರ್ತೇ ಬಿಟ್ನೋ ನನ್ನನ್ನು, ಹೇಗೆ ದಯಮಾಡಿ ಹೇಳು. ವಿನಯದ ನುಡಿಗಳು ಇದೆಯೇ, ನಿನ್ನನ್ನು ಕಳುಹಿಸಿಕೊಡುವ ದಿನದಲ್ಲಿ ಯಾವ ಭಾವವಿತ್ತು, ಬಹಳ ಮುಖ್ಯವಾದ ಮಾತದು. ನಿನ್ನ ಕಳುಹಿಸುವ ದಿನದಲ್ಲಿ ಅಂತಿಮವಾಗಿ ಅವನ ಮನೋ ಇಚ್ಛೆ ಏನಾಗಿತ್ತು, ನನ್ನ ಮೇಲೆ ಏನಾದರೂ ಅಸಮಾಧಾನವಿದೆಯೇ ಅನ್ನುವ ರೀತಿಯಲ್ಲಿ ಸಹಜವಾಗಿ ಒಂದು ಹೆಣ್ಣಿಗೆ ಬರುವಂಥ ಸಹಜವಾದಂಥ ಭಾವದ ಪ್ರಶ್ನೆಯಲ್ಲಿ ಸೀತೆ ಈ ರೀತಿಯೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ಅರಸಿಗೆ ಅಧ್ಯಾತ್ಮ ವಿದ್ಯಾಚರಿದರಿನ ಕುಲದವರು ಅರಸಿಗೆ ಅಧ್ಯಾತ್ಮ ವಿದ್ಯಾಚರಿದರಿನ ಕುಲದವರು ರಾಮನ ಪರಿ ಅವರ ಪರಿಯಲ್ಲ ಚಿಂತನೆ ದೇವಿಯರ ಮೇಲೆ ರಾಮನ ಪರಿ ಅವರ ಪರಿಯಲ್ಲ ಚಿಂತನೆ ದೇವಿಯರ ಮೇಲೆ ವರಜಪಾನುಷ್ಠಾನ ವಿಹಿತೋತ್ತರ ಸಮಾಧಿ ಧ್ಯಾನದಲ್ಲಿ ವರಜಪಾನುಷ್ಠಾನ ವಿಹಿತೋತ್ಕರ ಸಮಾಧಿ ಧ್ಯಾನದಲ್ಲಿ ಸಂಚರಣ ಜಾಗ್ರಸ್ವಪ್ನದಲ್ಲಿ ಬೇರಿಲ್ಲ ನೆನೆಯಂದ. ಹನುಮ ಎಷ್ಟೊಂದು ಪ್ರಾಜ್ಞ, ಇಷ್ಟೆಲ್ಲ ಅರ್ಥಪೂರ್ಣವಾಗಿ ತಿಳಿಯಪಡಿಸ್ತಾ ಇದ್ದಾನೆ ಸೀತಾದೇವಿಗೆ ಅಂತಂದರೆ ಆ ಮಾತಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಅರಸಿ ಕೇಳ್ ಅಧ್ಯಾತ್ಮ ವಿದ್ಯಾಚರಿತರ್ ಇನಕುಲದವರು, ಚರಿತರು ಇನಕುಲದವರು ಅಂದರೆ ಈ ಸೂರ್ಯ ವಂಶದವರು ಎಂಥವರು ಅಂತಂದರೆ ಅಧ್ಯಾತ್ಮ ವಿದ್ಯಾಚರಿತರು ಅನ್ನುವಂಥ ಮಾತು. ಅಂದರೆ ಅಧ್ಯಾತ್ಮ ವಿದ್ಯಾಚರಿತರು ಅಂದರೆ ಬ್ರಹ್ಮಜ್ಞಾನವನ್ನು ಅರಿತವರು ಅನ್ನುವ ಅರ್ಥವೇ, ಬೇರೆ ಅರ್ಥ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬ್ರಹ್ಮಜ್ಞಾನವನ್ನು ಅರಿತವರು ಇಂತಹ ಇಕ್ಷ್ವಾಕುಕುಲ ವಂಶದವರು, ಸೂರ್ಯವಂಶದವರು ಸಾಮಾನ್ಯರೇ. ಅವರ ಬಗ್ಗೆ ಅನ್ಯಥಾ ಆಲೋಚನೆ ಬೇಡ, ಬೇರೆ ಯೋಚನೆ ಬೇಡ. ಬಾಕಿಯವರಂತಲ್ಲ ಅವರು, ಅವರ ಆಲೋಚನೆ, ಅವರ ನಿಷ್ಠೆ, ಅವರ ಕ್ರಮವೇ ಬೇರೆಯಾದಂಥದ್ದು. ದೇವಿಯರೇ ಧ್ಯಾನವಾಗಿರಬಹುದು, ಜಪತಪಗಳಾಗಿರ್ಬೋದು, ಅನೇಕ ಕ್ರಮಗಳನ್ನು ಅವರು ಅನುಸರಿಸುತ್ತಾ ಸಮಾಧಿ ಧ್ಯಾನ ಸ್ಥಿತಿಗಳಲ್ಲಿ ಸದಾ ನಡೆದಾಡುವವರು. ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ನಾವು, ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾಧಿ ಅಂಥೇಳಿ ಈ ರೀತಿಯಾಗಿ ಅಷ್ಟಾಂಗ ಯೋಗವನ್ನು ಅನುಸರಿಸುವಂಥವರು. ಇಂತಹ
ಒಂದು ಇಕ್ಷ್ವಾಕು ಕುಲದವರಾದಂತಹ ಅಥವಾ ಕಾಕುಸ್ಸ ಕುಲದವರಾದಂತಹ ಶ್ರೀರಾಮಚಂದ್ರನ ಬಗ್ಗೆ ಅನ್ಯ ಚಿಂತನ ಬೇಡ. ಇಗೋ ಅಂತಹ ಶ್ರೀರಾಮಚಂದ್ರ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಸಂಪೂರ್ಣವಾದ ಮನಸ್ಸನ್ನು ಇಟ್ಟಿದ್ದಾನೆ ಅನ್ನುವ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಹನುಮ. ಆಗ ಕಂದಗೆಳ್ ಇನಿ ತುಂಟೆ ಮನದಲ್ಲಿ ಮನದಲ್ಲಿ ಕಂದು ಕಸರಿಗೆ ಇಲ್ಲವಲೆ ಮನದಲ್ಲಿ ಕಂದು ಕಸರಿಗೆ ಇಲ್ಲವಲೆ ನೀನೆಂದ ಮಾತನು ನಂಬಲೆ ನಿಶ್ಚಯವೇ ಹೇಳೆನು ಸಂದಣಿಬ ಲೋಚನ ಪಯ ಕಣದಿಂದ ಸಂದಣಿಬ ಲೋಚನ ಪಯ ಕಣದಿಂದ ಮತ್ತೆ ಮಾತನೆಂದಳು ಎಂದಿಗೆ ನಗು ಕಲವು ಹೇಳೈ ತಂದೆ ಎಂದಿಗೆ ನಗು ಕಲವು ಹೇಳೈ ತಂದೆ ಹನುಮಂತ. ಎಂದಿಗೆ ನಗೆ ಉಕ್ಕಲವು ಹೇಳೈ ತಂದೆ ಹನುಮಂತ ಹನುಮಂತ, ಯಾವಾಗ ನನಗೆ ಇದರಿಂದ ಮುಕ್ತಿ? ಈ ಮಾತುಗಳನ್ನು ಸೀತಾಮಾತೆ ಸಹಜವಾಗಿ ಹೇಳ್ತಾ ಇದ್ದಾಳೆ. ಆದರೆ ಅದಕ್ಕಿಂತ ಜೊತೆ ಜೊತೆಯಾಗಿಯೇ ಮಗು ಇಷ್ಟರ ಮಟ್ಟಿಗೆ ರಾಮ ನನ್ನ ಮೇಲೆ ಇನ್ನೂ ನಂಬಿಕೆಯನ್ನು ಇಟ್ಕೊಂಡಿದ್ದಾನೆ, ಇಷ್ಟರ ಮಟ್ಟಿಗೆ ನನ್ನ ಬಗ್ಗೆ ಅವನಲ್ಲಿ ದೃಢವಾದ ವಿಶ್ವಾಸ ಇದೆ ಅನ್ನೋಂಥ ಮಾತನ್ನು ಕೇಳಿ ಸಂತೋಷವಾಗ್ತಾ ಇದೆ. ಯಾವ ಕಳಂಕ ಅನುಮಾನಗಳು ನನ್ನ ಮೇಲೆ ಇಲ್ಲ ಅಲ್ಲವೇ, ಇಲ್ಲ ಅಲ್ಲವೇ, ಮತ್ತೊಮ್ಮೆ ಸ್ಪಷ್ಟ ಮಾಡ್ಕೊಳ್ತಾ ಇದ್ದಾಳೆ. ನನ್ನ ಮೇಲೆ ಅನ್ಯ ಯೋಚನೆಗಳಿಲ್ಲ ಅಲ್ಲವೇ ಶ್ರೀರಾಮಚಂದ್ರನಿಗೆ? ನೀನು ಹೇಳಿದ ಮಾತನ್ನು ನಾನು ನಿಜವಾಗಿಯೂ ನಂಬಲೆ ನಂಬಲೆ. ಮತ್ತೆ 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 ಇಲ್ಲಿ ನಮಗೆ ಆಕೆಯ ಮನಸ್ಥಿತಿಯಲ್ಲಿ ಒಂದು ರೀತಿಯ ಅನುಮಾನದ ಭಾವವನ್ನು ನಾವು ಕಾಣ್ತಾ ಇದ್ದೇವೆ. ಸೀತೆ ಯಾಕೆ ಅನುಮಾನ ಮಾಡ್ತಾಳೆ ಇಷ್ಟೆಲ್ಲ ಅಂತಂದರೆ, ಅದಕ್ಕೆ ಕಾರಣವೇ ಅಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾಗಿ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳುತ್ತಾ, ಎಂದಿಗೆ ನನಗೆ ಇದರಿಂದ ಬಿಡುಗಡೆಯಪ್ಪ, ಎಂದಿಗೆ ನನಗೆ ಬಿಡುಗಡೆ ಕೊಡ್ತೀಯಾ, ಹೇಳಪ್ಪ ಹನುಮ ನೀ ಹೇಳು ಎಂದು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ದುಃಖಿತೆಯಾಗಿ ಸೀತಾಮಾತೆ ಪ್ರಶ್ನಿಸ್ತಾ ಇದ್ದಾಳಂತೆ. ಆಗ ನಮ್ಮ ಹನುಮ ಉತ್ತರವನ್ನು ಕೊಡ್ತಾ ಇದ್ದಾನೆ ನೋಡಿ, ಎಂತಹ ಅದ್ಭುತವಾದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಬಹುಶಃ ಆ ಉತ್ತರ ಹನುಮನಲ್ಲದೆ ಬೇರಾರು ಈ ರೀತಿಯಾಗಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ, ಕೇಳೋಣ. ಏನು ಮಾಡುವೆ ತಾಯೇ, ಏನು ಮಾಡುವೆ ತಾಯೇ, ತಪ್ಪಿತೋ ತಾನಲೆ ಕೊಡು ಮೋಸವೋದೆನು, ತಾನಲೆ ಕೊಡು ಮೋಸವೋದೆನು, ಹೀನವಾದುದು ಬಂಟತನವು ಎಂದು ಫಲವೇನು, ಈ ನಿಶಾಟನ ಕೊಂದು ನಿಮ್ಮುವನ್ ಆನರೇಂದ್ರನ ಬಳಿಗೆ ಕೊಂಡೊಯ್ವಿ ನೆನಗನ್ ಎಚ್ಚರಿಸದಾದೆನು, ಈ ನಿಶಾಟನ ಕೊಂದು ನಿಮ್ಮುವನು ಆ ನರೇಂದ್ರನ ಬಳಿಗೆ ಕೊಂಡೊಯ್ವಿ ನೆನಗನೆಚ್ಚರಿಸದಾದೆನು, ಬರುತ ತಾನೆಂದ. ಹನುಮನ ಈ ಮಾತುಗಳಿದೆ ನೋಡಿ ಪ್ರಾಜ್ಞರು, ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ, ಹನುಮ ಎಷ್ಟೊಂದು ಸೊಬಜ್ಞವಾಗಿ ಸಾಂದರ್ಭಿಕವಾಗಿ ಮಾತುಗಳನ್ನು ಬಲ್ಲವನು ಮಹಾವಾಗ್ಮಿ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟನೆ ಇದು, ಸ್ಪಷ್ಟನೆ ಇದು. ಅಮ್ಮ ಇಗೋ ಏನು ಮಾಡಲಿ, ನಾನು ತಪ್ಪು ಮಾಡಿ ಮೋಸ ಹೋಗಿಬಿಟ್ಟಿದ್ದೇನಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ಯಾವುದಕ್ಕಾಗಿ, ಯಾವ ವಿಚಾರವಾಗಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಮುಂದೆ. ಇಗೋ ನನ್ನ ಸೇವಕತನವು ಕೀಳಾಯಿತು, ನನ್ನ ಸೇವಕತನವೇ ಕೀಳಾಗಿ ಹೋಗ್ಬಿಟ್ಟಿದೆಯಮ್ಮ. ಅದಕ್ಕೆ ಪದ ಬೆಳೆಸೋದು ನೋಡಿ, ಹೀನವಾದುದು ಬಂಟತನವು ಅಂತ. ಇದನ್ನು ಎಷ್ಟು ಮಟ್ಟಿಗೆ ನಾವು ವ್ಯಾಖ್ಯಾನ ಮಾಡ್ಬೋದು ಅಂದರೆ, ಬಹುಶಃ ಬೇರೆ 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 ಆಯಾಮಗಳಲ್ಲಿ ಬೇರೆಲ್ಲ ವ್ಯಾಖ್ಯಾನವನ್ನು ಮಾಡಬಹುದು, ಅಷ್ಟು ವಿಶಾಲವಾದಂಥ ಅರ್ಥವನ್ನು ಕೊಡ್ತಾರೆ.
ಎಷ್ಟೋ ಸಲ ನಾವು ಹೇಳೋದು ಉಂಟು, ಅಯ್ಯೋ ಈ ಸಾಕು ಈ ಸೇವಕತನ, ಎಷ್ಟು ದುಡಿದ್ರು ಅಷ್ಟೇ ಅಂತ. ಆದರೆ ಇಲ್ಲಿ ಆ ಅರ್ಥವಲ್ಲ. ಇಲ್ಲಿ ಗಮನಿಸ್ಕೊಳ್ಬೇಕಾದ್ದು ಹೀನವಾದುದು ಬಂಟತನ ಅಂತಂದರೆ, ಈ ಸೇವಕರು ಅಂತ ಇರ್ತಾರಲ್ಲ, ಅವರು ಯಜಮಾನ ಎಷ್ಟು ಹೇಳ್ತಾರೋ ಅಷ್ಟೇ ಮಾಡಬೇಕು. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದೇ ಮಾತು ಹೇಳ್ತಾರೆ. ಬಹಳ ಚೆನ್ನಾಗಿರುವಂಥ ಪದ ಅಧಿಕ ಪ್ರಸಂಗಿ ಅಂತ. ಹೇಳದಷ್ಟು ಮಾಡೋ, ಬಾಕಿ ವಿಚಾರ ನಿನಗೆ ಯಾಕೆ ಅಂತ ಗಮನಿಸ್ಕೊಳ್ಬೇಕು ನಾವು. ನಮಗೆ ಬೇಡಕ್ಕಿಂತ ಹೆಚ್ಚು ಮಾಡಿದಾಗ ನಮ್ಮನ್ನು ಅಧಿಕ ಪ್ರಸಂಗಿಗಳು ಅಂತ ಹೇಳ್ತಾರೆ. ಇಲ್ಲಿ ಅಧಿಕವನ್ನು ಮಾಡಿ ಹೋಗ್ತಾನೆ ಹನುಮ ಬಿಡಿ, ಅದು ಬೇರೆ ವಿಚಾರ. ಆದರೆ ಬಹುಶಃ ಹೆಚ್ಚು ಏನಾದರೂ ಮಾಡಿದ್ರೆ ಅದು ತಪ್ಪಾದೀತು. ಆದರೆ ಇಲ್ಲಿ ಬಹಳ ಹನುಮ ಯೋಚಿಸಿ ಹೇಳ್ತಾ ಇದ್ದಾನೆ, ಮತ್ತು ಸೀತೆಯ ಭಾವವನ್ನು ಅರ್ಥ ಮಾಡಿಕೊಂಡು ಸಂದರ್ಭೋಚಿತವಾಗಿ ಸೀತೆಗೆ ಇಲ್ಲ ಇಲ್ಲ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ರಘುರಾಮನೇ ಬರಬೇಕು, ಅವನೇ ಬರ್ತಾನೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವುದರ ಮೂಲಕ, ಸೀತೆಯನ್ನು ಜಾಗೃತಗೊಳಿಸುವುದರ ಮೂಲಕ ಹನುಮ ಉತ್ತರವನ್ನು ಈ ರೀತಿಯಾಗಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಹನುಮ ನಮಗೆ ವಿಶೇಷವಾಗಿ ಕಾಣಸಿಗುವಂಥದ್ದು ಅದನ್ನು ಈ ರೀತಿಯಾಗಿ ಹೇಳ್ತಾನೆ. ನನ್ನ ಸೇವಕತನ ಕೀಳಾಗಿ ಹೋಯಿತು. ಇನ್ನು ಹೇಳಿ ಇನ್ನೇನು ಫಲವೇನಮ್ಮ, ಇನ್ನೇನು ಫಲ? ಈ ರಾಕ್ಷಸನನ್ನು ಕೊಂದು ನಿಮ್ಮನ್ನು ರಾಜಾರಾಮನ ಬಳಿಗೆ ಕರೆದುಕೊಂಡು ಹೋಗುವಂಥ ವಿಷಯವನ್ನು ನಾನು ನನ್ನ ದೊರೆಯಾದಂತಹ ಶ್ರೀರಾಮಚಂದ್ರನಿಗೆ ನಾನು ಇಲ್ಲಿಗೆ ಬರುವಾಗ ಎಚ್ಚರಿಸಲಾರದೆ ಹೋಗ್ಬಿಟ್ನಮ್ಮ, ಅವನ ಅನುಮತಿಯನ್ನು ಕೇಳಲಿಲ್ಲ ಅಮ್ಮ, ಅವನ ಅನುಮತಿಯನ್ನು ಕೇಳಲಿಲ್ಲ ಅಂದಮೇಲೆ ಅಷ್ಟು ಸಾಕು, ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ವಲ್ಲಮ್ಮ ಅನ್ನುವಂಥ ಮಾತಿನ ಭಾವವನ್ನು ವ್ಯಕ್ತಪಡಿಸುತ್ತಾ ಸೀತೆಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾನಂತೆ. ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಹನುಮ. ಮುಂದೆ ಮಾಣಲದೋ ಅದು ಮಾಣಲಿ ಕೊಂಡೊಯ್ಯವೆನೆ ತವ ಪ್ರಾಣಪತಿಯೇನೆಂಬನೋ ಕೊಂಡೊಯ್ಯವೆನೆ ತವ ಪ್ರಾಣಪದಿಯೇನೆಂಬನೋ ನಿಮಗೂಣೆಯವ ಹೊರಿಸುವನೋ ಕೊರದೆಯ ಹಾಯ್ಕುವನೋ ದನಗೆ ನಿಮಗೂಣೆಯವ ಹೊರಿಸುವನೋ ಕೊರತೆಯ ಹಾಯ್ಕುವನೋ ತನಗೆ ಕಾಣಬಾರದು ಹಾಗೆಯ ವಿಗತ ಪ್ರಾಣದಲ್ಲಿ ನಿಮ್ಮುವನು ತೆಗೆವುದು ಜಾಣತನದೊಭಿಯೋಗ ರಾಮಂಗೆ ಹಾಗೆಯ ವಿಗತ ಪ್ರಾಣದಲ್ಲಿ ನಿಮ್ಮುವನು ತೆಗೆವುದು ಜಾಣತನದ ಅಭಿಯೋಗ ರಾಮಂಗೆ ಎಂದನ ಹನುಮ. ಜಾಣತನದ ಅಭಿಯೋಗ ರಾಮಂಗೆ, ಜಾಣತನದ ಅಭಿಯೋಗ ರಾಮಂಗೆ. ರಾಮನಿಗೆ ಯಾವುದು ಯೋಗ್ಯವಾದದ್ದು, ಜಾಣತನದ್ದು ಅಂದರೆ ಯೋಗ್ಯವಾದದ್ದಿಲ್ಲಿ, ಆ ಕಾರ್ಯವನ್ನು ರಾಮ ಮಾಡ್ತಾನೆ. ಅದನ್ನು ಹೇಗೆ ಹೇಳ್ತಾ ಇದ್ದಾನೆ? ಅದು ಬಿಟ್ಟು ಈಗ ನಾನು ಈಗಲೇ ನಿಮ್ಮನ್ನೇನಾದ್ರು ಕರ್ಕೊಂಡು ಹೋದರೆ ಅಮ್ಮ, ಇದು ಖಂಡಿತವಾಗಿಯೂ ಕೂಡ ಸರಿ ಹೋಗೋದಿಲ್ಲ, ಬಹಳ ತಪ್ಪಾಗ್ತದೆ. ನಿಮ್ಮ ಪ್ರಾಣಪತಿಯಾದಂಥ ಶ್ರೀರಾಮಚಂದ್ರ ಏನು ಹೇಳಿಬಿಡ್ತಾನೋ? ಏಕೆಂದರೆ ಬಂಟನಾಗಿ ನಾನು ಬಂದಂಥವನು, ಅವನಿಗೊಂದು ವಾರ್ತೆಯನ್ನು, ಒಂದು ಶುಭ ಸುದ್ದಿಯನ್ನು, ನಿಮ್ಮಿರುವಿಕೆಯ ಸ್ಥಿತಿಯನ್ನು ನಾನು ತಿಳಿಸ್ಕೊಡಬೇಕು. ಹಾಗಾಗಿ ನಾನು ತಿಳಿಸ್ಲಿಕ್ಕಷ್ಟೇ ನಾನು ಹೋಗಬೇಕು. ಅದನ್ನು ಬಿಟ್ಟು ನಾನು ನಿಮ್ಮನ್ನೇ ಕರ್ಕೊಂಡು ಹೋಗುವಂಥದ್ದು ಸಾಧುವಾದ ಕೆಲಸ ಅಲ್ಲ, ಹಾಗಾಗಿ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನಾದರೂ ಆಗ ಕರ್ಕೊಂಡು ಹೋದರೆ ನಿಮ್ಮ ಮೇಲೆ ಕುಂದು ಉಂಟಾಗೋದಿಲ್ವೇ? ಆ ಮಾತಿದೆ ನೋಡಿ ಇಲ್ಲಿ, ಅದನ್ನು ಯೋಚನೆ ಮಾಡಬೇಕು. ಕೆಲವೊಮ್ಮೆ ನಾವ್ಯಾರಾದರೂ ನಮ್ಮ ಹಿರಿಯರು ಬಂಧುಗಳೇ ನಮ್ಮ ಬದುಕಿಗೂ ನಾವು ಇದನ್ನು ಅನ್ವಯಿಸ್ಕೊಳ್ಬೇಕು. ಕೆಲವೊಮ್ಮೆ ನಮ್ಗೆ ಎಷ್ಟು ಹೇಳಿರ್ತಾರೋ ನಾವು ಅಷ್ಟನ್ನು ಮಾತ್ರ ಸೂಕ್ತವಾದ ರೀತಿಯಲ್ಲಿ ಮಾಡಿದ್ರೆ ಅದು ಎಲ್ಲವೂ ಚೆನ್ನ, ಎಲ್ಲವೂ ಚಿನ್ನ. ಅದನ್ನು ಮೀರಿ ಏನಾದರೂ ಸ್ವಲ್ಪ ಅದಕ್ಕೆ ವ್ಯತಿರಿಕ್ತವಾದ ಭಾವವನ್ನು ಕೊಡುವಂತಹ ಅಥವಾ ಒಂದು ಪ್ರಭಾವವನ್ನು ಉಂಟು ಮಾಡುವ ಕೆಲಸವನ್ನು ನಾವೇನೋ ಸ್ವಲ್ಪ ಮಾಡಿದ್ರೆ ಅದನ್ನು ಉದ್ಧಟತನವಾಗ್ತದೆ. ಆ ಉದ್ಧಟತನ ಅನೇಕ ಬಾರಿ ಸಮಸ್ಯೆಯೂ ಆದೀತು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ವರ್ತಿಸುವಂಥದ್ದು ದೊಡ್ಡವರ ವಿಚಾರದಲ್ಲಿ ಬಹಳ ದೊಡ್ಡದು ಅಂತ ನನ್ನ ಅನಿಸಿಕೆ ಚಿಕ್ಕವನಾಗಿ. ಹಾಗಾಗಿ ಹೇಳ್ತಾ ಇರುವಂಥದ್ದು ಅಂತಹ ಕೆಲಸವನ್ನು ಇಲ್ಲಿ ಸೂಕ್ಷ್ಮವಾಗಿ ಹನುಮ ತಿಳಿಸುತ್ತಾ ನಿಮ್ಮ ಮೇಲೆ ದೋಷ ಉಂಟಾಗಬಹುದು ಅಂತ ಹೇಳ್ತಾ ಸೂಕ್ಷ್ಮವಾಗಿ ಹೇಳ್ತಾ ತಾನೇ ಬಂದು, ಅಂದರೆ ಶ್ರೀರಾಮಚಂದ್ರನೇ
ನಮ್ಮೊಂದಿಗೆ ಬಂದು ಅವನೇ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಅದು ನಿಜವಾಗಿಯೂ ಜಾಣತನದ ಕಾರ್ಯ ಆಗ್ತದೆ, ಸೂಕ್ತವಾದ ಕಾರ್ಯ ಆಗ್ತದೆ, ಅದನ್ನು ಮಾಡ್ತಾರೆ ಅಂಥೇಳಿ ಹನುಮ ಹೇಳ್ತಾ ಇದ್ದಾನೆ. ಹಾಗೆ ಮುಂದಿನ ಮಾತನ್ನು ಹೇಳ್ತಾ ಇದ್ದಾನೆ. ಅಳಲದಿರಿ ನೀವಿನ್ನು ತಪ್ಪಿದ ಕೆಲಸಗೆ, ತಪ್ಪಿದ ಕೆಲಸಗೆ ಅಳಲದಿರಿ ನೀವಿನ್ನು ಎಲೆ ರಾಜೇಂದ್ರ ಸತೀ ಒಲುವ ನಿಮ್ಮಡಿಯರಸನೋ ತಿಂಗಳಿಗೆ ತಾರದಿರೇ, ಒಲುವ ನಿಮ್ಮಡಿ ಅರಸನೋ ತಿಂಗಳಿಗೆ ತಾರದಿರೇ, ಬಳಿಕತ ಡಿಂಗರಿಗನೆ ಬಳಿಕ ತಾಡಿಂಗರಿಗನೆ ಜಂಗಳದ ಜಾಡ್ಯವ ಜಾರ ಬಿಡಿಯೇ ಮಂಗಳೆಯರಾಗಿ ಮನೋರಥಗೆ, ಮಂಗಳೆಯರಾಗಿ ಮನೋರಥಗೆ ನೀವೆಂದನ ಹನುಮ. ತಿಂಗಳಿಗೆ ತಾರದಿರೆ, ಅಷ್ಟೇ ಇಲ್ಲಿ ವಿಶೇಷವಾದದ್ದು. ಬಂಧುಗಳೇ, ತೊರವೆಯ ನರಹರಿ ಅತ್ಯಂತ ಸರಳವಾಗಿ ಭಾಮಿನಿ ಷಟ್ಪದಿಯಲ್ಲಿ ಈ ಕಾವ್ಯವನ್ನು ಕೊಟ್ಟಿದ್ದಾನೆ. ಕವಿಯ ಬಗ್ಗೆ ಸಾಕಷ್ಟು ನಮ್ಮ ಪೂರ್ವ ವ್ಯಾಖ್ಯಾನಕಾರರು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಸರಳವಾದಂಥ ಕಾವ್ಯ ಇದು, ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂಥ ಕಾವ್ಯ. ವರ್ಣನೆಗಳು ಅಲ್ಲಲ್ಲಿ ನಮಗೆ ಸಿಗ್ತಾ ಹೋಗ್ತವೆ, ಅದನ್ನಷ್ಟೇ ನಾವು ವ್ಯಾಖ್ಯಾನಕಾರರು ಸೂಕ್ಷ್ಮವಾಗಿ ಗ್ರಹಿಸಿ ತಿಳಿಸ್ತಾ ಹೋಗ್ತೇವೆ. ಇಲ್ಲಿಯೂ ಕೂಡ ಗಮನಿಸ್ಕೊಳ್ಬೇಕು, ಎಲ್ಲ ಅರ್ಥವಾಗಿ ಎಲ್ಲವೂ ಕೂಡ ಪದ್ಯದ ಮೂಲಕವೇ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ. ಅದರ ವಿಶೇಷತೆಯ ಸಂದರ್ಭವನ್ನಷ್ಟೇ ನಿಮ್ಮೊಂದಿಗೆ ವಿಶ್ಲೇಷಿಸಬಹುದಾಗಿದೆ. ಇಲ್ಲಿ ತಿಂಗಳಿಗೆ ತಾರದಿರೆ ಅಂದರೆ ಒಂದು ತಿಂಗಳಿಗೆ ಸರಿಯಾಗಿ, ಇಲ್ಲಿಂದ ಒಂದು ತಿಂಗಳಿಗೆ ಸರಿಯಾಗಿ ಶ್ರೀರಾಮಚಂದ್ರನನ್ನು ಕರ್ಕೊಂಡು ಬಂದು ನಿಮ್ಮನ್ನು ಕರ್ಕೊಂಡು ಹೋಗದೇ ಇದ್ದರೆ ಈಗ ಆಗ ನೀವೇನು ಬೇಕಾದ್ರೂ ಅನ್ನಿ, ನಾನು ರಾಮನ ಸೇವಕನೇ ಅಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದರೆ ನಾನು ಆ ಕೆಲಸವನ್ನು ಮಾಡ್ತೇನೆ. ಅದು ಯಾರಿಂದ ಶ್ರೀರಾಮಚಂದ್ರನೇ ಮಾಡ್ತಾನೆ. ಶ್ರೀರಾಮಚಂದ್ರನಿಂದಲೇ ಅದು ಸಾಧ್ಯವಾಗ್ತದೆ. ನೀವಿನ್ನು ದುಃಖಿಸಬೇಡಿ, ತಪ್ಪಿ ಹೋದ ಕೆಲಸಕ್ಕೆ ಅಥವಾ ಇತ್ಯಾದಿಯಾಗಿ ನೀವು ಚಿಂತಿಸಬೇಡಿ ಎಂಬುದಾಗಿ ಹೇಳುತ್ತಾ ಸೀತೆಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾನೆ. ಬಂಧುಗಳೇ, ಇಲ್ಲಿ ನಾವು ಯೋಚನೆ ಮಾಡಬೇಕು ಇಷ್ಟೇ, ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ಇದೆಯಲ್ಲ, ಅಥವಾ ನೋವಿನಿಂದ ಬಹಳವಾಗಿ ಮತ್ತಷ್ಟು ಕುಗ್ಗಿ ಹೋಗ್ತಾ ಇರೋರಿಗೆ ಒಂದು ನಿಜವಾದಂಥ ಆತ್ಮಸ್ಥೈರ್ಯವನ್ನು ತುಂಬುವುದರ ಮೂಲಕ ಅವರನ್ನು ಧೈರ್ಯವಂತರನ್ನಾಗಿ ಮಾಡಿಸೋದಿದೆಯಲ್ಲ, ಅದು ಶ್ರೇಷ್ಠವಾದ ಕಾರ್ಯ. ಆ ಕೆಲಸವನ್ನು ಹನುಮ ಮಾಡಿದ್ದಾನೆ. ಆಗ ಮುಂದೆ ಬೀಳುಕೊಡಿ ನಿಮ್ಮರಸರಿಗೆ ತಾ ಹೇಳಲೇನು ಅದ ಹೇಳಿ, ಬೀಳುಕೊಡಿ ನಿಮ್ಮರಸರಿಗೆ ತಾ ಹೇಳಲೇನದ ಹೇಳಿ, ಮನದ ಆಂದೋಳವನು ಬಿಡಿ ಬಿಸುಡಿ ಚಿಂತಾಭರದ ತಲೆಗೊರೆಯ, ಹೇಳಲೇನು ಇದ್ದಿರವ ಗಂಡೈ, ಹೇಳಲೇನು ಇದ್ದಿರವ ಕಂಡೈ, ಮೇಲನುತ್ತರವೇನು ಕಂಡುದ ಹೇಳೋ, ಕಂಡುದ ಹೇಳೋ ಹೇಳುವುದೇನು ತಾನಿನ್ನು ಎಂದಳ ಸೀತೆ. ಅನಂತ ನಮ್ಮೊಳಗಿನ ಶ್ರೇಷ್ಠ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಪದ್ಯದಲ್ಲಿ ಒಂದು ರೀತಿಯಾದಂತಹ ಸಹಜತೆಯನ್ನು ತರ್ತಾರೆ. ನಾಲ್ಕು ಸಾಲಿನ ಅಂದರೆ ಒಂದು ಭಾಮಿನಿ ಷಟ್ಪದಿ ನಮ್ಮಂಥ ಷಟ್ಪದಿಗಳಲ್ಲಾಗಿರ್ಬೋದು ಅಥವಾ ಕಂದ ಪದ್ಯಗಳಲ್ಲಾಗಿರ್ಬೋದು, ಪೂರ್ವಾರ್ಧದಲ್ಲಿ ಒಬ್ಬರ ಮಾತನ್ನು ಹೇಳಿ ಉತ್ತರಾರ್ಧದಲ್ಲಿ
ಇನ್ನೊಬ್ಬರ ಮಾತುಗಳನ್ನು ಸಂವಾದ ರೂಪದಲ್ಲಿ ತಂದಿಡುವಂಥ ಪ್ರಯತ್ನ. ಇದು ಕಾವ್ಯ ಚಮತ್ಕಾರದಲ್ಲಿಯೂ ಒಂದು ಮತ್ತು ಕಾವ್ಯ ಸಹಜತೆಗೂ ಕೂಡ ಅತ್ಯಂತ ಪ್ರಭಾವವನ್ನು ಕೊಡುವಂಥದ್ದು. ಅಂತಹ ಪ್ರಯೋಗ ಈ ಪದ್ಯದಲ್ಲಿ ಹಾಡಿದ ಪದ್ಯದಲ್ಲಿ ಕಾಣಬಹುದು. ಆ ಮೊದಲ ಪೂರ್ವಾರ್ಧದಲ್ಲಿ ಬಹಳ ಚಂದವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹನುಮ ಹೇಳುವ ಮಾತದು, ನನ್ನನ್ನು ದಯಮಾಡಿ ಕಳುಹಿಸಿಕೊಡಿ ಅಮ್ಮ, ಕಳುಹಿಸಿಕೊಡಿ. ನಿಮ್ಮ ಪತಿಗೆ ಏನು ಹೇಳಬೇಕೆಂಬುದನ್ನು ನನಗೆ ನೀವು ತಿಳಿಸಿ. ನಿಮ್ಮ ಮನಸ್ಸಿನ ಅಭಿಲಾಷೆ ಏನಿದೆ ಅದನ್ನು ಹೇಳಿ, ನಾನು ಅದನ್ನು ನಿಮ್ಮ ಪತಿಯವರಿಗೆ ನಾನು ತೆಗೆದುಕೊಂಡು ಅದನ್ನು ತಿಳಿಸಬೇಕಾಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ಚಿಂತೆಯನ್ನು ಮೊದಲು ದೂರ ಮಾಡಿ, ಅದನ್ನು ಬಿಟ್ಟುಬಿಡಿ. ಮನದ ದುಃಖದ ಈ ಹೊರೆ ಇದೆಯಲ್ಲ, ಇದನ್ನು ದೂರ ಮಾಡಬೇಕು. ಈ ಚಿಂತೆ ಅನ್ನೋದು ಇದೆಯಲ್ಲ, ಬಹಳ ಕೆಟ್ಟದ್ದು. ಅದಕ್ಕಾಗಿ ನಾವೆಲ್ಲ ಮನುಷ್ಯರು ದಿನಕ್ಕೆ ಒಂದು ನಾವೇ ಅಂದ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟು ಮಾತ್ರ ಚಿಂತೆ ಇಟ್ಕೊಳ್ಳೋಣ ಅಂತ. ಹಾಗಾಗಿ ಕೆಲವೊಂದಿಷ್ಟು ಚಿಂತೆಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀವಿ. ಬೇಡ, ಯಾವ ಚಿಂತೆಯೂ ಇಲ್ಲದೆ ಸಂಪೂರ್ಣವಾಗಿ ಆನಂದಮಯವಾಗಿ ಈ ಕ್ಷಣವೇ, ಈ ಸಮಯವೇ ಸಾರ್ಥಕವಾದ ಸಮಯ ಅಂತ ನೀವೆಲ್ಲ ಎಷ್ಟು ಪ್ರಶಾಂತವಾಗಿ ಕುಳಿತು ಆನಂದಿಸ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ಅದೇ ರೀತಿಯಲ್ಲಿ ಆನಂದದಾಯಕವಾಗಿ ಸಂಪೂರ್ಣವಾಗಿ ಎಲ್ಲ ಚಿಂತೆಯನ್ನು ಬಿಟ್ಟು ಆಸ್ವಾದಿಸಿದ್ರೆ ನಮ್ಮ ಬದುಕು ಧನ್ಯ. ಹಾಗಾಗಿ ಈ ಚಿಂತೆ ಬೇಡ, ಆ ಚಿಂತೆಯನ್ನು ದೂರ ಮಾಡಿ ಬಿಸಾಡಿ ಎಂಬುದಾಗಿ ಹನುಮಂತ ಹೇಳಲು, ಅದಕ್ಕೆ ಪ್ರತಿಯಾಗಿ ಸೀತೆ ಹೇಳ್ತಾ ಇದ್ದಾಳೆ, ಏನಂತ ಹೇಳಲಿಕ್ಕದ್ದ, ಹೇಳುವಂಥದ್ದು ಏನಿದೆ, ನೀನೇ ಎಲ್ಲವನ್ನ ನೋಡಿದೆ ಅಲ್ವಾ, ಇಲ್ಲಿ ಏನೇನಾಯಿತು ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಕೂಡ ನೀನೇ ಸೂಕ್ಷ್ಮವಾಗಿ ಅವಲೋಕಿಸಿದ್ದೀಯಾ. ನನ್ನ ಪರಿತಾಪಗಳಾಗಿರ್ಬೋದು, ಅಥವಾ ರಾವಣನ ಆರ್ಭಟಗಳಾಗಿರ್ಬೋದು, ಅಥವಾ ಇನ್ನಿತರ ಸ್ಥಿತಿಗಳನ್ನೆಲ್ಲ, ಇವೆಲ್ಲವನ್ನು ಇಲ್ಲಿ ಏನು ಕಂಡಿಯೋ ಅದನ್ನು ಯಥಾವತ್ತು ತಿಳಿಸು. ಇದು ಬಹಳ ಮುಖ್ಯ ನೋಡಿ, ಏನು ಇದ್ದದ್ದನ್ನು ಇದ್ದಂಗೆ ಹೇಳೋದ್ರಲ್ಲೇನಿದೆ, ನಾವು ಹೇಳಿಬಿಡ್ತೇವೆ. ಇದು ಪ್ರಾಜ್ಞರ ಲಕ್ಷಣ. ಸೀತೆಯೂ ಕೂಡ ಎಷ್ಟು ಪ್ರಾಜ್ಞಳು ಅನ್ನೋದನ್ನು ಇಲ್ಲಿ ಕಾಣಿಸ್ತಾ ಇದೆ. ಏನಿದೆಯೋ ಅದನ್ನು ಹೇಳು, ಅದರಲ್ಲೇನಂತೆ, ಅದನ್ನು ರಾಮನಿಗೆ ಚಿತ್ರಿಸು ಅನ್ನುವ ಮಾತುಗಳನ್ನು ಸೂಕ್ಷ್ಮವಾಗಿ ಸೀತೆ ತಿಳಿಸ್ಕೊಡ್ತಾಳೆ. ಈ ಮಾತುಗಳನ್ನು ಹೇಳಿದ ಮೇಲೆ ಹನುಮ ಅದಕ್ಕೆ ಒಪ್ಪಿ ಒಂದು ಮತ್ತೊಂದು ಪೂರಕವಾಗಿ ಒಂದು ಅಂಶವನ್ನು ಬೇಡುತ್ತಾ ಮುಂದೆ ಸಾಗ್ತಾ ಇದ್ದಾನೆ. ಕೇಳೋಣ ಹೇಗೆ. ನಂಬ ನೀ ನುಡಿಯನ್ನನು ಎಂದನು, ನಂಬ ನೀ ನುಡಿಗೆ ಎಂದನು, ನಂಬುವಂತಿರ ಕಿರಿದು ಗುರುಗಳೆಂಬ ಉಳ್ಳಡೆ ಕೊಡೆಯೇ ಎಂದನು, ನಂಬುವಂತಿರ ಕಿರಿದು ಕುರುಹುಗಳೆಂಬ ಉಳ್ಳಡೆ ಕೊಡಿಯೇ, ಕೊಡಿನಿ ರೂಪವನು ಅದರಿಂದೇಲೆ ನಂಬದಿರನು, ಇದು ತಥ್ಯವೇನೆ ಬಳಿಕ ಅಂಬುಜನನೆ ತೆಗೆದಳ ಮಲಿನಾಂಬರದ ನಿರುಮರಯ ನಿರುಪಮ ವರಶಿಖಾಮಣಿಯ. ನಂಬನು ಈ ನುಡಿ, ನಂಬನು ಈ ನುಡಿ, ಯಾವ ನುಡಿಯನ್ನ, ನಾನು ಸೀತೆಯನ್ನ ಕಂಡೆ ಅನ್ನುವ ನುಡಿಯನ್ನ ನಾನು ರಾಮನಿಗೆ ಹೇಳಿದರೆ ಅವನು ನಂಬೋದಿಲ್ಲ. ಬರೀ ಮಾತು ಎಷ್ಟು ಜನ ನಂಬ್ತಾರೆ, ಮಾತನ್ನು ಕೆಲವರು ನಂಬಿಡ್ತಾರೆ ಅಷ್ಟೇ, ಬಟ್ ಇನ್ನು ಕೆಲವರು ಸುಲಭವಾಗಿ ನಂಬೋದಿಲ್ಲ ಮಾತನ್ನು. ಮಾತಿನ ಜೊತೆಗೆ ಆ ಕ್ರಿಯೆ ಇದೆಯಲ್ಲ, ಅಥವಾ ಅದನ್ನು ಸ್ಪಷ್ಟೀಕರಿಸುವ ಅಂಶಗಳಿದೆಯಲ್ಲ, ಅದನ್ನು ಕೇಳೋದು ಸಹಜ. ಸಹಜವಾಗಿ ನಾವು ಹೇಳಬೇಕು ಅಂದರೆ ನ್ಯಾಯಾಲಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಕ್ಷಿ ಅಂತ ಕೇಳ್ತಾರೆ ನೋಡಿ. ಸಾಕ್ಷಿ ಕೊಡಿ ಮೊದಲು, ಸಾಕ್ಷಿ ಬೇಕು, ಸಾಕ್ಷಿಯೇ ಪ್ರಧಾನ ಅಲ್ಲಿ, ಇನ್ಯಾವುದೂ ಅಲ್ಲ. ಸಾಕ್ಷಿಯೇ ಪ್ರಧಾನವಾಗಿ ನಿಂತ್ಕೊಂಡ್ಬಿಡುತ್ತೆ ಮಾತು. ನಾವೆಷ್ಟೇ ಲಾಯರ್ ಮಾಡುವಂಥವ್ರು ವಕೀಲಗಿರಿ ಮಾಡುವಂಥವ್ರು ಎಷ್ಟೇ ಚೆನ್ನಾಗಿ ವಾದ ಮಾಡಿದ್ರು ಕೊನೆಗೆ ನಿಲ್ಲೋದು ಸಾಕ್ಷಿ ಏನಾರು ಇದೆಯಾ ಅಂತ. ಆ ಸಾಕ್ಷಿಯಲ್ಲಿ ಗೆಲ್ಲಲೇಬೇಕಾಗ್ತದೆ. ಹಾಗೆ ಒಂದು ಪೂರಕವಾದಂತಹ ನಿಮ್ಮಿಂದ ಒಂದು ವಸ್ತು ನನಗೆ ಬೇಕು, ಒಂದು ಕಾಣಿಕೆ, ನೆನಪಿನ ಒಂದು ಕಾಣಿಕೆ ಬೇಕು ಅನ್ನೋದನ್ನು ಸಹಜವಾಗಿ ಚಿಕ್ಕ ಗುರುತೊಂದನ್ನು ನನಗೆ ದಯಮಾಡಿ ಕೊಡಿ, ಅದರ ಮೇಲೆ ನಿಮ್ಮ ಆದೇಶ ಏನಿದೆ, ನಿಮ್ಮ ಮಾತುಗಳೇನಿದೆ ಅನ್ನೋದನ್ನು ನೀವು ತಿಳಿಸಿ, ನಾನದನ್ನು ನನ್ನ ಪ್ರಭುವಿನಲ್ಲಿ ನಾನದನ್ನು ಪ್ರಾರ್ಥಿಸಿಕೊಳ್ತೇನೆ. ರಾಮ ಇಲ್ಲದಿದ್ದರೆ ಖಂಡಿತವಾಗೂ ನಂಬುವುದಿಲ್ಲ, ಇದು ದೀಟ, ಇದು ದೀಟ. ನೀವೇನಾದ್ರು ಕೊಡದೇ ಇದ್ದರೆ ನಾನು ಇಷ್ಟೆಲ್ಲ ಮಾಡಿದ್ದು ಕೂಡ ವ್ಯರ್ಥವಾಗಿಬಿಡ್ತದೆ. ಹಾಗಾಗಿ ದಯಮಾಡಿ ಕೊಡಿ ಅಂಥೇಳಿ ಪ್ರಾರ್ಥಿಸಲು, ನಮ್ಮ ಕಮಲಮುಖಿಯಾದಂತಹ ಸೀತೆ, ಅತ್ಯಂತ ಸೌಂದರ್ಯದ ಗಣಿ ಸೀತೆ, ಆಕೆ
ಕೊಳೆವಸ್ತ್ರದಲ್ಲಿ ಬಂಧಿಯಾಗಿದ್ದಾಳೆ, ಕೊಳೆವಸ್ತ್ರದಲ್ಲಿ ಬಂಧಿಯಾಗಿದ್ದಾಳೆ. ಅಂತಹ ಕೊಳೆವಸ್ತ್ರದಲ್ಲಿ ಇರುವಂತಹ, ಆ ಕೊಳೆವಸ್ತ್ರದ ನಿರಿಯಲ್ಲಿ ಇದ್ದಂತಹ, ಅದರಲ್ಲಿ ಮರೆಯಾಗಿದ್ದಂತಹ ಒಂದು ಶ್ರೇಷ್ಠವಾದಂತಹ ರತ್ನ ಚೂಡಾಮಣಿ ರತ್ನವನ್ನು ಸೀತೆ ಹನುಮನಿಗೆ ಕೊಡ್ತಾ ಇದ್ದಾಳೆ, ಹನುಮನಿಗೆ ಕೊಡ್ತಾ ಇದ್ದಾಳೆ. ಇದು ತನ್ನ ತವರಿನ ಒಂದು ಇದ್ದಂಥ, ತವರಿಂದ ಬಂದಂಥ ಒಂದು ವಿಶಿಷ್ಟವಾದಂಥ ಒಂದು ಉಡುಗೊರೆ. ಅಂತಹ ಉಡುಗೊರೆಯನ್ನು ಅತ್ಯಂತ ಜೋಪಾನವಾಗಿ ಸೀತೆ ಹಾಗೇ ಇಟ್ಕೊಂಡಿರ್ತಾಳೆ. ಅದನ್ನು ಈ ಸಂದರ್ಭದಲ್ಲಿ ಹನುಮನಿಗೆ ಕೊಡ್ತಾ ಇದ್ದಾಳೆ. ಆಗ ಮುಂದೆ ಗುಣನಿಧಿಯ ಬಾಕಂದ, ಗುಣನಿಧಿಯ ಬಾಕಂದ, ಕಪಿದಿನ ಮಣಿಯ ಬಾಯಂದು, ಅಮಲ ಚೂಡಾಮಣಿಯ ನಿದ್ದಳು, ತುಂಬುವಂಬಕ ಜಲದ ಝಾಡಿಯಲಿ, ಅಮಲ ಚೂಡಾಮಣಿಯ ನಿತ್ತಳು, ತುಂಬುವಂಬಕ ಜಲದ ಝಾಡಿಯಲಿ, ರಣಭಯಂಕರ ರಾಘವಂಗೆ, ರಣಭಯಂಕರ ರಾಘವಂಗೆ, ರಾಘವಂಗೆ, ಈ ಮಣಿಯ ಕೊಡು ನೀನೆಂದ ದಿನಕ್ಕೆ, ಅರಿಗಣ ದಿಶಾಪಡ ಮಲ್ಲನನ್ನು ತಹುದು, ನೀನೆಂದ ದಿನಕ್ಕೆ ಅರಿಗಣ ದಿಶಾಪಡ ಮಲ್ಲನನು ತಹುದು, ಎಂದಳಿಂದು ಮುಖಿ, ಎಂದಳಿಂದು ಮುಖಿ. ತಾಯಿಯ ವಾತ್ಸಲ್ಯದ ಮಾತುಗಳೇ ಮನಸ್ಸಿಗೆ ಆನಂದ ಅಲ್ವ ಬಂಧುಗಳೇ? ಹನುಮನಿಗೆ ಸೀತಾಮಾತೆಯೇ ತಾಯಿಯಲ್ಲವೇ, ರಾಮನನ್ನೇ ತನ್ನ ಪ್ರಭು ಅಂದುಕೊಂಡವಳಿಗೆ ಅಂದುಕೊಂಡಂತಹ ಹನುಮನಿಗೆ ಸೀತಾಮಾತೆ ತಾಯಿ. ಆ ತಾಯಿ ಸ್ವರೂಪಿಣಿಯಾದಂತಹ ಜಾನಕಿ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ, ಗುಣನಿಧಿಯೇ ಬಹ, ಗುಣವನ್ನೇ ಸಂಪತ್ತಾಗಿಸಿಕೊಂಡಿರುವಂಥವನು ಹನುಮ. ಹಾಗೆ ಕಪಿಮಣಿಯೇ ನೋಡಿ, ಹೇಗೆ ಕಪಿದಿನ ಮಣಿಯೇ, ಆ ಪದ ನೋಡಿ ಎಷ್ಟು ಚೆಂದವಾಗಿ ಬೆಳೆಸ್ತಾರೆ. ಗುಣನಿಧಿಯೇ ಬಾ ಕಂದ, ಕಪಿದಿನ ಮಣಿಯೇ ಬಾ, ಈ ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳುತ್ತಾ, ತಾನು ಪ್ರೀತಿಯಿಂದ ಇಟ್ಟುಕೊಂಡಿದ್ದಂತಹ ಆ ಪವಿತ್ರವಾದಂತಹ ಚೂಡಾಮಣಿ ರತ್ನವನ್ನು ಕಣ್ಣೀರಿನ ಕೋಡಿ ಹರಿಸುತ್ತಾ ಹನುಮಂತನಿಗೆ ಕೊಡ್ತಾ ಇದ್ದಾಳೆ. ಕಣ್ಣೀರಿನ ಕೋಡಿ ಹರಿಸುತ್ತಾ, ಏಕೆಂದರೆ ಈ ಕಣ್ಣೀರಿನ ಕೋಡಿ ಯಾವಾಗ ಸುಸಂಪನ್ನವಾಗ್ತದೆ, ಯಾವಾಗ ಇದು ಮುಕ್ತಾಯವಾಗ್ತದೆ ಅನ್ನುವಂತಹ ಬಯಕೆಯಲ್ಲಿ ಕಣ್ಣೀರನ್ನು ಸುರಿಸುತ್ತ ಧಾರಾಕಾರವಾಗಿ ಅದನ್ನು ಕೊಡ್ತಾ ಇದ್ದಾಳೆ. ತೆಗೆದುಕೋ ತೆಗೆದುಕೋ, ಯುದ್ಧ ಭಯಂಕರನಾದಂತಹ ನನ್ನ ಶ್ರೀರಾಮಚಂದ್ರನಿಗೆ ಈ ಮಣಿಯನ್ನು ಕೊಡು. ನೀನು ಹೇಳಿದ ದಿವಸಕ್ಕೆ ಸರಿಯಾಗಿ ಆ ಶತ್ರು ವಿನಾಶಕನಾದಂತಹ ಜಗಜಟ್ಟಿಯಾದಂತಹ ಮಹಾಪರಾಕ್ರಮಿಯಾದಂತಹ ನನ್ನ ರಾಮನನ್ನು ಕರೆದುಕೊಂಡು ಬಾ, ಕರೆದುಕೊಂಡು ಬಾ. ನಾನು ಬಯಸ್ತಾ ಇರೋದಷ್ಟೇ, ಇನ್ನೇನು ಇಲ್ಲ, ನನ್ನ ರಾಮನ ಆಗಮನವನ್ನಷ್ಟೇ ನಾನು ಕಾಯ್ತಾ ಇದ್ದೇನೆ, ಇನ್ನೇನನ್ನೂ ಇಲ್ಲ. ಆದೇಶ ಅಂತ ಹೇಳಿದ್ನಲ್ಲ, ಏನಾದ್ರು ಆದೇಶ ಕೊಡು ಅಂತ, ಅದಕ್ಕಾಗಿ ಹೇಳ್ತಾ ಇರೋದು. ಆದೇಶ ಅಂದರೆ ಇಷ್ಟೇ, ನೀನು ಹೇಳಿದ ದಿನಕ್ಕೆ ನನ್ನೊಡೆಯ ರಾಮನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಅವಳು ಕಳಿಸ್ಕೊಡ್ತಾ ಇದ್ದಾಳೆ. ಹಾಗೆ ತನ್ನ ಪ್ರೀತಿಯ ಈ ನಮ್ಮ ಕಪಿಶ್ರೇಷ್ಠನನ್ನು, ಗುಣನಿಧಿಯನ್ನು ಈ ರೀತಿಯಾಗಿ ಎಚ್ಚರಿಸ್ತಾ ಇದ್ದಾಳೆ ತಾಯಿ ವಾತ್ಸಲ್ಯ ಹೃದಯದಿಂದ. ಮಗನಿಗೆ ರಾಕ್ಷಸರು ಮಾಯಾವಿಗಳು, ಮಾಂಸಾಹಾರಿಗಳು, ಮಗನಿಗೆ ರಾಕ್ಷಸರು ಮಾಯಾವಿಗಳು, ಮಾಂಸಾಹಾರಿಗಳು, ಮೈದೆಗೆದು ನಡೆ ಮತಿವಂತನಾಗಿಯೇ ಕಂದ ಹೋಯಂದು, ಮೈದೆಗೆದು ನಡೆ ಮತಿವಂತನಾಗಿಯೇ
ಕಂದ ಹೋಯಂದು ಅಗಲಲಾರದ ಪಾವಮಾನಿಯ ಪಾವಮಾನಿಯ ಅಗಲಲಾರದ ಮಗುಳೆ ಮಗುಳು ಪಚರಿಸಿ ತ್ವರವೆಯ ನಗರ ದೊಡೆಯನ ಚರನ ಕೊಳುಹಿದಳು ಪಾವಮಾನಿಯ ಅಗಲಲಾರದ ಮಗುಳೆ ಮಗುಳು ಪಚರಿಸಿ ತ್ವರವೆಯ ನಗರದೊಡೆಯನ ಚರಣ ಕೊಳುಹಿದಳು ಅಶ್ರುಜಲ ಝಡಿಯ ಸೀತಾಮಾತೆ ಅತ್ಯಂತ ಪ್ರೀತಿಯಿಂದ ಯೋಗ್ಯವಾದಂತಹ ಮಾತುಗಳನ್ನಾಡುತ್ತಾ ಹನುಮನನ್ನು ಬೀಳ್ಕೊಡ್ತಾ ಇದ್ದಾಳೆ. ಮಗುವೆ ಕೇಳು, ಇದು ರಾಕ್ಷಸರು ಇರುವಂತಹ ಜಾಗ, ಮಹಾಮಾಯಾವಿಗಳು, ಮಾಂಸಾಹಾರಿಗಳು. ಆ ಮಾತುಗಳಲ್ಲೇ ಸ್ಪಷ್ಟವಾಗಿ ಸಹಜವಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪದ್ಯದಲ್ಲಿ ನಮಗೆ ಅರ್ಥವಾಗ್ತದೆ. ಮಾಂಸಾಹಾರಿಗಳು ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಇವರಿಗೆ ಮನುಷ್ಯರು ಅಂತಂದರೆ ಬಹಳವಾಗಿ ವಿಶೇಷವಾಗಿ ಆಸೆ ಇರ್ತದೆ. ಆದುದರಿಂದ ನೀನು ಮೈ ಮರೆಸ್ಕೊಂಡು ಹೋಗಬೇಕು. ಆ ಮಾತಿದೆ ನೋಡಿ, ಮೈ ದೆಗೆದು ನಡೆ, ಮೈ ತೆಗೆದು ಮೈ ದೆಗೆದು, ಆದೇಶ ಸಂಧಿಯ ಪ್ರಯೋಗ ಆಗ್ತದಲ್ಲಿ, ಮೈ ತೆಗೆದು ನಡೆ ಅಂತ. ಮೈ ತೆಗೆದು ನಡೆ ಅಂದರೆ ಮೈ ಬಿಟ್ಟು ಹೋಗುವಂತನ ಅಲ್ಲ, ಮೈ ಬದಲಿಸಿಕೊಂಡು ಹೋಗು ಅಂತ ಅರ್ಥ ಇದೆ. ಅಲ್ಲಿ ಸೂಕ್ಷ್ಮ ಅರ್ಥಗಳು ಇವೆಲ್ಲ ಅರ್ಥ ಆಗ್ತದೆ ನಾವು ನೋಡ್ತಾ. ಅದು ಇಲ್ಲಿ ಮೈ ಮರೆಸಿಕೊಂಡು ಹೋಗುವ ಭಾವದ ಹಿನ್ನೆಲೆ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಯಾವ ಥರದಲ್ಲಿ ಅಂದರೆ, ನೀನಿಲ್ಲಿ ನಿಜ ರೂಪದಲ್ಲಿ ಹೋಗಬೇಡ ಅಂತ. ಯಾಕೆ ಹೋಗಬೇಡ, ನೀನು ಈ ರೂಪದಲ್ಲಿ ಏನಾರು ಹೋಗಿಬಿಟ್ರೆ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆದೀತು, ಬೇರೆ ರೂಪಗಳನ್ನು ತರಿಸಿ ನೀನು ಹೊರಟುಬಿಡು, ಯಾರಿಗೂ ಕಾಣಿಸ್ಕೋಬೇಡ ಅಂತ. ಆದರೆ ಇದು ನಮ್ಮ ಹನುಮನ ಜಾಯಮಾನಕ್ಕೆ ಹೇಳಿದ ಮಾತೇ ಅಲ್ಲ. ಹನುಮನ ಜಾಯಮಾನವೇ ಬೇರೆ. ಅವನೇನು ಮಾಡ್ತಾನೆ ಅನ್ನೋದನ್ನು ಹಾಗೆ ಮುಂದಿನ ಸಂಧಿಯಲ್ಲಿ ನೋಡೋಣ. ನೋಡಲೇಬೇಕು, ಸಾಮಾನ್ಯದವಲ್ಲ ನಮ್ಮ ಮಾರುತಿ. ತನ್ನ ತನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವಂಥವನು. ಆದರೆ ಸೀತೆಯ ದೃಷ್ಟಿಯಲ್ಲಿ ಅದೊಂದು ಕಂದ. ಎಷ್ಟೋ ಸಾರಿ ನಮ್ಮ ತಾಯಂದಿರೋ ಹಾಗೆ ಅಲ್ವೇ ಬಂಧುಗಳೇ, ನಮ್ಮನ್ನು ಮಾತನಾಡಿಸುವಾಗ ನಾವು ಎಷ್ಟೇ ದೊಡ್ಡವರಾಗಿರಲಿ, ಅಯ್ಯೋ ನನ್ನ ಮಗು ನನ್ನ ಕಂದ, ಅಯ್ಯೋ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾಳೆ. ಅದು ತಾಯಿ ಭಾವ. ಅಯ್ಯೋ ಎಚ್ಚರಿಕೆ, ಸಮಾಜ ಕೆಟ್ಟದ್ದು ಹಾಗೆ ಹೀಗೆ ಅಂತ ಹೇಳುತ್ತೆ, ಹೇಳ್ತಾ ಇರ್ತಾರೆ, ಎಚ್ಚರಿಸ್ತಾ ಇರ್ತಾರೆ. ಆದರೆ ನಾವು ಸುಮ್ಮನಿರಮ್ಮ ಯೋಚನೆ ಮಾಡಬೇಡ, ನಾವು ಬೆಳೀತಾ ಇದ್ದೀವಿ, ದೊಡ್ಡವರಿದ್ದೇವೆ, ನನಗೆ ಗೊತ್ತಮ್ಮ ಸುಮ್ಮನಿರಮ್ಮ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಏನೇನೋ ತಾಯಿಯನ್ನು ಮತ್ತೆ ಮರುಮಾತನಾಡದೆ ಸುಮ್ಮನೆ ಹಾಗೆ ಕೇಳಿಸಿಕೊಂಡ ಹನುಮ ಆಯಿತು ಅನ್ನುವಂಥ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾನೆ. ಬುದ್ಧಿವಂತಿಕೆಯಿಂದ ನೀನು ಮೈಯನ್ನು ಮರೆಸಿಕೊಂಡು ಹೋಗ್ಬಿಡು ಕಂದ ಎಂಬುದಾಗಿ ಸೀತೆ ಹೇಳುತ್ತಾ ಅವನನ್ನು ಅಗಲಲಾರದೆ ಪವಮಾನ ಸುತನಾದಂತಹ ಹನುಮನನ್ನು ಬಿಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವಳಿಗೊಂದು ರೀತಿ ಆತ್ಮೀಯತೆ ಉಂಟಾಗಿದೆ. ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುತ್ತಾ ಮತ್ತೆ ಮತ್ತೆ ಉಪಚರಿಸಿ ತೊರವೆಯ ನರಹರಿಯ ಅವತಾರಿಯಾದಂಥ ಶ್ರೀರಾಮಚಂದ್ರನ ದೂತನನ್ನು ಕಣ್ಣೀರನ್ನು ಸುರಿಸುತ್ತಾ ಬೀಳ್ಕೊಡ್ತಾ ಇದ್ದಾಳೆ ಸೀತಾಮಾತೆ. ಅಲ್ಲಿಗೆ ಮೂರನೆಯ ಸಂಧಿ, ಅಂದರೆ ಸುಂದರಕಾಂಡದ ಮೂರನೆಯ ಸಂಧಿ ಸುಸಂಪನ್ನವಾಗಿದೆ. ನಾಲ್ಕನೆಯ ಸಂಧಿ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ನಮ್ಮ ಹನುಮ ಅಶೋಕವನದಿಂದ ಹೊರಡೋದಕ್ಕಿಂತ ಮುಂಚೆ ಏನೆಲ್ಲ ಸಾಹಸವನ್ನು ಮಾಡ್ದ ಅನ್ನೋದನ್ನು ಕಾಣಿಸ್ತಾ ಇದ್ದಾರೆ. ನಾವು ಎಲ್ಲ ಬಹಳ ಕೌತುಕವಾಗಿದ್ದೇವೆ, ಕೇಳೋಣ. ನಿಮ್ಮ ರಘುಭೂಪಾಲಕನ ನಿಜ ದೂತ, ನಿಮ್ಮ ರಘುಭೂಪಾಲಕನ ನಿಜ ದೂತ, ನೆನೆದುಬ್ಬಾಳುತನದ ಯಶೋ ವಿಲಾಸ ವಿನೋದ ವಿಭ್ರಮವ ಮೌಳಿ ಹತ್ತರ ರಗ್ಗಸಯ್ಯ ತನ್ನೋಳಿಗವನೆಚ್ಚರಿಸದಿರೆ, ಮೌಳಿ ಹತ್ತರ ರಕ್ಕಸಯ್ಯ ತನ್ ಊಳಿಗವನು ಎಚ್ಚರಿಸದಿರೆ, ಹೆಚ್ಚಾಳುತನ ಕೊದಿಗುಂದೆನುದ ಮನದಂದನ ಹನುಮ. ವಾಲ್ಮೀಕಿ ಮುನಿ ಮೂಲ ರಾಮಾಯಣದಲ್ಲಿ ಯಾವ ರೀತಿಯಲ್ಲಿ ಲವ ಅಥವಾ ಕುಶರಿಗೆ ತಿಳಿಸುವ ರೀತಿಯಲ್ಲಿ ಮಧ್ಯ ಮಧ್ಯ ಅಲ್ಲಲ್ಲಿ ಲವನೆ ಅಥವಾ ಕುಶನೆ ಎಂಬುದಾಗಿ ಸೂಚಿಸುವ ರೀತಿಯಲ್ಲಿ ಇಲ್ಲಿಯೂ ಕೂಡ ಕುಶನನ್ನು ಸೂಚಿಸುತ್ತಾ ಹೇಳುತ್ತಾ ಈ ಮಾತುಗಳನ್ನು ತಿಳಿಸ್ತಾರೆ. ರಾಘವನ ದೂತನಾದಂತಹ ಹನುಮನು ಬಹಳ ಪರಾಕ್ರಮಶಾಲಿ ಆದ್ದರಿಂದ
ಅವನು ಇಲ್ಲಿಂದ ಹೊರಡಬೇಕಾದ್ರೆ ಸುಮ್ಮನೆ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ತನ್ನಂಥ ವೀರನಿಗೆ ಕಳಂಕ ಬಂದುಬಿಡತ್ತೆ ಸುಮ್ಮನೆ ಹೋದರೆ. ಹಾಗಾಗಿ ನಾನು ಏನು ಮಾಡಬೇಕೋ ಅದನ್ನು ಮಾಡಿಯೇ ಹೋಗಬೇಕು ಅಂಥೇಳಿ ನಿಶ್ಚಯಿಸಿದ್ದಾನಂತೆ. ತನ್ನ ಶಕ್ತಿಗೆ ಕುಂದು ಬರದಂತೆ. ಯಾವ ರೀತಿ ಕೇಳೋಣ. ಮುರಿದು ದೋಟದ ನೆಮದಿಯು ಅಸುರರ ತುರಿಸು ತೋಟಿಯ ತೆಗೆವೆ ಮೇಲ್ ಅವರಿರಿತ ಕಂಗೈಸಿದರೆ ತೋರುವೆನ್ ಎನ್ನ ಕೈ ಗುಣವ ಅರುಹಿದೀಯನುತ ಸೀತೆಯ ತೆರಗ ದಬ್ಬಿಸಿ ತುದಿವೆರಳ ಬೊಬ್ಬಿರಿತದಲ್ಲಿ ಬಾಗಪ್ಪಳಿಸಿ ಬಿಗುಹೇರಿದನು ಹನುಮ. ಹನುಮ ತೀರ್ಮಾನ ಮಾಡಿದ್ದಾನಂತೆ, ಇಗೋ ಇನ್ನು ಈ ಅಶೋಕವನಕ್ಕೆ ಕಾದಿದೆ. ಅಶೋಕವನಕ್ಕೆ ನಾನು ಸರಿಯಾಗಿಯೇ ನನ್ನ ಪ್ರಕ್ರಿಯೆಯನ್ನು ತೋರಿಸಬೇಕು ಅಂಥೇಳಿ ಈ ತೋಟವನ್ನು ಮುರಿದು ಹಾಕುವಂತಹ ಒಂದು ನೆಪವನ್ನು ನಾನೀಗ ಮಾಡಬೇಕಾಗಿದೆ. ರಾಕ್ಷಸರನ್ನು ಕಾಲ್ಕೆರೆದು ಮೇಲೆ ಬೀಳಿಸ್ಕೊಳ್ಬೇಕಾಗಿದೆ ಈಗ ನಾನು. ಏಕೆಂದರೆ ಬಹುಶಃ ಇಲ್ಲೊಂದು ಸೂಕ್ಷ್ಮವೂ ಕೂಡ ಅಡಗಿದೆ ಅಂತ ಅಂದ್ಕೊಳ್ತೇನೆ. ಒಂದು, ತಾನು ಕೇವಲ ಸೀತಾಮಾತೆಯ ದರ್ಶನವನ್ನು ಮಾಡಿ ಬಂದುಬಿಟ್ಟಿದ್ರೆ ಅದು ಸಾಮಾನ್ಯವಾದ ಕೆಲಸ ಆಗಿಬಿಡೋದಷ್ಟೇ. ಆದರೆ ಪ್ರಭು ಹೇಳಿದ ಆಜ್ಞೆಯ ಜೊತೆಗೆ ತನ್ನ ಸಾಮರ್ಥ್ಯವನ್ನು ತಾನು ಸಾಬೀತುಪಡಿಸ್ಕೊಳ್ಬೇಕಲ್ಲ ಸಾಂದರ್ಭಿಕವಾಗಿ. ಅದೊಬ್ಬ ವೀರತ್ವದ ಒಬ್ಬ ಸಂಕೇತವೂ ಕೂಡ. ಹಾಗಾಗಿ ಆ ವೀರತ್ವದ ದೂತನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮತ್ತೊಂದು, ತನ್ನ ಶತ್ರುಪಾಳೆಯ ಹೇಗಿದೆ, ಅದರ ಲಕ್ಷಣಗಳು ಹೇಗಿದೆ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಭಾವವು ಇಲ್ಲಿ ಅಡಗಿದೆ. ಹಾಗಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಯೋಚನೆಯನ್ನು ಮಾಡಿ ಆ ವನವನ್ನೆಲ್ಲ ತಾನು ನಾಶ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ತಾ, ಯಾರು ಕಾದಾಟಕ್ಕೆ ಇಳಿದರೆ ಅವರನ್ನೆಲ್ಲ ನನ್ನ ಕೈಚಳಕದಿಂದ ಒಂದೇ ಸರಿ ಯಮಪುರಿಗೆ ಅಟ್ಟಿಬಿಡ್ತೀನಿ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾ ಹಾಗೆ ಬೊಬ್ಬಿಟ್ಟಿದ್ದಾನಂತೆ. ಜೋರಾಗಿ ಕೂಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ತುರಿಬೆರಲಿನಿಂದ ತನ್ನ ತೋಳನ್ನು ತಾನೇ ತಟ್ಟಿಕೊಳ್ತಾ ಇದ್ದಾನೆ. ಭುಜಬಲ ಪರಾಕ್ರಮವನ್ನು ತಾನು ಹೇಳಿಕೊಳ್ಳುತ್ತಾ ತೋರಿಸಿಕೊಳ್ಳುತ್ತಾ ಹಾಗೆ ಹನುಮಂತನು ಮೈಯುಬ್ಬಿಸಿಕೊಂಡಿದ್ದಾನಂತೆ. ತನ್ನ ಪರಾಕ್ರಮವನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ ಅಲ್ಲಿ ತನ್ನ ಪ್ರಕ್ರಿಯೆಯನ್ನು, ತನ್ನ ಅಶೋಕವನವನ್ನು ಧ್ವಂಸ ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಬಳಿಕಲೇವೇಳುವೆನೋ ಕಲ್ಪದ ಕುಲಿಶ ಕೋಟಿಯ ಕಳಕಳಿಗೆ ಕೈಲುಳಿಯೊಳಗೆ ಕಾಲಾಟದೊಳಗೆ ಅಬ್ಬರದೊಳು ಆದುದೇನೆ ನಿಳಿ ನಿಟಿಲು ನಿಟಿಲೆಂಬರವ ನಿಳಿ ನಿಟಿಲು ನಿಟಿಲೆಂಬರವ ನಭದೊಳಗೆ ಗಾಡಿಸ ಗಾಢ ಭುಜದಲ್ಲಿ ತಳಗತಿಯಲಿ ಅಂಗ್ರಿಯಲಿ ನುಗ್ಗುತ್ತಿದನು ನಂದನವ. ನಂದನವನವನ್ನು ನಾಶ ಮಾಡ್ತಾ ಇದ್ದಾನೆ. ಹೇಗೆ, ಯಾವ ರೀತಿಯಲ್ಲಿ, ಅತ್ಯಂತ ಮನೋಜ್ಞವಾಗಿ ಹಾಡಿದ್ದಾರೆ. ತನ್ನ ಕೈರಬಸಗಳಿಂದ, ಕಾಲ್ ತುಳಿತಗಳಿಂದ, ಪ್ರಳಯ ಕಾಲದ ಕೋಟಿ ಸಿಡಿಲುಗಳು ಹೊಮ್ಮುವ ರೀತಿಯಲ್ಲಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲವನ್ನು ನಾಶ ಮಾಡ್ತಾ ಇದ್ದಾನೆ. ಆ ನಿಡಿ ನಿಟಿಲೆಂಬನ್ನುವಂಥ ಶಬ್ದಗಳು ಕೂಡ ಆಕಾಶದಲ್ಲಿ ಮತ್ತೆ ಮತ್ತೆ ಮರುಕಳಿಸುವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಕೈಯೇಟಿನಿಂದ, ಕಾಲಿನಿಂದ ಇಡೀ ಆ ಉದ್ಯಾನವನ್ನು ಮುರಿದು ತುಳಿದು ಹಾಕ್ತಾ ಇದ್ದಾನಂತೆ ಹನುಮ. ಅಷ್ಟೇ ಅಲ್ಲ, ಮುಂದೆ ಯಾವ ರೀತಿಯಲ್ಲಿ ಯಾವ ಯಾವ ಮರಗಳನ್ನು ಅನ್ನೋದನ್ನು ವಿಶೇಷವಾಗಿ ತರುವೆಯ ನರಹರಿ ತಿಳಿಸ್ತಾನೆ, ಕೇಳೋಣ. ಮಾಮರನ ಬುಡವನು ಕೆದರಿದನು ಒದೆದೊದೆದು ಮಾಮರನ ಬುಡವನು ಕೆದರಿದನು ಕೈಯಿಕ್ಕಿ ಸಿಕ್ಕಿದ ಕದಳಿ ಖರ್ಜೂರದಿ ಫಲ ಬರದ ಅವನಿಜ ಅವಳಿಯ ಕೊದರ ಹೊರಳಿಸಿ ನುಗ್ಗು ನುಸಿ ಮಾಡಿದನು
ಅಶೋಕವನದ ಘನ ಸಂಪದದ ಸೊಗಸಿನ ವಿವಿಧ ಗುಲ್ಮ ಲತಾವಿತಾನಗವ. ಒದೆದೋದೆದು ಮಾಮರನ ಬುಡವನು, ಒದ್ದೊದ್ದಾಗ್ತಾ ಇದ್ದಾನಂತೆ ಮಾವಿನ ಮರದ ಬುಡವನ್ನ. ಒಂದು ಸಾಲಿ ಓದ್ರೆ ಸಾಕಾಗಿತ್ತು, ಆದರೆ ಇಲ್ಲಿ ಕವಿ ಈ ಪ್ರಯೋಗವನ್ನು ಯಾಕೆ ಮಾಡ್ತಾನೆ ಅಂತಂದರೆ, ಬಹುಶಃ ನಮ್ಮಲ್ಲಿಗೆಲ್ಲ ಗೊತ್ತಿದೆ, ದ್ವಿರುಕ್ತಿಯಾಗಿ ನಾವು ಬಳಸ್ಕೊಳ್ತೇವೆ. ಯಾಕೆಂದರೆ ಆ ಕ್ರಿಯೆಯನ್ನು ಮತ್ತಷ್ಟು ವಿಶೇಷಣವಾಗಿ ತಿಳಿಯಪಡಿಸಲು, ಅಷ್ಟೇ ನಾನು ಆ ಉದ್ದೇಶ ಅಂದ್ಕೊಳ್ತೇನೆ. ಏಕೆಂದರೆ ಹನುಮ ಎಂತಹ ಮಹಾಪರಾಕ್ರಮಿ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಸಾಂದರ್ಭಿಕವಾಗಿ ಆ ಪದ ಒಂದು ಬಳಕೆ ಅಷ್ಟೇ, ಇನ್ಯಾವ ಬೇರೆ ಅರ್ಥವನ್ನು ಕೊಡೋದು ಬೇಡ. ಮತ್ತೆ ಮತ್ತೆ ಒದ್ದ ಅಂದರೆ ಒಂದು ಸಲ ಓದಲಿಕ್ಕೆ ಆಗ್ತಿರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಬಹಳವಾಗಿ ಮತ್ತೆ ಮತ್ತೆ ಒದ್ದು ಮಾವಿನ ಮರದ ಬುಡವನ್ನು ಬೀಳಿಸಿ ಹಾಕಿದ್ದಾನೆ. ಕೈಗೆ ಸಿಕ್ಕಿದಂತಹ ಬಾಳೆ ಗಿಡ ಆಗಿರ್ಬೋದು ಅಥವಾ ಖರ್ಜೂರದ ಮೊದಲಾದ ಹಣ್ಣಿನ ಮರಗಳನ್ನು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಉರುಳಿಸ್ತಾ ಇದ್ದಾನಂತೆ, ಒಟ್ಟೊಟ್ಟಿಗೆ ಉರುಳಿಸ್ತಾ ಇದ್ದಾನೆ. ಹಾಗೆ ಅದರ ಜೊತೆಯಲ್ಲಿ ಅಶೋಕವನದಲ್ಲಿದ್ದಂಥ ಅನೇಕ ರೀತಿಯಾದಂಥ ಸಂಪದ್ಭರಿತವಾದ ಸೊಗಸಿನಿಂದ ಕೂಡಿರುವಂಥ ವಿವಿಧ ರೀತಿಯಲ್ಲಿರುವಂಥ ಗಿಡ ಬಳಿಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿದ್ದಾನಂತೆ, ಎಲ್ಲವನ್ನು ಕೂಡ ನಾಶಗೊಳಿಸ್ತಾ ಇದ್ದಾನೆ. ಹಾಗೆ ಮುಂದೆ ಮತ್ತಷ್ಟು ಶ್ರೇಷ್ಠವಾದ ಮರಗಳನ್ನು ನಾಶ ಮಾಡಿದ್ದಾನೆ, ಅದನ್ನು ಕೂಡ ಕವಿ ಬಹಳ ರೋಚಕವಾಗಿ ಹೇಳಿದ್ದಾನೆ, ಕೇಳೋಣ. ಮೊಟ್ಟೆದೋರಿದ ತೆಂಗುಗಳ ಸಾಲಿಟ್ಟು ಬೆಳೆದಡಕೆಗಳ ತೆಂಗುಗಳ ಸಾಲಿಟ್ಟು ಬೆಳೆದಡಕೆಗಳ ಬೇರಿಂದಿಟ್ಟಣಿಸಿ ಕಡುಗಾತ ಕಲಸನೋ ಹಲವು ಫಲ ಬರದ ಕಟ್ಟಿದಿರ ಕಳಿವಣ್ಣುಗಳ ಕಡಲಿಟ್ಟು ಸುರಿವ ಸುಧಾರಸದ ಹೊಂಗಟ್ಟುಗಳ ಫಲಭೂಜರಾಜಿಯ ಕಿತ್ತನ ಹನುಮ. ವಿಶೇಷವಾದ ಪದ ಬಳಕೆಯೊಂದಿಗೆ ಮಟ್ಟೆದೋರಿದ ತೆಂಗುಗಳ ಅಂದರೆ ಫಲ ಬಿಟ್ಟಿರುವಂತಹ ಆ ತೆಂಗಿನ ಗಿಡಗಳನ್ನು ಸಾಲಾಗಿ ಮಲಗಿಸ್ತಾ ಇದ್ದಾನಂತೆ, ಸಾಲಾಗಿ ಮಲಗಿಸ್ತಾ ಇದ್ದಾನೆ. ಹಾಗೆ ಬಲಿತಿರುವಂಥ ಚೆನ್ನಾಗಿ ಫಲ ಕೊಟ್ಟಿರುವಂತಹ ಆ ಅಡಿಕೆಯ ಮರಗಳನ್ನು ಕೂಡ ಬೇರು ಸಹಿತ ಕಿತ್ತಾಕ್ತಾ ಇದ್ದಾನೆ, ಬೇರು ಸಹಿತ, ಅದ್ಯಾವುದು ಕೂಡ ಅಲ್ಲಿ ಉಳಿಬಾರದು ಅನ್ನುವಂಥ ದೃಷ್ಟಿಯಿಂದ. ಹಾಗೆ ರಾಶಿ ರಾಶಿ ಹಾಕಿ ಹಲಸಿನ ಮರಗಳನ್ನು ಮತ್ತು ಕಿಕ್ಕಿರಿದು ತುಂಬಿರುವಂಥ ಅನೇಕ ಹಣ್ಣುಗಳಿಂದ ಕಾಯಿಗಳಿಂದ ತುಂಬಿರುವಂಥ ಮರಗಳನ್ನು ಒಟ್ಟಾಗಿ ಅಮೃತ ರಸವನ್ನು ಸುರಿಸುವಂತಹ ಚಿನ್ನದ ಕಟ್ಟುಗಳಿಂದ ಕೂಡಿರುವಂಥ ಅನೇಕ ಫಲಭರಿತ ವೃಕ್ಷಗಳೆಲ್ಲವನ್ನು ಕೂಡ ಹನುಮಂತ ನಾಶ ಮಾಡ್ತಾ ಇದ್ದಾನಂತೆ. ಬಹುಶಃ ಇನ್ನೊಂದು ಮಾತಿದೆ, ಇದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಒಂದು ರಾಮಾಯಣ ಬೇರೆ ಬೇರೆ ರಾಮಾಯಣಗಳಲ್ಲಿ ಬೇಕಾದಷ್ಟು ರಾಮಾಯಣಗಳಿವೆ, ಹಾಗಾಗಿ ಆ ರಾಮಾಯಣದಲ್ಲಿ ಉಲ್ಲೇಖವಾಗ್ತವೆ. ರಾವಣ ಅಶೋಕವನಕ್ಕೆ ಏನು ಮಾಡಿದ ಅಂದರೆ ಅನೇಕ ಬೇರೆ 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 ರೀತಿಯಾದಂಥ ಅಮೂಲ್ಯವಾದಂಥ ಶ್ರೇಷ್ಠವಾದಂತಹ ಮರಗಳನ್ನು ಅಥವಾ ಒಂದೊಂದು ಗಿಡಗಳನ್ನು ಇವೆಲ್ಲವನ್ನು ಕೂಡ ತನ್ನ ಲಂಕೆಯ ಅಶೋಕವನದಲ್ಲಿ ಇರಬೇಕು ಅಂಥೇಳಿ ಅವೆಲ್ಲವನ್ನು ಕೂಡ ಅಲ್ಲಿಂದ ಎತ್ಕೊಂಡು ಬಂದಿಲ್ಲಿ ಇಟ್ಟಿದ್ದಂತೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಾಶಪಡಿಸಬೇಕು ಅನ್ನುವಂಥ ಇಚ್ಛೆಯಿಂದ ಹನುಮ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ನನ್ನಲ್ಲ ಮಾತ್ರ ಇರಬೇಕು, ನನಗಿರಬೇಕು ಅನ್ನುವಂಥ ಇಚ್ಛೆಯಿಂದ. ಇದು ಒಂದು ರೀತಿಯಾದಂಥ ಸ್ವಾರ್ಥದ ಕೆಲಸವೇ ಮತ್ತು ದುಷ್ಟ ಕೆಲಸವೇ, ಆ ದುಷ್ಟಕ್ಕೆ ಇದೊಂದು ಸಂಹಾರ. ಈ ರೀತಿಯಾಗಿ ಗ್ರಹಿಸಿಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ಆ ಕೆಲಸವನ್ನು ಬಹಳವಾಗಿ ಮಾಡ್ತಾ ಇದ್ದಾನೆ. ಈಗೋ ಅದನ್ನು ಅಷ್ಟೇ ಅಲ್ಲ, ಅದನ್ನು ಕೆಲವು ಸಲ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಲ್ಲಿಗೆ ತೆಗೆದು ಕಳಿಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಮುಂದುವರೆದು ಕೆಲವು ಕಡೆ ಉಲ್ಲೇಖವಾಗ್ತದೆ, ನಾವಿಲ್ಲಿ ಗಮನಿಸಿಕೊಡ್ಬೋದು. ಮುಂದೆ ತಂದು ಬೀಜವ ಬಿತ್ತಿ ತಂದು ಬೀಜವ ಬಿತ್ತಿ ಬೆಳೆದ ಪುರಂದರನ ಪುರಹರನ ಪದ್ಮಜನ ಇಂದಿರೇಶೋದ್ಯಾನದ ಅವನೀರುಗವನು ಪುರಂದರನ ಪುರಗರನ ಪದ್ಮಜನ ಇಂದಿರೇಶೋದ್ಯಾನದ ಅವನೀರುಗವನು ಅವರವರ ನಂದನಗೆ ನಗೆ ಮೊಗದಲಿ ಅಬ್ಬರದಿಂದ ಕಿತ್ತಿಟ್ಟು ಅವರ ಜಿತ್ತೆಗೆ ಬಂದನೈ ಬರು ಹಿರ್ಮುಖಾವಳಿ ಹೊಗಳ ಗಗನದಲ್ಲಿ
ಬರು ಹಿರ್ಮುಖ ಅವಳೆ ಹೊಗಳೆ ಗಗನದಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ದೇವೇಂದ್ರರ ಉದ್ಯಾನವನಗಳಿಂದ ನೋಡಿ ರಾವಣ ಏನು ಮಾಡಿದ್ದ ಅಂದರೆ, ನಾನೇನಿಗ್ತಾನೆ ಪೂರಕವಾಗಿ ಕೆಲವೊಂದು ವಿಚಾರವನ್ನು ಹೇಳಿದ್ನೋ ಅದಕ್ಕನುಗುಣವಾದ ರೀತಿಯಲ್ಲಿ ಅರ್ಥವನ್ನು ಕೊಡ್ತಾರೆ ಇಲ್ಲಿ ಕೂಡ ತೊರವೆಯ ನರಹರಿ. ಅಲ್ಲಿಂದೆಲ್ಲ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದೇವೇಂದ್ರರ ಉದ್ಯಾನವನಗಳಲ್ಲಿ ಇದ್ದಂತಹ ಅಮೂಲ್ಯವಾದಂತಹ ಮರಗಿಡಗಳ ಬೀಜಗಳನ್ನು ತಂದು ತನ್ನ ಉದ್ಯಾನವನದಲ್ಲಿ ನೆಟ್ಟಿದ್ದಂತೆ ರಾವಣ ಅಶೋಕವನದಲ್ಲಿ. ಅವೆಲ್ಲವನ್ನು ಕೂಡ ಅವನು ಬಿತ್ತಿ ಬೆಳೆಸಿದ್ದ, ಅದರೊಂದಿಗೆ ಆನಂದವನ್ನು ಅನುಭವಿಸಿದ್ದ. ಅವರವರ ತೋಟಗಳಿಗೆ ಆ ಮರಗಳನ್ನು ಕತ್ತರಿಸಿ ಅವರವರ ತೋಟಗಳಿಗೆ ಮತ್ತೆ ಹೋಗುವ ರೀತಿಯಲ್ಲಿ, ಅಥವಾ ಅದು ಅಲ್ಲಿಗೆ ಮತ್ತೆ ಹೋಗಬೇಕು, ಇಲ್ಲಿ ಇರಬಾರದು ಇಲ್ಲಿ ಅಂಥೇಳಿ ಹನುಮ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಆಕಾಶದಲ್ಲಿ ನೆರೆದಂತಹ ದೇವತೆಗಳೆಲ್ಲರೂ ಕೂಡ ಇದನ್ನು ಕಂಡು ಹೊಗಳ್ತಾ ಇದ್ದಾರಂತೆ. ಹನುಮನಿಗೆ ಭಲೇ ಭಲೆ ಅಂಥೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಆಟೋಮಟಿಸಿ ಪರವಧುವತ ಆಟೋಮಟಿಸಿ ಪರವಧುವ ತಂದ ಉತ್ಕಟದ ಬಾಬಿಯ ಹೇಸಿ ವನವಧು ಚಿಟುಕ ಮುರಿದ ಪಳೋಯನಲು ಬೀಳುವ ಭೂಜರಾಜಿಗಳ ನಿಟಿ ನಿಳಿಲು ನಿಳಿಲ್ಯಂ ಬರವ ನಿಟಿ ನಿಳಿಲೋ ನಿಳಿಲೋ ಬರವ ದಿಗುತಟವ ತುಂಬಲೋ ಸಿಡಿಲ ನಾಡ್ಯದ ನಟನೆಯ ಒಲು ಏನೆಂಬೆ ವನಭಂಗದ ಮಹಾದ್ಭುತವ ವನಭಂಗದ ಮಹಾದ್ಭುತವ. ನರಹರಿ ಕವಿಯ ಪದ ಚಮತ್ಕಾರಗಳು ಇಲ್ಲಿ ಬಹಳ ಚೆನ್ನಾಗಿ ಒಡಮೂಡಿದೆ. ಅಟಮಟಿಸಿ ಪರವಧುವ ತಂದು ಹಾಗೆ ತಟದ ಪಾಪಿಗೆ ಹೇಸಿ ವನವಧು, ಆ ಪದಗಳಿದೆಯಲ್ಲ ಹಾಗೆ ನಿಟ ನಿಳುವಿ ನೋಡು, ಎಲ್ಲ ಪದಗಳನ್ನು ಕೂಡ ಅನುಕರಣಾವ್ಯಯುಕ್ತವಾಗಿ ಮತ್ತು ಪೂರಕವಾದಂಥ ಶಬ್ದಗಳೊಂದಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಪೂರಕವಾಗಿ ಬಳಸಿರೋದನ್ನು ಕಾಣುತ್ತೇವೆ. ಇಲ್ಲಿ ಮೋಸದಿಂದ ಪರಸ್ತ್ರೀಯನ್ನು ಕದ್ದು ತಂದ, ಓ ಕಡು ಪಾಪಿಯನ್ನು ಕಂಡು ಅತ್ಯಂತವಾಗಿ ದ್ವೇಷಿಸುವಂತಹ ಈ ವನಲಕ್ಷ್ಮಿಯು ಅಂದರೆ ವನದೇವತೆಯು ನೆಟಿಗೆ ಮುರಿದಳೋ ಎನ್ನುವ ರೀತಿಯಲ್ಲಿ ವನದಲ್ಲಿ ಬೀಳುವ ಮರಗಳು ಸದ್ದುಗಳನ್ನು ಮಾಡ್ತಾ ಇದೆಯಂತೆ. ಆ ಶಬ್ದವು ಎಲ್ಲ ದಿಕ್ಕುಗಳಿಗೂ ಕೂಡ ಹರಡ್ತಾ ಇದೆ, ಎಲ್ಲ ದಿಕ್ಕುಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಏನು ಹೇಳಲಿ, ಈ ವನವಿನಾಶದ ಮಹಾ ಅದ್ಭುತವು, ವನವಿನಾಶದ ಮಹಾ ಅದ್ಭುತವು ಸಿಡಿಲಿನ ಒಂದು ನರ್ತನದ ನಟನೆ ಎಂಬುವಂತೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಘೋರವಾಗಿ ಎಲ್ಲೆಡೆ ವ್ಯಾಪಿಸ್ತಾ ಇದೆ ಹನುಮ. ಆ ರೀತಿಯಾಗಿ ತನ್ನ ಕ್ರಿಯೆಯನ್ನು ತಾನು ತೋರಿಸ್ತಾ ಇದ್ದಾನೆ. ಆಗ ಕಾಮನಡಗಿದನು ಕಾಮನಡಗಿದನು ಆ ವಸಂತನ ಸೀನೆ ಯಾವುದ ಮಂದ ಮಾರುದ ಮೈ ಮರೆಸಿದನು ಸರಿದ ನಂಬರಗೆ ಇಂದು ಭೀತಿಯಲಿ ಆ ಮಹಾವನಲಕ್ಷ್ಮಿ ಆ ಮಹಾವನಲಕ್ಷ್ಮಿ ಸೀತಾಭಾಮಿನಿಯ ಮರೆವಗ್ಗಳು ನಿಸ್ಸೀಮ ಬಲ ಬಲಿಮುಖ ಕುಲಾಗ್ರೇಶ್ವರನ ಕಳಗಳಗೆ ಆ ಬಲಿಮುಖ ಕುಲಾಗ್ರೇಶ್ವರನ ಕಳಗಳಗೆ. ಕಾಮನ್ ಅಡಗಿದನು, ಮನ್ಮಥನೇ ಅಡಗಿ ಹೋಗ್ತಾ ಇದ್ದಾನಂತೆ. ಯಾವುದಕ್ಕೋಸ್ಕರವಾಗಿ? ಅಸಮಾನನಾದಂತಹ ಬಲಶಾಲಿಯಾದಂತಹ ಮಹಾಪರಾಕ್ರಮಿಯಾದಂತಹ ಈ
ಕಪಿಶ್ರೇಷ್ಠನಾದಂತಹ ಮಾರುತಿಯ ಗಲಾಟೆಯನ್ನು ಈ ಒಂದು ಹೋರಾಟವನ್ನು ನೋಡಿ ಮನ್ಮಥ ಅಡಗಿಕೊಳ್ತಾನೆ. ಯಾಕೆ ಅಂದರೆ ಈ ಮನ್ಮಥ ಅಶೋಕವನದಲ್ಲಿ ಅದ್ಭುತವನ್ನು ಉಂಟು ಮಾಡಲಿಕ್ಕೆ ಕಾರಣೀಭೂತನಾದಂಥವನು. ಹಾಗಾಗಿ ಅವನು ಅಲ್ಲೇ ಅಡಗಿಕೊಳ್ತಾನೆ. ವಸಂತನ ದೇಶ ಯಾವುದೋ ಅವನು ಅಲ್ಲಿರಲಿಲ್ಲ. ಏಕೆಂದರೆ ಅಶೋಕವನ ಅಂತಂದರೆ ಅದು ವಸಂತ ಋತುವಿನ ಒಂದು ಯಾವಾಗಲೂ ನಿತ್ಯ ವಸಂತದ ರೀತಿಯಲ್ಲಿದ್ದಂಥ ಶೋಭಾಯಮಾನವಾಗಿದ್ದಂತಹ ಒಂದು ಪ್ರದೇಶ. ಅಂದರೆ ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಒಂದು ಪ್ರಕೃತಿಯ ರಮ್ಯತೆಯನ್ನು ಒಳಗೊಂಡಂಥದ್ದು. ಹಾಗಾಗಿ ಅಂತಹ ಪ್ರದೇಶವೇ ಅಲ್ಲಿ ಇಲ್ಲದಂತಾಗಿದೆ. ಮಂದ ಮಾರುತಗಳು ಕೂಡ ಮೈಮರೆಸಿಕೊಂಡು ಬಿಟ್ಟಿದೆ. ಚಂದ್ರನು ಭಯದಿಂದ ಆಕಾಶವನ್ನು ಸೇರಿಕೊಳ್ತಾ ಇದ್ದಾನಂತೆ, ಅಲ್ಲಿ ಕಾಣದಿದ್ದಂತೆ ಹೋಗ್ತಾ ಇದ್ದಾನೆ. ಆ ವನದೇವತೆಯು ಕೂಡ ಸೀತಾದೇವಿಯ ಹಿಂದೆ ಮರೆ ಹೋಗ್ತಾ ಇದ್ದಾಳಂತೆ. ಇದು ಬಹಳ ವಿಶೇಷವಾದ ಕವಿಭಾವ, ಇದು ಕವಿಭಾವ. ಏಕೆಂದರೆ ವನದೇವತೆಯಲ್ಲಿ ಸೀತೆ ಇದ್ದಾಳೆ, ಆದರೆ ಆ ವನದೇವತೆಯೇ ಸೀತೆಯನ್ನು ಆಶ್ರಯಿಸಿ ಹಿಂದೆ ಇದ್ದಾಳೆ. ಅಂದರೆ ಅವಳಿಗೆ ಆಶ್ರಯ ಬೇಕಾಗಿದೆ. ನನ್ನನ್ನು ರಕ್ಷಣೆ ಮಾಡುವಂಥವ್ರು ಇನ್ಯಾರೂ ಅಲ್ಲ, ಈಗೋ ಸೀತೆಯಿಂದ ಮಾತ್ರ. ಅದನ್ನು ಸೂಕ್ಷ್ಮವಾಗಿ ತಿಳಿದು ಆ ವನದೇವತೆಯೇ ಸೀತೆಯ ಹಿಂದೆ ಮರೆ ಹೊಕ್ಕಿದ್ದಾಳೆ. ಮರೆ ಹೊಕ್ಕಿದ್ದಾಳೆ ಅಂತಂದರೆ ಅವಳು ಹಿಂದೆ ಸರಿ, ಅವಳು ಅವಳನ್ನ ರಕ್ಷಣೆಗಾಗಿ ಬಯಸಿದ್ದಾಳೆ. ನಂತರದಲ್ಲಿ ಸ್ವಕ್ಕಿರಿಭವಲ್ಲವೋ ಅಲೆಯಲ್ಲ ವನಕ್ಕೆ ಬಯಸಿದ ಭೂತವಲ್ಲ ಎಲೆ ಹೊಕ್ಕು ನೋಡಿರೋ ಭೂತವಲ್ಲ ಉಣಿಸಿಂಗೆ ಹಸಿದಿದ್ದ ಭೂತವಲ್ಲ ಎಲೆ ಹೊಕ್ಕು ನೋಡಿರೋ ರಕ್ಕಸನ ಬಲು ಕವತೆಯಲ್ಲ ಎಲೆ ಮರ್ಕಟವು ಕಾಣೆಲವ ಕವಿ ಕವಿ ಹೊಕ್ಕುತ್ತಿವಿ ಕೊಲ್ಲಿರಿ ಎನ್ನುತ್ತ ಎಲೆ ಮರ್ಕಟವು ಕಾಣೆಲವು ಕವಿ ಕವಿ ಹೊಕ್ಕುತ್ತಿವಿ ಕೊಲ್ಲಿರಿ ಎನ್ನುತ್ತ ಕೆಣಕಿದರು ಕಪಿವರನ. ಸೊಕ್ಕಿದ ಇಭವು ಅಲ್ಲವೋ, ಇಭ ಅಂದ್ರೆ ಆನೆ, ಸೊಕ್ಕಿರುವಂತಹ ಆನೆ ಅಲ್ಲ ಇದು. ಅಂದರೆ ಮದಗಜ ಅಂತ ಹೇಳ್ತಿದ್ದೀವಲ್ಲ ನಾವು, ಅದನ್ನು ಹೇಳ್ತಾ ಇರೋದು. ಯಾರು ಮಾತಾಡ್ತಾ ಇರೋದು ಈ ಮಾತುಗಳನ್ನು? ಅಲ್ಲಿರುವಂತಹ ಆ ಅಶೋಕವನವನ್ನು ನೋಡ್ಕೊಳ್ತಾ ಇದ್ದಂಥ ಅನೇಕರು ಇದ್ರಲ್ಲ, ಸೈನಿಕರು ಮತ್ತು ರಾಕ್ಷಸ ಬೇರೆ ಬೇರೆ ವ್ಯಕ್ತಿಗಳು, ಅವರೆಲ್ಲರೂ ಕೂಡ ಏನಾಗ್ತಾ ಇದೆ ಇದ್ದಕ್ಕಿದ್ದಂತೆ ಈ ಅಶೋಕವನದಲ್ಲಿ ಏನಾಗ್ತಾ ಇದೆ ಅಂತ ತಲ್ಲಣಗೊಳ್ತಾ ಇದ್ದಾರೆ. ಆತಂಕ ಉಂಟಾಗ್ತಾ ಇದೆ. ಹಾಗಾಗಿ ಯಾವುದು ಕೂಡ ಅವರ ಅರಿವಿಗೆ ಬರ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಸುತ್ತ ಸುತ್ತ ಹಾಗೆ ನೋಡ್ತಾ ಆ ರಾಕ್ಷಸರ ಗುಂಪುಗಳು ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಹಾಗೆ ನೋಡ್ತಾ ಇದು ಯಾವುದಾದರೂ ಸೊಕ್ಕಿದ ಆನೆಯ ಅಥವಾ ಈ ತೋಟವನ್ನು ಬಯಸಿ ಬಂದ ಯಾವುದಾದರೂ ಭೂತವೋ, ಭೂತ ಪ್ರವೇಶವಾಯಿತಾ ಇಲ್ಲಿಗೆ, ಅಥವಾ ಒಳಗೆ ಹೋಗಿ ನೋಡಿದ್ರೆ ಮತ್ತೆ ಅದನ್ನು ಮತ್ತೆ ಮತ್ತೆ ಗಮನ ಇಟ್ಟು ಮುಂದೆ ಹೋಗಿ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಓಹೋ ಇದು ಭೂತವಲ್ಲ, ಹಸಿದು ಆಹಾರಕ್ಕಾಗಿ ಬಂದಿರುವಂತಹ ಯಾವುದಾದರೂ ರಾಕ್ಷಸನು ಕೈಚಾಚಿರುವಂತಹ ಒಂದು ಹಸ್ತವೇ ಅಂತ ಕೇಳ್ತಾರೆ ಅಲ್ಲಿ. ಅದನ್ನು ಪದಪ್ರಯೋಗ ಮಾಡ್ತಾರೆ. ಅಂದರೆ ಬಯಸುತ್ತಿರುವಂಥ ಏನನ್ನೋ ಬಯಸ್ತಾ ಇರುವಂತಹ ಒಬ್ಬ ಒಂದು ಕಾಣದ ಶಕ್ತಿಯ ಒಂದು ಕೈವಾಡವೇ ಇದು ಅನ್ನುವ ಅರ್ಥದಲ್ಲಿ ಹಾಗೆ ಮುಂದೆ ಹೋಗ್ತಾ ಕೊನೆಗೆ ಅವರೇ ಗುರುತಿಸ್ಕೊಳ್ತಾ ಇದ್ದಾರೆ, ಅಲ್ಲಲ್ಲ ಇದು ಒಂದು ಕೋತಿ ಅಂತ ಗುರುತಿಸ್ತಾರೆ. ಇದು ಒಂದು ಕೋತಿ, ಅದನ್ನು ಹೇಳ್ತಾನೆ ಹೇಗೆ ಬಹಳ ಚೆನ್ನಾಗಿ ಇಲ್ಲಿ ಕವಿ ಹೇಳ್ತಾನೆ. ಎಲೆ ಮರ್ಕಟವು ಕಾಣೆಲವು, ಎಲೆ ಮರ್ಕಟವು, ಏ ಒಂದು ಸಾಮಾನ್ಯವಾದದು ಕೋತಿ ನೋಡೋ ನೋಡೋ ಅದರ ಮೇಲೆ ಎರಗರೋ, ಬನ್ನಿ ನಿಂತ್ಕೊಳ್ಬೇಡಿ, ಬನ್ನಿ ಎರಗ್ರಿ, ಎರಗು ಎಲಗಿ ಮತ್ತೆ ಬೀಳಿ ಅದರ ಮೇಲೆ ಅಂಥೇಳಿ ತಿವಿರಿ ಕೊಲ್ಲಿರಿ ಎಂಬುದಾಗಿ ಅಲ್ಲಿಯ ಆ ಒಂದು ಭಾಗದ ಸೈನಿಕರು ಅದರ ಒಡೆಯರು ಈ ರೀತಿಯಾಗಿ ಆದೇಶಿಸ್ತಾ ಇದ್ದಾರೆ. ಕಪಿ ವೀರನನ್ನ ಈ ರೀತಿಯಾಗಿ ಕೆಣಕತಾ ಇದ್ದಾರೆ. ಆಗ ಎಲೆ ಕೋಡಗ ಕೊಲುದಲಿದೆ, ಎಲೆ ಕೋಡಗ ಕೊಲುದಲಿದೆ, ಕಪಿಬಲೆಯ ಬೀಸಿರೋ ಬೀಳ ಎಡೆಯಿರೋ ತೊಲಗದೆ ಇರಿರೋ ಕವಿಯನುದ ಖಳನಿಗರವಲ್ಲಲ್ಲಿ
ತಲೆ ವಿಲುಗಳಲ್ಲಿ ತರುಬಿದರು ಮಂಡಳಿಸಿ ಕುಬು ಬಿರಿದಟ್ಟಿ ಕಗಳೆಗಳ ಉಲುಗಿನಲಿ ಹೆಬ್ಬರೆಯ ಹೊಯ್ಲಲಿ ಹೆಬ್ಬರೆಯ ಹೊಯ್ಲಲಿ ಹರಿಕುಲೇಶ್ವರನ ತರುಬಿದರು. ಎಲೆಲೆ ಕೋಡಗ ಅಕೋಡಗ ಅನ್ನುವ ಶಬ್ದ ಇಷ್ಟೇ ಕೋತಿ ಅಂತ. ಅದನ್ನು ಕೋತಿ ಎನ್ನುವುದಕ್ಕೆ ಬೇರೆ ಬೇರೆ ಸಾಂದರ್ಭಿಕವಾದಂಥ ಪದ ಪ್ರಯೋಗಗಳನ್ನು ಕವಿ ಮಾಡ್ತಾರೆ. ಅದು ಕಾವ್ಯದ ಒಂದು ಅಂಶವೂ ಕೂಡ ಬೇರೆ ಬೇರೆ ಅರ್ಥಗಳಲ್ಲಿ ಬರುವ ರೀತಿಯಲ್ಲಿ ಪದಗಳನ್ನು ಬಳಸುವಂಥದ್ದು. ಅಂದರೆ ಒಂದೇ ಅರ್ಥವನ್ನು ಅಂದರೆ ಯಾವ ಅರ್ಥಕ್ಕೆ ಬೇರೆ ಬೇರೆ ಪದಗಳಿರ್ತಾವೋ ಅವುಗಳನ್ನು ಸಾಂದರ್ಭಿಕವಾಗಿ ಬಳಸುವಂಥದ್ದು. ಹಾಗೆ ಇಲ್ಲಿ ಎಲೆಲೆ ಕೋಡಗವು ಕೊಲೆ ಮಾಡುತ್ತಿದೆ, ಈಗ ಎಲ್ಲವನ್ನು ಈ ಉದ್ಯಾನವನ್ನು ನಾಶ ಮಾಡ್ತಾ ಇದೆ, ಧ್ವಂಸ ಮಾಡ್ತಾ ಇದೆ. ಏನು ಮಾಡಬೇಕು, ಇದಕ್ಕೆ ಇನ್ನೇನೂ ಇಲ್ಲ ಬೇರೆ ತಂತ್ರ. ಕಪಿಬಲೆಯನ್ನು ಹಾಕಿ ಇಲ್ಲಿಗೆ, ಕಪಿಬಲೆಯನ್ನು ಕೂಡಲೇ ನೀವು ಬೀಸಿ ತಕ್ಷಣವೇ ಅದನ್ನು ಬಂಧಿಸಬೇಕು. ಆ ಕೆಲಸವನ್ನು ಮಾಡಿ ಓಡಿ ಹೋಗಬೇಡ್ರಿ, ನೀವು ಯಾರು ಕೂಡ ನೀವು ಹೆದರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ, ಒಂದು ಕಪಿ ಇದು, ಕಪಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದೆ, ಹಾಗಾಗಿ ಅದನ್ನು ಬಂಧಿಸಿರಿ, ಅದರ ಮೇಲೆ ಬೀಳಿ ಎನ್ನುತ್ತಾ ರಾಕ್ಷಸರು ಅಲ್ಲೆಲ್ಲ ಕಪಿಯನ್ನು ಸಂಪೂರ್ಣವಾಗಿ ಸುತ್ತುಗಟ್ಟುತ್ತಾ ಕೂಗು ಹಾಕ್ತಾ ಇದ್ದಾರಂತೆ. ಕಾಳೆಯ ಶಬ್ದಗಳನ್ನೆಲ್ಲ ಬಾರಿಸುತ್ತಾ ತಮಟೆಗಳ ಅಬ್ಬರದೊಡನೆ ಎಲ್ಲರೂ ಕೂಡ ಒಮ್ಮೆಲೆ ಆರ್ಭಟಿಸ್ತಾ ಇದ್ದಾರೆ, ಹನುಮನನ್ನು ಅಡ್ಡಗಟ್ಟುತ್ತಾ ಇದ್ದಾರೆ. ಆದರೆ ಹನುಮ ಏನು ಸಾಮಾನ್ಯನೇ, ನಾವೀಗ ಗಮನಿಸೋಣ. ಕನಲೆ ಕವಿದಬ್ಬರಿಸಿ, ಕನಲೆ ಕವಿದಬ್ಬರಿಸಿ ನೂಕಿದವನ ಬದಿಯ ಪಿತೃಪತಿಯ ಕೈಯಲಿ ತನುಜನಿವ ಸಾಕೆಂದು ಕೊಟ್ಟನು ಕೊಂಡು ನಂಬುಗೆಯ ತನುಜ ಗೇಳೆ ಜಂಬು ಮಾಲಿಗೆ ಮನೆ ಕೃತಾಂತನ ಬುರದೊಳಾದುದು ತನುಜ ಗೇಳೆ ಜಂಬು ಮಾಲಿಗೆ ಮನೆ ಕೃತಾಂತನ ಬುರದೊಳಾದುದು ನೆನೆದುಕೊಂಡನು ಕಾಳಗೆ ಗರೆಸುವರೆ ನಿಜಮದವ. ಅಶೋಕವನದ ಯಜಮಾನ ಯಾರು ಅಂತಂದರೆ ಅವನ ಜಂಬುಮಾಲಿ ಎನ್ನುವಂಥವನು. ಆ ಜಂಬುಮಾಲಿಯನ್ನು ಎಲ್ಲಿಗೆ ಕಳಿಸ್ಬೇಕು, ಬಹಳ ಚೆನ್ನಾಗಿ ವಾಚನಕಾರರು ತಿಳಿಸ್ಕೊಟ್ಟಿದ್ದಾರೆ. ಕೃತಾಂತನಪುರಕ್ಕೆ, ಯಮಪುರಿಗೆ ಅಟ್ಟಬೇಕು ಅಷ್ಟೇ, ಇನ್ನೇನಿಲ್ಲ, ಬೇರೆ ಮಾತಿಲ್ಲ. ಗಮನಿಸ್ಕೊಳ್ಬೇಕು ನಾವು, ಕೆರಳಿ ಮೇಲೆರಗಿ ಅಬ್ಬರಿಸ್ತಾ ಆ ಉದ್ಯಾನವನದ ಯಜಮಾನ ಆಗಿರುವಂತಹ ಜಂಬುಮಾಲಿಗೆ ಇನ್ನೂ ಸಾಕು, ಈ ಮಗನು ಸಾಕು ಅಂತ. ಯಜಮಾನನಾಗಿ ಈ ಮಗನು ಸಾಕಿನ್ನು ನಾವು ಬಳಕೆ ಮಾಡ್ತೇವೆ, ಈ ಮಾರಾಯ ಸಾಕಪ್ಪ ಅಂತ. ಹಾಗೆ ಇವನು ಇಲ್ಲಿಗೆ ಇರೋದು ಇನ್ನು ಸಾಕು, ಇನ್ನು ಬೇಡ ಇವನು ಅಂಥೇಳಿ ಯಮನ ಪಟ್ಟಣಕ್ಕೆ ಇವನನ್ನು ಕಳಿಸ್ಬೇಕು ಅಂಥೇಳಿ ಯೋಚನೆಯನ್ನು ಮಾಡಿದ್ದೇ ತಡ ತಕ್ಷಣವೇ ಆ ಪ್ರಕ್ರಿಯೆಯನ್ನು, ಆ ಕೆಲಸವನ್ನು ಮಾಡಿದ್ದಾನೆ ಹನುಮ. ಅವನನ್ನು ಜಂಬುಮಾಲಿಗೆ ಯಮಪುರಿಗೆ ಅಟ್ಟಿದ್ದಾನೆ. ಮುಂದೆ ರಾವಣನನ್ನು ಯುದ್ಧಕ್ಕೆ ಕರೆಸುವ ಬಗ್ಗೆ ಹನುಮಂತನು ಮನಸ್ಸಿನಲ್ಲೇ ಈ ರೀತಿಯಾಗಿ ಉಪಾಯವನ್ನು ಕೂಡ ಆಲೋಚನೆ ಮಾಡಿಕೊಂಡಿದ್ದಾನಂತೆ. ಈಗೋ ಈ ಮೂಲಕ ನಾನು ಉತ್ತರವನ್ನು ಕೊಡಬೇಕಾಗಿದೆ, ನಾನು ರಾವಣನ ಕಾಣಬೇಕಾಗಿದೆ, ಅದಕ್ಕಿದು ಸರಿಯಾದ ಒಂದು ವೇದಿಕೆ, ಸಿದ್ಧತೆ ಆಗತ್ತೆ ಅಂತ ಯೋಚಿಸುತ್ತಾ ಹೇಳ್ತಾ ಇದ್ದಾನಂತೆ ಮತ್ತೊಬ್ಬನಿಗೆ ಈ ರೀತಿಯಾಗಿ. ಬಾರ್ಯಲವ ನೀ ಹೋಗೋ ಬಾರ್ಯಲವ ನೀ ಹೋಗು ನಾರಿ ಚೋರನಿದ್ದೆಡೆಗೆ ಅಂಜಬೇಡ ಅಂಜಬೇಡ ನಾರಿ ಚೋರನಿದ್ದೆಡೆಗೆ ನೀ ಹೋಗೋ
ಖರಾರಿದೂತ ಗಮನವನು ವಿಸ್ತರಿಸೋ ನಿಮ್ಮವಗೆ ಖರಾರೇ ದೂತ ಗಮನವನು ವಿಸ್ತರಿಸು ನಿಮ್ಮವಗೆ ವೀರರುಳ್ಳರೆ ಕೊಳುಗೇಳೋ ವೀರರುಳ್ಳರೆ ಕೊಳುಗೇಳು ಉಪಚಾರವಲ್ಲಿ ಮಾತೋ ಓ ಎಂದು ಆರಣೋತ್ಸವನು ಉಳುಹಿ ಕೊಳುಹಿದನು ಉಳುಹಿ ಕೊಳುಹಿದನು ಆ ಸುಮಾಲಿಯನು. ಜಂಬುಮಾಲಿಯನ್ನು ಸಂಹಾರ ಮಾಡಿದ ಮೇಲೆ ಈ ವಿಚಾರವನ್ನು ರಾವಣನ ಬಳಿಗೆ ತಿಳಿಸಲಿಕ್ಕೆ ರಾವಣನ ಸೇವಕನನ್ನು ಕಳಿಸ್ಬೇಕಲ್ವ ಯಾರಾದರೂ. ಹಾಗಾಗಿ ಸುಮಾಲಿ ಎನ್ನುವಂಥವನನ್ನು ಕರೆದು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಹನುಮ. ಬಾರೋ, ಓ ಬಾರೋ, ಬಾ ಇಲ್ಲಿ. ಇಗೋ ನಾರೀಚೋರನಿದ್ದೆಡೆಗೆ, ಎಂಥ ಪದವನ್ನು ಬಳಸ್ತಾ ಇದ್ದಾನೆ ಇಲ್ಲಿ. ನಮಗೆಲ್ಲ ಭಾಳ ನಮಗೆಲ್ಲ ಸಂತೋಷ ಆಗ್ತದೆ ಈ ಪದ ಇಲ್ಲಿ. ಕಾರಣ ಇಷ್ಟೇ, ಹೆಣ್ಣನ್ನು ಕದ್ದವನು ಭಾಳ ಚೆನ್ನಾಗಿ ಹೆಂಗಸುಗಳ್ಳ ಅಂತ ಹೇಳ್ಬೋದು ಬೇಕಾದರೆ. ಆ ಹೆಂಗಸುಗಳ್ಳನನ್ನು ನೀನು ಅವನ ಬಳಿಗೆ ಹೋಗಬೇಕು, ಬಾಯಿಲಿ, ಹೆದರಬೇಡ ಬಾಯಿಲಿ, ನಿಮ್ಮ ಒಡೆಯನಾದಂಥ ರಾವಣನಿಗೆ ತಿಳಿಸು, ಕರಣ ಶತ್ರುವಿನ ದೂತನಾಗಿರುವಂತಹ ಅಂದರೆ ಶ್ರೀರಾಮಚಂದ್ರನ ಬಂಟನಾಗಿರುವಂಥ ಹನುಮಾನು ನಾನು, ಇಂತಹ ದೂತನು ನಾನು ಬಂದಿರುವ ವಿಷಯವನ್ನು ನೀನೆಲ್ಲವನ್ನು ವಿವರಿಸು. ವೀರರಿದ್ದರೆ ಯಾರಾದರೂ ನಿಮ್ಮ ಭಾಗದಲ್ಲಿ ಯಾರಾದರೂ ವೀರರು ಅಂತೇನಾದ್ರು ಇದ್ದರೆ ಕಳಿಸ್ಕೊಡಪ್ಪ, ಅವ್ರು ನೋಡ್ಬೇಕು ನಾನು, ಕಳಿಸು ಅವ್ರನ್ನ. ಇದು ಉಪಚಾರದ ಮಾತಲ್ಲ, ನನ್ನ ಮಾತನ್ನು ಅದೇ ರೀತಿಯಾಗಿ ನಿಮ್ಮ ಒಡೆಯನಿಗೆ ತಿಳಿಸು ಹೇಳು ಎಂಬುದಾಗಿ ಯುದ್ಧೋತ್ಸಾಹಿಯಾದಂಥ ಹನುಮಂತನು ಸುಮಾಲಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಇವತ್ತಿನ ಈ ನಮ್ಮ ಕಾವ್ಯಭಾಗ ಸುಸಂಪನ್ನವಾಗಿದೆ. ನಾಲ್ಕನೆಯ ಸಂಧಿಯೂ ಕೂಡ ಸುಂದರಕಾಂಡದಲ್ಲಿ ಸುಸಂಪನ್ನವಾಗಿದೆ. ಬಂಧುಗಳೇ, ನಿನ್ನೆಯ ದಿವಸ ಅಪೂರ್ವವಾದಂತಹ ಹನುಮನ ಅತ್ಯಂತ ಒಂದು ವಿನೀತ ಭಾವವನ್ನು ನಾವು ಕಂಡೋ. ಆದರೆ ಇವತ್ತಷ್ಟೇ ನಮ್ಮ ಹನುಮ ಯುದ್ಧೋತ್ಸಾಹಿಯಾಗಿ ಪರಾಕ್ರಮಿಯಾಗಿ ಹೋರಾಟವನ್ನು ಮಾಡಿದ ಬಗೆಯನ್ನು ಕೂಡ ಕಂಡೋ. ಇವೆರಡನ್ನೂ ಕೂಡ ಈ ಕಾವ್ಯಭಾಗದಲ್ಲಿ ನಾವು ಕಾಣಬಹುದಾಗಿದೆ. ನಮ್ಮ ಶಕ್ತಿಯಾನುಸಾರ ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೇವೆ. ವಿಶೇಷವಾಗಿ ಹಿರಿಯರು, ಪ್ರಾಜ್ಞರು ನರಹರಿ ಶರ್ಮಾ ಅವರು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಸಾಂದರ್ಭಿಕವಾದ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಕಾಣಿಸಿದ್ದಾರೆ. ನಾನು ನನ್ನ ಶಕ್ತಿಯಾನುಸಾರ ನನ್ನ ಪರಿಧಿಯ ಒಳಗೆ ತೊರವೆಯ ನರಹರಿಯ ಕಾವ್ಯವೇ ಅತ್ಯಂತ ಸರಳವಾಗಿದ್ದು ಎಲ್ಲೆಲ್ಲಿ ವಿಶೇಷತೆ ಬೇಕೋ ಅಲ್ಲಲ್ಲಿ ನನ್ನ ಶಕ್ತಿಗೆ ಒಳಪಟ್ಟು ನಿಮ್ಮ ಮುಂದೆ ನಿವೇದಿಸಿದ್ದೇನೆ. ಇಂಥ ಅದ್ಭುತ ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಗಮಕಲಾ ಪರಿಷತ್ತು ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗೂ ಇನ್ಫೋಸಿಸ್ ಫೌಂಡೇಶನ್ಗೆ ಅತ್ಯಂತ ಪ್ರೀತಿಯಿಂದ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮಂತಹ ಶ್ರೇಷ್ಠ ಒಳ್ಳೆಯ ಶ್ರೋತೃವರ್ಗವನ್ನು ಕೊಟ್ಟಿರುವಂತಹ ಈ ಸಂಸ್ಥೆಗೆ ಮತ್ತು ತಮಗೆಲ್ಲ ಅನಂತ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಮಾತುಗಳನ್ನು ಸುಸಂಪನ್ನಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಗೊತ್ತಿಲ್ಲದ ಈ ಭಾಗ ನರಹರಿ ಶರ್ಮ ಅವರು ಬಂತು. ಅವರು ತೋಟದ ಮನೆಯಲ್ಲಿ ಇರುವವರು, ಅಡಕೆ ತೆಂಗುಗಳ ಮರದ ಮಧ್ಯೆ ಇರುವವರು. ಅವರಿವತ್ತು ಉರುಳಿಸ್ಬಿಟ್ರಲ್ಲ ಆಂಜನೇಯನ ಕೈಲಿ ಮರಗಳನ್ನು ಅಂತ ನನಗನ್ನಿಸ್ತಾ ಇದೆ. ಅದು ಆಕಸ್ಮಿಕವಾಗಿ ಬಂದಂತಹ ಒಂದು ಕಥಾಭಾಗ. ಆದರೆ ತೆಂಗಿನ ಮರವನ್ನು, ಅಡಿಕೆಯ ಮರವನ್ನು ಅವರು ಎಷ್ಟು ಪ್ರೀತಿಯಲ್ಲಿ ಬೆಳೆಸ್ತಾರೆ ಅನ್ನೋದು ಅವ್ರಿಗೂ ಗೊತ್ತು. ಅವರ ಮನೆಯಲ್ಲಿ ನಾನು ರಾತ್ರಿ ಕಾವ್ಯವಚನ ಮಾಡಿಬಿಟ್ಟಿದ್ದೀನಿ, ಎಷ್ಟು 40 ವರ್ಷದ ಹಿಂದೆ. ಅದನ್ನು ಜ್ಞಾಪಿಸ್ಕೊಂಡ್ವಿ ನಾವಿಬ್ರು ಕೂಡ. ಲೈಟ್ ಇರಲಿಲ್ಲ, ಲಾಟೀನ್ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ವಿ 5 ಮೈಲಿ ತಂಬೂರಿ ಹೊತ್ಕೊಂಡು. ಆಗಿನ ಕಾಲದಲ್ಲಿ ಶ್ರುತಿ ಬಾಕ್ಸ್ ಇರಲಿಲ್ಲ. ರಾತ್ರಿ ಹೊತ್ತಲ್ಲಿ ಇಡೀ ಸುತ್ತಮುತ್ತಲಿನ ಹಳ್ಳಿಯ ಜನ ಎಲ್ಲ ಒಂದೊಂದು ಲಾಟೀನ ಹಿಡ್ಕೊಂಡು ಬಂದಿದ್ರು ಅವ್ರ ಮನೆಗೆ. 2 ಗಂಟೆನೋ ಏನೋ ರಾತ್ರಿ ನಾವು ಹಾಡಿ ಮುಗಿಸ್ದಾಗ ಗಂಗಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಹಾಡಿ ಕೇಳೋಣ ಅಂತ ಇದ್ರು ಎಲ್ಲರೂ. ಅಂದರೆ ಅವ್ರು ಆ ಊರಿನ ಕಡೆಯಲ್ಲಿ ಯಕ್ಷಗಾನವನ್ನು ಕೇಳಿ ಅವರಿಗೆ ಅಭ್ಯಾಸ ಇಡೀ ರಾತ್ರಿ.
ಅಲ್ಲಿ ಕಾವ್ಯವಾಚವನ್ನು ಕಾವ್ಯವಾಚನವನ್ನು ಬೆಳೆಸ್ತಾ ಇರುವಂಥವರು ಹೊಸಬಾಳೆ ಸೀತಾರಾಮರಾಯರು, ಅವರ ಶಿಷ್ಯರು ಇವರು. ಒಬ್ಬೊಬ್ಬ ಗುರುಗಳ ಶಿಷ್ಯರು ನಮ್ಮ ಗೋಕಲೆಗೆ ಬರಬೇಕು, ಇದು ನಮ್ಮ ಆಸೆ, ನಮ್ಮ ಗಮಕ ಕಲಾ ಪರಿಷತ್ತಿನದು. ಅವರಿಗೆ ಇವತ್ತು ವಯಸ್ಸಾಗಿದೆ, ಅವರು ಹೇಗೆ ಹಾಡ್ತಾ ಇದ್ರೋ ತದ್ವತ್ ಹಾಡಿದ್ದಾರೆ ಇವತ್ತು ಅವರು. ಅದಕ್ಕೆ ನಾನೇ ಮಾತಾಡ್ತೀನಿ ಅಂತ ಶಾಂತಂಗೆ ಹೇಳಿದ್ದು, ಯಾಕೆಂದರೆ ನನಗೆ ಅನುಭವ ಆಗಿದೆ. ಹೊಸಬಾಳೆ ಸೀತಾರಾಮರಾಯರ ಮನೇಲೂ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದೀನಿ, ಇವ್ರ ಮನೇಲೂ ಮಾಡಿದ್ದೀನಿ ನಾನು 40 ವರ್ಷದ ಹಿಂದೆ. ಈಗ ಮೊನ್ನೆ ನಾನು ಹೊಸಬಾಳೆ ಸೀತಾರಾಮರಾಯರ ಮನೆಗೆ ಹೋಗಿದ್ದೆ. ಅವತ್ತೂ ಕೂತ್ಕೊಂಡು ಅವ್ರಿಗೆ DVG ಅವರ ಮಂಕು ತಿಮ್ಮನ ಕಗ್ಗ ಅಂದರೆ ಪಂಚ ಪ್ರಾಣ ಎಷ್ಟು ಹಾಡಿದ್ರು ಅಂತ ನನ್ನ ಮುಂದೆ ಕೂತ್ಕೊಂಡು ನನ್ನ ಕೈಲೂ ಹಾಡಿಸಿದ್ರು, ಅವರು ಹಾಡಿದ್ರು. 86 ಅನಿಸುತ್ತಲ್ಲ, 88 ಆರೋಗ್ಯವಾಗಿದ್ದಾರೆ. ಹಾಡೋದಕ್ಕೆ ತಾಕತ್ತು ಬೇಕಾಗತ್ತಲ್ವಾ, ಆ ತಾಕತ್ತು ಇವತ್ತು ಇದೆ. ನಾನು ಅವತ್ತು ಈಗ ಇನ್ನೂ 1 ವರ್ಷದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ನಾನು ಬರ್ತೀನಿ ಅಂದ ತಕ್ಷಣ ಖುಷಿ ಪಟ್ಕೊಂಡು ಸನ್ಮಾನ ಮಾಡಿದ್ರು ಅವ್ರ ಮನೆಯಲ್ಲಿ. ಅವರು ಅಂತಹ ಧೀಮಂತ ವ್ಯಕ್ತಿ ಹೊಸಬಾಳೆ ಸೀತಾರಾಮರಾಯರು. ಅವರ ಶಿಷ್ಯ ಪರಂಪರೆ ಬೆಳೀತಾ ಇರೋದು ನೋಡಿ ನನಗೆ ತುಂಬ ಆನಂದ ಆಯಿತು. ಎಲ್ಲ ಗಮಕಿಗಳು ಶಿಷ್ಯರನ್ನು ಬೆಳೆಸ್ಬೇಕು. ಇವತ್ತು ಹಾಡಿದ ಮಗು ಏನು ಚೆನ್ನಾಗಿ ಹಾಡ್ತೀರಿ, ಹೊಡೀರಿ ಒಂದು ಚಪ್ಪಾಳೆನ. ಕೇಶವಮೂರ್ತಿಗಳು ಗುರುಗಳು, ಅವ್ರ ಗುರುಗಳು ಇಲ್ಲೇ ಇದ್ದಾರೆ. ಅವ್ರದ್ದು ಪ್ರೋಗ್ರಾಮ್ ಇದ್ದಾಗ ಏನೋ ಅಡಚಣೆಯಾಗಿ ನಿಂತು ಹೋಗಿದೆ, ಮುಂದೆ ಯುದ್ಧ ಮಾಡಿಸ್ತೀವಿ ಅವ್ರ ಕೈಲಿ, ಬಿಡೋದಿಲ್ಲ ನಾವು. ಇನ್ನೂ ಯುದ್ಧ ಕಾಂಡ ಇದೆ. ಅವರ ಮಾತೃಶ್ರೀ ಇವರು ಹೋಗ್ಬಿಟ್ರು, ಹಾಗಾಗಿ ಅವ್ರ ಕಾರ್ಯಕ್ರಮ ನಾನು ಬೇರೆಯವ್ರಿಗೆ ಕೊಡಬೇಕಾಯಿತು, ಬರೋಕ್ಕಾಗಲಿಲ್ಲ ಅವ್ರಿಗೆ. ಇರಲಿ, ಮುಂದೆ ಖಂಡಿತ ಅವರ ವಾಚನವನ್ನು ನಾವು ಖಂಡಿತ ಕೇಳ್ತೀವಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಹಾಡಿದೆ ಮಗು, ಬರೀ ಪ್ರೋಗ್ರಾಮಿಗೆ ಅಷ್ಟೇ ಕಲಿಬೇಡಪ್ಪ, ಬೇರೆ ಬೇರೆ ಸಂಧಿಗಳನ್ನೆಲ್ಲ ಕಲ್ತ್ಕೊಳ್ಳಿ. ಎಲ್ಲ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ 10 ಪದ್ಯ ಅಂದರೆ 10 ಪದ್ಯ ಅಷ್ಟೇ ಟೀಚರ್ ಹತ್ರ ಹಿಡ್ಸ್ಕೊಂಬರ್ತಾರೆ, ನಾಳೆಯಿಂದ ಟೀಚರ್ ಕಡೆಗೆ ಹೋಗೋದೇ ಇಲ್ಲ. ಇನ್ನೊಂದು ಪ್ರೋಗ್ರಾಮಿಗೆ ಟೀಚರ್ ಕರೆದಾಗ ಅದಷ್ಟೇ ಅಭ್ಯಾಸ ಮಾಡ್ತಾರೆ. ಅಷ್ಟೇ ಮಾಡಿದ್ರೆ ಗಮಕ ಬರೋದಿಲ್ಲ. ನೀವೇ ಪದ ವಿಂಗಡಣೆ ಮಾಡಿ, ಅದು ಅರ್ಥ ತಿಳ್ಕೊಂಡು, ರಾಗ ಹಾಕ್ಕೊಂಡು ನೀವೇ ಹಾಡಬೇಕು. ಟೀಚರ್ದು ಸಪೋರ್ಟ್ ಇರಬಾರ್ದು. ಇನ್ನು ಎಷ್ಟು ಮೆಟ್ಲು ಹತ್ಸೋಕ್ಕಾಗತ್ತೆ ಟೀಚರ್ಸು? ಒಂದು 4 ಹತ್ತಿಸ್ಬೋದಪ್ಪ, 20 ಹತ್ಸೋಕ್ಕಾಗತ್ತಾ? ನೀವೆಲ್ಲ ಕಾವ್ಯ ಓದಬೇಕು, ತೊರವೆ ರಾಮಾಯಣ ಎಲ್ಲಾದರೂ ಸಿಕ್ಕಿದ್ರೆ ಹುಡುಕಿ ಹಾಡಿ, ಅವಾಗ ಬೆಳೀತೀರಾ ನೀವು. ನೀವು ಇನ್ನಷ್ಟು ಜನ ಬೆಳೆಸ್ಬೇಕು ಅಲ್ವಾ? ಇದು ಬೆಳವಣಿಗೆಯ ದೃಷ್ಟಿಯಲ್ಲಿ ನಾವು ಈ ಕಾವ್ಯ ವಾಚನದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರೋದು. ಅನೇಕರ ವಾಚನವನ್ನು ಕೇಳಿ ಮತ್ತಷ್ಟು ಜನ ಕಲೀಲಿ, ಅದನ್ನು ಬೆಳೆಸಲಿ, ಪ್ರೋತ್ಸಾಹ ಕೊಡಲಿ, ಇದು ನಮ್ಮ ಉದ್ದೇಶ ಇರೋದು. ಹಾಗಾಗಿ ಈ ಉದ್ದೇಶ ಸಾರ್ಥಕ ಆಗ್ತಾ ಇದೆ ಎನ್ನುವ ಭಾವ ನಿಮ್ಮೆಲ್ಲರನ್ನು ನೋಡಿದಾಗ ನಮಗನ್ನಿಸ್ತಾ ಇದೆ. ನಿಜವಾಗಲೂ ಇಷ್ಟು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಗೋಕಲೆ ನಮಗೆ ಇಷ್ಟೊಂದು ಸಹಕಾರ ಕೊಡ್ತಲ್ಲ, ಅವರಿಗೆ ನಾವು ಚಿರಋಣಿಗಳಾಗಿದ್ದೀವಿ. ಇಷ್ಟು ಒಳ್ಳೆಯ ಶ್ರೋತೃಗಳು ತಾವು ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಕೆಲವು ಕುರ್ಚಿ ಖಾಲಿ ಇದೆ, ಅವ್ರಿಗೆ ಅದೃಷ್ಟ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅವ್ರು ನಾಳೆ ಬಂದು ಕೂತ್ಕೊಂಡ್ರೆ ಅವ್ರಿಗೂ ಅದೃಷ್ಟ ಬರುತ್ತೆ ಅಷ್ಟೇ. ಅಷ್ಟು ಚೆನ್ನಾಗಿ ಸಂಯೋಜಿಸಿದ್ದಾರೆ, ಅದನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ. ಕನ್ನಡಿಗರಾಗಿ ನಾವು ಎಂತೆಂತಹ ಶ್ರೇಷ್ಠವಾದ ಕಾವ್ಯಗಳಿವೆ, ಎಲ್ಲವನ್ನು ತೆಗೆಯೋಣ, ಎಲ್ಲವನ್ನ ಪ್ರಚಾರ ಮಾಡೋಣ. ಕವಿಗಳು ಎಲ್ಲೋ ಸ್ವರ್ಗದಲ್ಲಿ ಕೂತ್ಕೊಂಡಿದ್ದಾರೆ, ಸಂತೋಷ ಪಡ್ತಾರೆ ಅವರು. ಅವರೆಲ್ಲೂ ಹೋಗಿರಲ್ಲ, ಅವ್ರು ಬರೆದಿರೋ ಕಾವ್ಯ ಇಲ್ಲಿದೆ ಅಂದರೆ ಅವರು ಇಲ್ಲಿದ್ದಾರೆ ಅಂತಲೇ ಅಲ್ವೇ. ವಾಲ್ಮೀಕಿ ವ್ಯಾಸರನ್ನು ನಾವು ನೋಡಲಿಲ್ಲ, ಅವ್ರ ಕಾವ್ಯಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಆ ಕಾವ್ಯದ ಮುಖಾಂತರ ನಮ್ಗೆ ಆಶೀರ್ವಾದವನ್ನು ಅವ್ರು ಮಾಡ್ತಾ ಇದ್ದಾರಲ್ವ. ಅಂತಹ ಶ್ರೇಷ್ಠವಾದ ಕಾವ್ಯ ರತ್ನಗಳು ನಮ್ಮ ಕನ್ನಡಿಗರಲ್ಲಿ ಇದೆ, ಅದನ್ನು ಬಳಸೋಣ ಅಂತ ಹೇಳ್ತಾ, ಇನ್ನು ವ್ಯಾಖ್ಯಾನದ ಬಗ್ಗೆ ನನಗಂತೂ ಮಾತಾಡೋಕೆ ಆಗಲ್ಲ. ಏನು ಅದ್ಭುತ ರೀ, ಇಷ್ಟು ದಿವಸ ಬಂದವರು ಚಿಕ್ಕ ಹುಡುಗ ಅವರೇ, ಇನ್ನೆಲ್ಲರೂ ವಯಸ್ಸಾದವ್ರು ಬಂದಿದ್ದರು. ಚಿಕ್ಕ ಹುಡುಗನಲ್ಲಿ ಎಂತಹ ಪ್ರತಿಭೆ ಇದೆ, ನಾವೆಲ್ಲ ಮೆಚ್ಕೊಂಡಿದ್ದೀವಿ. ಅವರು ಮತ್ತಷ್ಟು ಮೇಲಿನ ತನಕ ಹೋಗಲಿ, ಮತ್ತಷ್ಟು ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ, ಮತ್ತಷ್ಟು ಪ್ರಚಾರವನ್ನು ಮಾಡಲಿ, ಈ ಗಮಕ ವ್ಯಾಖ್ಯಾನ ಎಲ್ಲ ಕಡೆ ಪ್ರಸಾರ ಮಾಡಲಿ ಅಂತ ಮನ ತುಂಬಿ ಹಾರೈಸ್ತೇನೆ ನಾನು. ಅವರಿಗೆ 3 ಜನಕ್ಕೆ ನಮ್ಮ ಸಣ್ಣ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ, ಸಂತೋಷದಿಂದ ಸ್ವೀಕರಿಸಬೇಕು. ಬಾಪುಟ,